ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರು, ತಮ್ಗೆಲ್ಲರಿಗೂ ಕೂಡ ಸುಂಕ ಶೂಲಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ರಸ್ತೆಯಲ್ಲಿ ಶುಂಕಗಳನ್ನ ಪಾವತಿ ಮಾಡ್ತಾ ಇರುವಂತದ್ದು ಅಥವಾ ಅದನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು ಇವತ್ತು ಈ ಭಾಗದ ಜನತೆಗೆ ಒಂದ್ ರೀತಿಯಾಗಿ ಶೂಲವಾಗಿ ಪರಿಣಾಮವನ್ನು ಬೀರಿದೆ. ಅವೈಜ್ಞಾನಿಕವಾಗಿ ಒಂದು ರಸ್ತೆಯನ್ನು ಕಟ್ಟಲಾಗಿದೆ. ಈ ಹಿಂದಿನಿಂದ ಕೂಡ 2009-10 ಕೂಡ ಈ ಕುರಿತಾಗಿ ಧ್ವನಿಯನ್ನು ಎತ್ತಲಾಗಿತ್ತು. ನೀವು ಕೊಂಕಣ್ ರೈಲ್ವೆಗೆ ಪ್ಯಾರಲ್ ಆಗಿ ಹೈವೇಯನ್ನ ಮಾಡಿ ಇದನ್ನ ಸರ್ವಿಸ್ ರೋಡ್ ಆಗಿ ಬಳಸ್ಕೊಳ್ಳೋಣ, ಅನೇಕ ಧ್ವನಿಯನ್ನೆತ್ತಿತ್ತು. ಇದನ್ನ ಕೇಳಲಿಲ್ಲ. ಇದಾದ ಬಳಿಕ ಇಲ್ಲಿ ಸರಿಯಾಗಿರ್ತಕ್ಕಂತ ರಸ್ತೆಯ ಕಾಮಗಾರಿಯನ್ನು ಕೂಡ ಇದುವರೆಗೆ ಪೂರ್ಣಗೊಳಿಸಲಿಲ್ಲ. ಈತ ನಡುವೆ ಉಡುಪಿ ಮತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ರಸ್ತೆಗೆ ಇದೇ ಭಾಗದ ಜನತೆಯಲ್ಲಿ ಈ ರೀತಿಯಾಗಿ ಏಕಾಏಕಿ ಶುಂಕಗಳನ್ನ ಕಲೆಕ್ಟ್ ಮಾಡುವಂತದ್ದು. ಸೊ ಈ ಹಿಂದಿನಿಂದಲೂ ಕೂಡ ಧ್ವನಿ ಎತ್ತುತ್ತಾ ಬಂದರೂ ಕೂಡ ಯಾರೂ ಕೂಡ ಸ್ಪಂದನೆಯನ್ನು ಮಾಡ್ಲಿಕ್ಕೆ ಹೋಗದೆ ಇದ್ರೆ ಇವತ್ತು ಒಂದ್ ರೀತಿಯಾಗಿ ಅತಂತ್ರ ಪರಿಸ್ಥಿತಿಯಲ್ಲಿದ್ದೇವೆ. ಇವತ್ತು ಕುಂದಾಪುರದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಲಾರಿ ಸಂಚರಿಸಬೇಕಾದ್ರೆ ಆತ 250 750 ರೂಪಾಯಿಗಳನ್ನು ನೀಡಿ ಹೋಗ್ಬೇಕಾಗ್ತದೆ. ಇವತ್ತು ಈಗಾಗಲೇ ಬಸ್ ಚಾರ್ಜ್ ಅನ್ನ ಹೈಕ್ ಮಾಡುವತ್ತ ಬಸ್ಗಳು ಹೋಗಿವೆ. ಸೊ ಎಲ್ಲ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾರೆ? ನಾನು ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನೀವು ಕೂಡ ನಮ್ಮೊಂದಿಗೆ ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಕುಂದಾಪುರ ಉಳಿಸಿ ಸಮಿತಿಯ ಸಂಚಾಲಕರಾಗಿರ್ತಕ್ಕಂತಹ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಅದೇ ರೀತಿಯಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅನೇಕ ಗಣ್ಯರು ಕೂಡ ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ. ಸರ್, ತಮ್ಮಲ್ಲಿ ಸೊ ಇವತ್ತು ಅನೇಕ ಜನರಲ್ಲಿ ಪ್ರಶ್ನೆ ಇದೆ. ಈ ಹೋರಾಟ ಇವರಿಗೆ ಇಷ್ಟು ದಿನ ಕಾಣಿಸ್ಲೇ ಇಲ್ವಾ? ಈ ಹೆದ್ದಾರಿಯನ್ನು ನಿರ್ಮಾಣ ಮಾಡುವಾಗ ಅಥವಾ ಟೋಲ್ ಗೇಟ್ಗಳನ್ನು ನಿರ್ಮಾಣ ಮಾಡುವಾಗ ಇವರೆಲ್ಲ ಎಲ್ಲಿಗೆ ಹೋಗಿದ್ರು, ಈಗ ಕಾಣಿಸ್ಲಿಲ್ಲ ಅಂತ ಹೇಳುವಂತ ಕೆಲವು ಒಂದು ಪಂಗಡವು ಕೂಡ ಇದೆ. ಸೊ ನಾನು ಪ್ರಥಮದಲ್ಲಿ ಚರ್ಚೆಯನ್ನು ಆರಂಭಿಸುವ ಮೊದಲಿಗೆ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಈ ಹೋರಾಟ ಯಾವತ್ತಿಂದ ಆರಂಭ ಆಯಿತು ಮತ್ತು ನೀವು ಧ್ವನಿಯನ್ನು ಯಾವತ್ತು ಇದರ ವಿರುದ್ಧವಾಗಿ ಎತ್ತಿದ್ರಿ? ರಾಷ್ಟ್ರೀಯ ಹೆದ್ದಾರಿ ನವೀಕರಣ ಆಗ್ತದೆ, ರಾಷ್ಟ್ರೀಯ ಹೆದ್ದಾರಿ 4 ಲೇನ್ ಆಗ್ತದೆ ಅನ್ನೋ ಹೇಳುವಾಗಲೇ ಆವತ್ತೇ ನಾವು ಪ್ರಪೋಸಲನ್ನು ಮುಂದಿಟ್ಟಿದ್ದೇವೆ ಎಲ್ಲ ರಾಜಕೀಯದ ಮುಖಂಡರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲೂ ಅದನ್ನು ಮನವಿಯನ್ನು ಕೊಟ್ಟಿದ್ದೇವೆ. ಅದು ಯಾರೊಬ್ಬರೂ ಅದಕ್ಕೆ ಆಗುವುದಿಲ್ಲ ಅದಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ನಾವು ನೋಡಿ ಒಂದು ಕೊಂಕಣ ರೈಲ್ವೆ ಬರಬೇಕಾದ್ರೆ ಎಷ್ಟು ಕಷ್ಟ ಆಯಿತು, ಎಷ್ಟು ಸಮಯದಿಂದ ಆಯಿತು ಅಂತ ಹೇಳುವಂಥ ರೀತಿಯ ಉತ್ತರವನ್ನು ಕೊಟ್ಟು ನಮ್ಮನ್ನು ಬಾಯಿ ಮುಚ್ಚಿಸಿದರು. ನಾನು ಆವತ್ತೇ ಹೇಳಿದೆ, ಕಂಕನಾಡಿ ರೈಲ್ವೆ ಸ್ಟೇಷನಿಂದ ಕುಂದಾಪುರ ಮೂಡ್ಲಕಟ್ಟೆ ರೈಲ್ವೆ ಸ್ಟೇಷನಿಗೆ ರೈಲ್ವೆ ಮಾರ್ಗದಲ್ಲಿ ಹೋದರೆ 71 ಕಿಲೋಮೀಟರ್ ದೂರ. ಅದೇ ನಾವು ಈಗಿರುವ ಹೈವೇ ಮುಖಾಂತರ ಹೋದರೆ, ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಹೋದರೆ 101 ಕಿಲೋಮೀಟರ್ ಆಗ್ತದೆ. ಅದು ಮತ್ತೆ ಕಂಕನಾಡಿ ಮತ್ತೆ 2 ಕಿಲೋಮೀಟರ್ ಹೋಗಬೇಕು, ಅದರಿಂದ 30 ಕಿಲೋಮೀಟರ್ ಉಳಿತದೆ. ಯಾವಾಗ ಈ ಎಕ್ಸ್ಪ್ರೆಸ್ ಹೈವೇಯನ್ನು ಮಾಡುವಂಥದ್ದು, ಯಾವುದೇ ಈ ಟೋಲ್ ಕೊಡುವಂಥ ಪದ್ಧತಿ ಬರುವುದು ಹೇಗಂದರೆ, ಅವನಿಗೆ ಸಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಯಾವುದೇ ರೀತಿಯಿಂದ ಅಡೆತಡೆಗಳು ಬಾರದ ಹಾಗೆ, ಅಡ್ಡ ರಸ್ತೆಗಳಿಂದ ಬಂದು ಜನರು ಬಂದು ಏನೋ ತೊಂದರೆ ಕೊಡದಿದ್ದಾಗೆ ಅವನು ಆರಾಮಾಗಿ ಹೋಗುವಾಗಿದ್ದರೆ ಅವನಿಗೆ ಡೀಸೆಲ್ ಉಳಿತದೆ, ಟಯರ್ ಉಳಿತದೆ ಅಥವಾ ಅವನ ಸಮಯ ಉಳಿತದೆ. ಅದಕ್ಕಾಗಿ ಒಬ್ಬ ಟೋಲ್ ಕೊಡುವಂಥದ್ದು ಕ್ರಮ ಪ್ರಪಂಚದಾದ್ಯಂತ ಇದ್ದದ್ದು ಅಲ್ಲ, ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಬಹುಶಃ ಪಾಕಿಸ್ತಾನವಂತೂ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಸುಮ್ಮನೆ ಒಂದು ಗೆರೆ ಎಳೆದಿದ್ರಂತೆ, ಆ ಗೆರೆಯ ಮೇಲೆ ಡಿವೈಡ್ ಮಾಡಿಬಿಟ್ರಂತೆ. ಇವತ್ತು ಹಾಗೆ, ಇವತ್ತು ಅವೈಜ್ಞಾನಿಕವಾಗಿ ಎಲ್ಲಿ ರಸ್ತೆಯನ್ನು ಕಟ್ಟಬೇಕು, ಎಲ್ಲಿ ಇದು ಮಾಡಬೇಕು, ಇದೇನು ಇಲ್ಲ, ಸುಮ್ಮನೆ ಒಬ್ಬ ಗೆರೆ ಎಳೆದು ಕೊಟ್ಟೆ, ಇಲ್ಲೊಂದು ರಸ್ತೆ ಇದೆಯಪ್ಪ ಮಾಡು ಅಂತ ಹೇಳಿ ಇವ್ರು ಕಟ್ಟಿಕೊಟ್ರು. ಎಷ್ಟು ಚಂದ ಅಂತ ಹೇಳಿದರೆ, ನಾವು ಎಷ್ಟು ನಮ್ಮ ಉಡುಪಿ ಜಿಲ್ಲೆಯವ್ರನ್ನು ಒಳ್ಳೆಯವರು ಬುದ್ಧಿಜೀವಿಗಳಂತ ಹೇಳೋದು, ಘಟ್ಟದ ಮೇಲಿನವ್ರು ಬರೋದು, ಅವ್ರು ನಮ್ಮನ್ನು ಹೊಗಳೋದು, ನಾವು ಅದಕ್ಕೆ ಕೈ ಚಪ್ಪಾಳೆ ತಟ್ಟೋದು, ನಾವು ಬಾಯಿ ಮುಚ್ಚಿ ಕೂತ್ಕೊಳ್ಳೋದು, ಇದು ನಮ್ಮ ಕೆಲಸ ಆಗಿದೆ. ಅದು ಆಗಬಾರ್ದು, ಈ ರೀತಿ ಆಗ್ತದೆ ಅಂದಾಗ ಯಾರೊಬ್ಬರು ನಮಗೆ ಸ್ಪಂದಿಸ್ತಿಲ್ಲ. ಉಡುಪಿ ಜಿಲ್ಲಾಧಿಕಾರಿಯವರಿಗೆ ನಾವು ಹೇಳಿದೆವು, ನಾವು ಮತ್ತು CWCಯಿಂದ ನಾವು ಅದನ್ನು ಸರ್ವೆ ಮಾಡಿ ಈ ರೀತಿ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಅದು ಕಷ್ಟ ಸಾಧ್ಯ, ಇನ್ನೂ ರೀಸರ್ವೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಆಗೋದಿಲ್ಲ, ಇಲ್ಲಿ ಇಂಥ ರಸ್ತೆಯನ್ನೇ ಪಕ್ಕದಲ್ಲಿರುವಂಥ ರಸ್ತೆಯನ್ನು ಹಾಳು ಮಾಡ್ತೀರಿ, ನೀವು ಹೊಡಿತಾ ಇದ್ದೀರಿ, ಇದು ತಪ್ಪು, ಅದರ ಬದಲು ನಮಗೆ ಸರ್ವಿಸ್ ರೋಡನ್ನು ಕೊಡಿ. ನನ್ನ ಒಂದು ಅನಿಸಿಕೆ ಪ್ರಕಾರ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯ ಜನರಿಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಅವಲಂಬಿಸಿದೆ ನಾನು ಬದುಕ್ತೇನೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಬೆನ್ನೆಲುಬು ಇವತ್ತು ಕುಂದಾಪುರದಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಇರುವಂತಹ ಏಕೈಕ ಮಾರ್ಗ
ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಎಲ್ಲ ಕಡೆಯಿಂದ ಬೇರೆ ಬೇರೆ ಸರ್ವಿಸ್ ರೋಡ್ಗಳು ಜಾಯ್ನ್. ಇದರ ನಡುವೆ ಬಹಳ ವಿಷಾದನೀಯ ಸಂಗತಿ ಅಂತ ಹೇಳಿದ್ರೆ, ಈ ರಸ್ತೆಯನ್ನ ಒಂದೊಮ್ಮೆ ಕಂಕಣ್ ರೈಲ್ವೆಗೆ ಪ್ಯಾರಲ್ ಆಗಿ ಕಟ್ಟುವ ಬದಲಿಗೆ ಇಲ್ಲಿ ನಿರ್ಮಾಣ ಮಾಡಿದ್ರಿಂದಾಗಿ ಅನೇಕ ಜನ ನಡೆಸಿಕೊಂಡು ಬಂದಿರತಕ್ಕಂಥ ಕಳೆದುಕೊಂಡಿದ್ದಾರೆ. ಆವಾಗ ಹೇಳಿದರೆ ನಮ್ಮಲ್ಲಿ ನಾವು ಹೇಳಿದ್ವಿ ನೋಡಿ, ಒಬ್ಬರು ಗ್ಯಾರೇಜ್ ನಡೆಸಬೇಕಾದ್ರೆ ಗ್ಯಾರೇಜಿಗೆ ವೆಹಿಕಲ್ ಒಳಗೆ ಹೋಗದಿದ್ರೆ ಗ್ಯಾರೇಜ್ ಇದ್ದೇ ಅನ್ಸುಕ. ಅದೊಂದು ಮನೆ ಕಟ್ಟಿರ್ತಾರೆ, ಅವ್ರಿಗೆ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಸೈಡಲ್ಲಿ ಚರಂಡಿಯನ್ನು ಮಾಡಿದ್ದಾರೆ, ಒಂದು ಮೀಟರ್ ಆಗಲ್ಲ ಚರಂಡಿಯನ್ನು ಮಾಡಿದ್ರೆ. ಬಹುಶಃ ಇವರ ಇವತ್ತಿನ ಇಂಜಿನಿಯರ್ಗಳು, ಈ ರಸ್ತೆ ನಿರ್ಮಾಣ ಮಾಡಿದ ಇಂಜಿನಿಯರ್ಗಳ ಹೆಸರು ಗೊತ್ತಿಲ್ಲ, ಆದ್ರೆ ಬಹಳ ಬುದ್ಧಿವಂತರು ಅಂತ ಹೇಳ್ಬೋದೇನು. ಗ್ಯಾರೇಜ್ ಎದುರಿಗೆ ಇವತ್ತು ಗಾಡಿ ಕೆಟ್ಟು ನಿಂತರು ಕೂಡ ಆತ 300 ಕಿಲೋಮೀಟರ್ ದೂಡ್ಕೊಂಡು ಹೋಗಿ ಟರ್ನ್ ಮಾಡ್ಕೊಂಡು ಬರ್ಬೇಕು, ಪುನಃ ಬರಬೇಕು. ನನ್ನ ಲೆಕ್ಕದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಸಾರ್ವಜನಿಕರ ಹಣ ದಿನವೊಂದರ 10 ಲಕ್ಷ ರೂಪಾಯಿ ಜಾಸ್ತಿ ಖರ್ಚಾಗ್ತದೆ. ಯಾಕೆಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ, ಯಾಕೆಂದ್ರೆ ಅವನು 3.5 ಕಿಲೋಮೀಟರ್ ಹೋಗಿ 3.5 ಕಿಲೋಮೀಟರ್ ತಿರುಗಿ ಬರಬೇಕು ಯೂಟರ್ನ್ ಹಾಕಿ. ಅದು ಅಷ್ಟು ಸುಲಭ ಕೆಲಸ. ಒಂದು ಮನೆಗೆ ಹೋಗಬೇಕಾದ್ರೆ ಇವತ್ತು ನಮ್ಮ ಮನೆಯ ಕೆಲವು ಮನೆಗಳ ಗುರುತುಗಳಿದ್ದವು ಮೊದಲು, ಕಟ್ಟಡ ಇಂಥ ಕಡ ಅದು ಗೊತ್ತಾಗೋದಿಲ್ಲ, ಅದು ಬಿಡಿ ಡೆವಲಪ್ ಮಾಡುವಾಗ ಅದು ಆಗೋದಿಲ್ಲ. ಆದರೆ ಇದನ್ನು 65 ಕಿಲೋಮೀಟರ್ ಸ್ಪೀಡಲ್ಲಿರುವಂಥ ರಸ್ತೆಯನ್ನು 110 ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡುವಾಗ ಆ ರಸ್ತೆಯನ್ನು ಅಗಲ ಮಾಡಬೇಕಾಗ್ತದೆ. ಮತ್ತು ಅದು ರಾಷ್ಟ್ರದಾದ್ಯಂತ ಇದ್ದದ್ದು 4 ಲೇನ್ ಅಂದರೆ ಹೇಗಿರಬೇಕು, 6 ಲೇನ್ ಅಂದರೆ ಹೇಗಿರಬೇಕು, 8 ಲೇನ್ ಅಂದರೆ. ಇದು ಜನರು ಇವತ್ತು ಕೆಲವರು ಹೇಳ್ತಾರೆ ಈಗಲೇ 4 ಲೇನ್, ಇನ್ನು 6 ಲೇನ್ 8 ಲೇನ್ ಆಗುವಾಗ ಹೇಗಾಗ್ಬೋದು. ನನ್ನ ಲೆಕ್ಕ ಪ್ರಕಾರ ನಾವು ಕಂಡುಕೊಂಡ ಹಾಗೆ ಸೆನ್ಸಸ್ ಪ್ರಕಾರ ಕಿನ್ನಿಮೂಲ್ಕಿ ಪೀಕ್, ಉಡುಪಿಯ ಕಿನ್ನಿಮೂಲ್ಕಿಯ ಪರಿಸರದಲ್ಲಿ ಹೋಗುವ 33,660 ಪರ್ ಕಾರ್ ಯೂನಿಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅದನ್ನು ಅವರು ಲೆಕ್ಕ ಹಾಕುವಾಗ ಅದನ್ನು ಪರ್ ಕಾರ್ ಯೂನಿಟ್ ಅಂತ ಲೆಕ್ಕ ಹಾಕ್ತಾರೆ. ದೊಡ್ಡ ಮಲ್ಟಿ ಎಕ್ಸೆಲ್ ಗಾಡಿ ಹೋದರೆ ಅದನ್ನು ಇಂಟು ಮಾಡಿ ಅಥವಾ ಡಿವೈಡ್ ಮಾಡಿ, ಇನ್ನು ಬೈಕ್ಗಳು ಹೋದರೆ ಅದನ್ನು ಇಷ್ಟು ಅಂತ ಮಾಡಿ, ಈ ರೀತಿ ಅದನ್ನು ಒಂದು ಮಾಪನ ಇದೆ. ಅದರ ಪ್ರಕಾರ ಅವ್ರು ಪರ್ ಕಾರ್ ಯೂನಿಟ್ ಇದೆ. 33,000 ಪರ್ ಕಾರ್ ಯೂನಿಟ್ ಬರಬೇಕಾದ್ರೆ 6 ಲೇನ್ ಡ್ಯೂ, ಇವತ್ತು 8 ಲೇನ್ಗೆ ಡ್ಯೂ ಆಗಿದೆ, ಇನ್ನು ನಾವು 4 ಲೇನಲ್ಲಿ ಇದ್ದೇವೆ. ಅದು ಕೂಡ ಬಹಳ ವಿಷಾದನೀಯ ಸಂಗತಿ. ಇವತ್ತು ಭಾರತದಾದ್ಯಂತ ಎಲ್ಲಾ ಕಡೆ 8 ಲೇನ್ಗಳು 6 ಲೇನ್ಗಳು ನಿರ್ಮಾಣವಾಗ್ತಾ ಇರುವಾಗ ನಾವು ಇನ್ನು 4 ಲೇನ್ ನಿರ್ಮಾಣ ಆಗ್ಲಿಲ್ಲ, ಟೋಲ್ ಕಲೆಕ್ಟ್ ಮಾಡ್ತಾ ಇದ್ರೆ ಅಂತ ಪ್ರತಿಭಟನೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ನಮಗೆ ಬಂದಿದೆ. ಶಾಲಾ ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಆ ಬಸ್ಸಿಗೆ ಹಣ ಕೊಡಬೇಕು, ಅಥವಾ ಮತ್ತೆ ಬೇರೆ ಉಳಿದವರಿಗೆ ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಹಣ ಕೊಡಬೇಕು. ಅದು ನಿಮ್ಮ ಅಡ್ರೆಸ್ ತೋರಿಸಿ. ಇವತ್ತು ಎಷ್ಟು ಒಂದು ನಿರ್ಧಾರದ ಬಗ್ಗೆ ತುಂಬ ಬೇಸರ ಆಗುತ್ತೆ. ನೀವು ID ಕಾರ್ಡ್ ತನ್ನಿ, ID ಕಾರ್ಡ್ ತಂದರೆ 5 ಕಿಲೋಮೀಟ್ರ್ ಮುಂದೆ 5 ಕಿಲೋಮೀಟ್ರ್ ಹಿಂದೆ ಇರುವವರಿಗೆ ಕೊಡ್ತೇವೆ. ಇದು ಏನು ಇವರು ಯಾವ ಕಾರಣಕ್ಕಾಗಿ 1913 ಆದ ರಸ್ತೆ ಇದು, ಇವತ್ತು 100 ವರ್ಷ ಆಯಿತು ಈ ರಸ್ತೆಗೆ, ಶತಮಾನೋತ್ಸವವನ್ನು ಆಚರಿಸಬೇಕಾದಂಥ ರಸ್ತೆಯಲ್ಲಿ ಇವತ್ತು ನಾವು 100 ರೂಪಾಯಿ 200 ರೂಪಾಯಿ ಟೋಲ್ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. 1961-62 ಶ್ರೀನಿವಾಸ ಮಲ್ಲರ ಕಾಲದಲ್ಲಿ ಇದು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಆಯಿತು. ಅವತ್ತು ಅಂಬಾಗಿಲ್ನಲ್ಲಿ ಅಥವಾ ಈಗ ಉಚ್ಚಿಲದಲ್ಲಿ ಇರ್ಬೋದು, ಮುಂದೆ ಬಂದಮೇಲೆ ಕಲ್ಯಾಣಪುರದಲ್ಲಿ ಇರ್ಬೋದು, ಅಥವಾ ಸಾಲಿಗ್ರಾಮದಲ್ಲಿ ಇರ್ಬೋದು, ಕೋಟೇಶ್ವರದಲ್ಲಿ ಇರ್ಬೋದು, ಹಾಗೆ ಎಲ್ಲ ಕಡೆಯಲ್ಲಿ ಆ ಬೈಪಾಸ್ಗಳನ್ನು ತೆಗೆದು ರಾಷ್ಟ್ರೀಯ ಹೆದ್ದಾರಿಯನ್ನು ಹೊರಗಿಂದ ಕೊಂಡೋಗಿ ಎಲ್ಲ ಬ್ರಿಡ್ಜಸ್ಗಳನ್ನು ಮಾಡಿ ಇದನ್ನು ಮಾಡಿರುವಂಥದ್ದು. ಎಷ್ಟರವರೆಗೆ ಅಂತ ಹೇಳಿದರೆ ಟೆಂಡರಿಗೆ ಯಾರು ಬರಲಿಲ್ಲ ಅಂತ ಹೇಳುವಂಥ ಒಂದೇ ಕಾರಣಕ್ಕಾಗಿ 980 ಕೋಟಿ ಚಿಲ್ಲರೆ ಎಸ್ಟಿಮೇಟ್ ಮಾಡಿರುವಂಥದ್ದು 14 ಬ್ರಿಡ್ಜ್ಗಳಾಗಬೇಕಿತ್ತು. ಎಲ್ಲಿಂದ ಸುರತ್ಕಲ್ಲಿಂದ ಇಲ್ಲಿವರೆಗೆ ಮಾಬುಕಳದವರೆಗೆ, ಮಾಬುಕಳದಿಂದ ಕುಂದಾಪುರಕ್ಕೆ ಮತ್ತೆ ಬ್ರಿಡ್ಜ್ ಇಲ್ಲ. ಅದರಲ್ಲಿ 14ರಲ್ಲಿ 7 ದೊಡ್ಡ ಬ್ರಿಡ್ಜ್, 7 ಸಣ್ಣ ಬ್ರಿಡ್ಜ್, 14 ಬ್ರಿಡ್ಜ್ಗಳಾಗಬೇಕಿತ್ತು. 14 ಬ್ರಿಡ್ಜ್ನಲ್ಲಿ ಇವತ್ತು ಪಾಂಗಾಳ 1 ಬ್ರಿಡ್ಜ್ ಮಾತ್ರ ಡಬಲ್ ರೋಡ್, ಡಬಲ್ ಬ್ರಿಡ್ಜ್, ಮತ್ತೆಲ್ಲ ಅದೇ ಬ್ರಿಡ್ಜಿನ ಮೇಲೆ ಓಡಿಸ್ತಾ ಇದ್ದಾರೆ. ಯಾವತ್ತು ಇದು ಮುರಿದು ಬೀಳ್ತದೆ? ಗೋವಾದಲ್ಲಿ ಮೊನ್ನೆ ಬಿದ್ದಾಗೆ, ಕಳೆದೊಂದ್ಸರಿ ಶಾಂಭವಿ ನದಿಯಲ್ಲಿ ಕಳೆದ ಒಂದು ಬ್ರಿಡ್ಜ್ ಬಿದ್ದೋದಾಗೆ, ಅಂಥ ಹಳೆ ಬ್ರಿಡ್ಜಿನ ಮೇಲೆ ಓಡಿಸ್ತಾ ಇದ್ದಾರೆ. ನಮಗೆ ಅಷ್ಟು ನಮ್ಮನ್ನು ಮಂಗ ಮಾಡಿ ಇವತ್ತು ನಮ್ಮನ್ನು ಕೇಳಿದಾಗ, ನಾವು ಸುರತ್ಕಲ್ಲಲ್ಲಿ ಟೋಲ್ ಹಾಕಿದಾಗ ಕೇಳಿದ್ವಿ ಉಡುಪಿ ಡಿ ಸಿ ಅವ್ರ ಹತ್ರ, ನೋಡಿ ಸುರತ್ಕಲ್ಲಿಗೆ ಆಗೋ ಮಂಗಳೂರು ಲೋಕಲ್ ಅಂತೇಳಿ, ನಾವು ಮಂಗಳೂರು ದಕ್ಷಿಣ ಕನ್ನಡ ಅವಿಭಾಜ್ಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಲ್ವಾ, ನಮಗೆ ಯಾಕೆ ಉಡುಪಿ ಬಂದಾಗ ನೋಡುವ ಅಂತ ಹೇಳಿದ್ರು. ಇವತ್ತು 10.5 ಕಿಲೋಮೀಟರ್ನಲ್ಲಿ ಇನ್ನೊಂದು ಟೋಲ್ ಹಾಕ್ತಾರೆ ಅಂದರೆ ಇದಕ್ಕಿಂತ ಮತ್ತೆ ದುರಂತ ಬೇರೆ ಬೇಕಾ? ನಾವು ಬುದ್ಧಿಜೀವಿಗಳು, ಏನು ಬುದ್ಧಿಜೀವಿಗಳು ನಾವು? ನಮ್ಮನ್ನು ಸುಮ್ಮನೆ ಹೊಗಳೋದು, ಇವರು ನಮ್ಮನ್ನು ಮಂಗ ಮಾಡೋದು, ಕರೆದ ಬಂದವರಿಗೆ ಗಲಾಟೆ ಮಾಡೋದು, ಲಾಠಿ ಚಾರ್ಜ್ ಮಾಡೋದು ಯಾಕಾಗಿ? ಇವತ್ತು ಕನಿಷ್ಠದ ನಾಲೆಡ್ಜ್ ಅದು, ಇಂತಿಷ್ಟು ಕಿಲೋಮೀಟರ್ ಅಲ್ಲಿ ಒಂದು ಟೋಲ್ ಗೇಟ್, 40 ಕಿಲೋಮೀಟರ್ಗೆ ಒಂದು ಟೋಲ್ ಹಾಕ್ಬೇಕು, ಅಥವಾ ಟೋಲ್ ಗೇಟ್ ಅನ್ನು ಹಾಕಬೇಕಾದ್ರೆ ಇಂಥದ್ದೇ ರಸ್ತೆ ಅಲ್ಲಿ ಇರಬೇಕು ಅಂತ ಇದೆ. ಇನ್ನು ಅನೇಕ ನಿಯಮಗಳಿವೆ, ಇದಾವುದು ಕೂಡ ಇವರು ಗೊತ್ತಿಲ್ಲದೆ ಕಟ್ಟಿದ್ರು, ಅಥವಾ ಅವೈಜ್ಞಾನಿಕವಾಗಿ ಕಟ್ಟಿದ್ರು, ಅಥವಾ ಬೇಕಂತವೇ ಈ ಭಾಗದ ಜನರು ನೋಡೋಣ ಏನು ಮಾಡ್ತಾರೆ, ಈ ಭಾಗದ ಜನರು ಏನ್ ಧ್ವನಿ ಎತ್ತುತ್ತಾರೆ ನೋಡೋಣ ಅನ್ನುವ ಕಾರಣಕ್ಕಾಗಿ ಮಾಡಿದ್ರು. ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಇದಕ್ಕೆ ಇವತ್ತು ನಡೆದಂತ ಒಂದು ಇಷ್ಟು ದೊಡ್ಡ ಪ್ರತಿಭಟನೆ,
ಹೆಜಮಾಡಿಯಲ್ಲಿರ್ಬೋದು, ಸಾಸ್ತಾನದಲ್ಲಿ ಇರ್ಬೋದು, ನಾವು ಅದನ್ನು ಕೇಳಿದ್ದಕ್ಕೆ ಯಾರೊಬ್ಬರಿಗೂ ಇದು ನಮಗೆ ಅವಲಂಬಿಸಿದ್ದಲ್ಲ, ನಮಗೆ ಇದು ಬೇಕಾದದಲ್ಲ, ಅದು ಎಲ್ಲರಿಗಾದಾಗ ನನಗಾಗ್ತದೆ ಅನ್ನುವಂಥ ಒಂದು ಜ್ಞಾನ ಇರುವವರು ನಮ್ಮವರು ಅಂತ ಅನ್ನಿಸ್ತದೆ ನನಗೆ. ನಮಗೇನಷ್ಟು ಬಿದ್ದಿರಲಿಲ್ಲ. ನಾವು ಕುಂದಾಪುರಕ್ಕೆ ಫ್ಲೈಓವರ್ ಆಗಬೇಕು. ನಾವು ಸತ್ಯ ನಿಜವಾಗಿ ಹೇಳಬೇಕಾದ್ರೆ ಯಾವುದೇ ರಾಜಕೀಯದವರನ್ನು ಇದು ಮಾಡ್ತಾ ಇಲ್ಲ. ಮಾನ್ಯ ಜಯಪ್ರಕಾಶ್ ಹೆಗಡೆ ಅವಧಿಯಲ್ಲಿ ಕುಂದಾಪುರದಲ್ಲಿ ಫ್ಲೈಓವರ್ ಆಗಬೇಕಾದ್ರೆ ಅವರು ಅಷ್ಟು ಹೋರಾಟ ಮಾಡಿದ್ದರು. ಅದು ಅವರ ಕೆಲಸ ಮಾಡಿದ್ದಾರೆ. ಅದೇ ಥರ ಇವತ್ತಿನ ಸಂಸದರು ಇರ್ಬೋದು, ಇವತ್ತಿನ ಸಂಸದರು ಇಲ್ಲಿ ಬರಲಿಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ಇದರಷ್ಟು ದುರಂತ ಬೇರೆ ಇದೆಯಾ? ಅವ್ರು ನಾವು ಏನು ಹೇಳಿದ್ರು ಮಾತಾಡ್ತೀನಿ, ನಾನು ಮಾತಾಡ್ತೀನಿ, ಯಾರ ಹತ್ರ ಮಾತಾಡೋದು? ಉಡುಪಿ ಡಿ ಸಿ ಅವ್ರ ಹತ್ರ ಹೇಳಿದ್ವಿ, ನೋಡಿ ನೀವು ನ್ಯಾಷನಲ್ ಹೈವೇ ಅಥಾರಿಟಿ NHA ಆದಮೇಲೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೂ ಸಂಬಂಧ ಇಲ್ಲ. ಅವ್ರು ಎಲ್ಲಿವರೆಗೆ ಅಂತೇಳಿ ನನಗೆ ಗೊತ್ತಿದ್ದ ಹಾಗೆ ನಾಳೆ ವರ್ಕ್ ನಡಿಬೇಕಾದ್ರೆ ಇವತ್ತು ಬರುವಂಥದ್ದು ಪೇಪರ್, ನೀವು ರೋಡನ್ನು ಈ ಥರ ಮಾಡಿ ಅಂತ, ಈ ಇದರಲ್ಲಿ ಹೋಗಬೇಕಂತ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಲಾಸ್ಟ್ ಟೈಮ್ ನಾವು ಕೇಳಿದಾಗ ಒಂದು ಸರಿ ನಮ್ಮ ಹೇಮಲತಾ ಅವರು ಡಿ ಸಿ ಆಗಿರುವಾಗ ನಾವು ಒಂದು ದಿವಸ ಹೋಗಿ ಹೇಳಿದೆವು, ನೋಡಿ ಮೇಡಮ್ ಇಷ್ಟು ಪಂಚಾಯತ್ ಇದೆ, ಇಷ್ಟು ಇದಿದೆ, ಪ್ರತಿಯೊಂದು ಪಂಚಾಯತ್ನಲ್ಲಿ ಡಿಸ್ಪ್ಲೇ ಹಾಕಬೇಕು, ಯಾವ ರೀತಿ ರಸ್ತೆ ಬರ್ತದೆ, ಎಲ್ಲಿ ಫ್ಲೈಓವರ್ ಬರ್ತದೆ, ಎಲ್ಲಿ ಎಂಬ್ಯಾಂಕ್ಮೆಂಟ್ ಬರ್ತದೆ, ಎಲ್ಲಿ ಬ್ರಿಡ್ಜಸ್ ಬರ್ತದೆ ಅಂತ ಹಾಕಬೇಕು, ಮತ್ತು ಎಷ್ಟು ಎಕ್ವೈರ್ ಮಾಡ್ತೀರ ಅಂತ ಹೇಳೋದು ದಯವಿಟ್ಟು ತಿಳಿಸ್ಬೇಕು ಅಂತ. ನಮ್ಮನ್ನು ಮಂಗ ಮಾಡಿ ಅದರಲ್ಲಿ ಅಡ್ಡ ಹಾಕಿ ಒಂದು ರಸ್ತೆ ಇಲ್ಲಿಗೆ ಬರ್ತದೆ, ಅದು ಅಳತೆ ಸರಿ ಇಲ್ಲ ಅಂತೇಳಿ ಪುನಃ ಬರೋದು, ಪುನಃ ಎಕ್ವೈರ್ ಮಾಡಿ ಪಾಪದವ್ರನ್ನ ಎಷ್ಟು ಹಿಂಸೆ ಮಾಡೋದು. ಒಬ್ಬರಿಗೆ ವಿಧವೆಯರು ಇರ್ತಾರೆ, ಹ್ಯಾಂಡಿಕ್ಯಾಪ್ಡ್ ಇರ್ತಾರೆ, ಅವರಿಗೆ ಎಷ್ಟು ಆಫೀಸ್ ತಿರಲಿಕ್ಕೆ ಸಾಧ್ಯ? ಅವ್ರ ಮನೆ ಬಾಗಿಲಿಗೆ ಚೆಕ್ ಕೊಟ್ಟು ಇವ್ರಿಗೆ ಹೋಗಿ ಪೂಜೆ ಮಾಡಿ ಚೆಕ್ ಕೊಟ್ಟು ಬರಬೇಕಿತ್ತು ಅಧಿಕಾರಿಗಳು. ಯಾಕೆಂದರೆ ಅವ ಅಷ್ಟು ದಾನ ಮಾಡಿದ್ದಾನೆ, ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯನ್ನು ದಾನ ಮಾಡಿರುವಾಗ ಅವರಿಗೆ ಹಿಂಸೆ. ಬೇರೆ ಎಲ್ಲ ಕಡೆಯಲ್ಲಿ ಕೆಲಸ ಕೊಡುವಂಥ ಅವಕಾಶ ಇದೆ, ರೈಲ್ವೆಯಲ್ಲಿದೆ, ಬೇರೆ ಇದೆ, ಇಲ್ಲಿ ಮನೆ ಕಳ್ಕೊಂಡವ್ರಿಗೆ ಏನು ಕೊಡ್ತಾರೆ? ಮನೆ ಕಳ್ಕೊಂಡವರಿಗೆ ಕರೆಂಟ್ ವಿದ್ಯುತ್ತಿನ, ನಮ್ಮ ಶ್ರೀಯಾನ್ ಕೋಟೇಶ್ವರದ ಜಿಲ್ಲಾ ಪಂಚಾಯತ್ ಮೆಂಬರ್ ಪಾಪ ಎಷ್ಟು ಒದ್ದಾಡಿದಾರೆ ಅಂತ ಅಷ್ಟು ಒದ್ದಾಡಿದೆ. ಕರೆಂಟ್ ಕಟ್ ಮಾಡುವಾಗ ಆರಾಮದಲ್ಲಿ ಬಂದು ಕಟ್ ಮಾಡಿಬಿಟ್ರು, ಆಮೇಲೆ ಪಂಚಾಯತ್ನಲ್ಲಿ ಹೋಗಿ NOC ತನ್ನಿ ಅಂತಾರೆ. ಯಾಕೆ NOC ತರಬೇಕು? ಮೊದಲಿದ್ದ ಕನೆಕ್ಷನ್ ಕಟ್ ಮಾಡಿದವರು ಯಾರು? ಕಟ್ ಮಾಡಿದ ಹೈವೇರ್ ಕಟ್ ಮಾಡಿದ ಮೇಲೆ ಪುನಃ NOC ತರಬೇಕಾದ್ರೆ ಚೀಫ್ ಸೆಕ್ರೆಟರಿ ಆಗುದಿಲ್ಲ ಅಂತ ಹೇಳಿದ್ಬಿಟ್ರು. ಒಂದು ಪ್ರೊಸೀಜರ್ ಪ್ರಕಾರ ಕನ್ವರ್ಷನ್ ಆಗಬೇಕು, ಮತ್ತೆ ಸಿಟಿ ಇಂಪ್ರೂವ್ಮೆಂಟ್ ಬೋರ್ಡ್ ಇಂದ ಪರ್ಮಿಷನ್ ಬೇಕು. ಇವ್ರಾಗಾದ್ರೆ ಇದ್ಯಾವುದು ಪ್ರೊಸೀಜರ್ ಗಳನ್ನ ನೋಡದೆ ಅಂತ ಹೇಳಿದ್ರೆ ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇದೆ ಅಷ್ಟು. ಇವತ್ತು ನೀವು ಸರಾಸರಿ ನಾನು ಹೇಳಬೇಕಾದ್ರೆ ಇದನ್ನ ನೋಡಬೇಕಾದ ಅಧಿಕಾರಿಗಳು, ನಾವು ಸಾರ್ವಜನಿಕರು ಮತ್ತೆ ನಮ್ಮ ಲೀಡರ್ಗಳು ಒಂದು ಪಾದಯಾತ್ರೆ ಮಾಡುವ. ಎಸ್ ಸರ್, ಸೋಮಶೇಖರ್ ಶೆಟ್ಟಿ ಅವರು, ನಾನು ನಿಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಈತ ನಡುವೆ ಈ ವಿಚಾರದ ಕುರಿತಾಗಿ ಇಂದಿನ ಕೂಡ ಹೋರಾಟವನ್ನು ಮಾಡ್ತಾ ಇರತಕ್ಕಂತಹ ಕರ್ನಾಟಕ ರಕ್ಷಣಾ ವೇದಿಕೆ, ಉಡುಪಿ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂತಹ ಅನ್ಸರ್ ಅಹಮದ್ ರವರು ಕೂಡ ಈ ಚರ್ಚೆಗೆ ಕೂಡಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ಸರ್ ಅಹಮದ್ ರವರು, ಇವತ್ತು ತಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ರಿ. ಸೊ ತಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ಈ ಹೋರಾಟದಲ್ಲಾದ್ರೂ ಯಾರಾದರೂ ಸ್ಪಂದನೆಯನ್ನು ನೀಡಬಹುದಂತ ನಿಮ್ಗೆ ಅನ್ನಿಸ್ತದ? ನೋಡಿ, ನಾನು ಮೊಟ್ಟ ಮೊದಲಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಉಡುಪಿಯ ಜನರ ದೌರ್ಭಾಗ್ಯನಂತಲೇ ಹೇಳ್ಬೋದು ಇಂಥ ಒಂದು ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆಗೆ ಸಿಕ್ಕಿರುವಂಥದ್ದು, ಇದರಲ್ಲಿ ಎರಡು ಮಾತಿಲ್ಲ. ನಾವು ಎಷ್ಟೋ ಹೋರಾಟಗಳನ್ನು ಮಾಡಿದ್ದೇವೆ, ಅದರೊಟ್ಟಿಗೆ ಟೋಲ್ಗೇಟ್ನ ಹೋರಾಟವನ್ನು ಇವತ್ತು ಮಾಡಿದ್ದೀವಿ. ಟೋಲ್ ವಿರೋಧಿ ಸಮಿತಿಯವರ ಕರೆದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ವಿ. ಆದರೂ ಆ DC ಅನ್ನುವಂಥ ಮನುಷ್ಯ ತನ್ನ ಕೋಟ್ ತೆಗೆದು AC ರೂಮಿಂದ ಹೊರಗೆ ಬಂದು ಜನರ ಮಧ್ಯೆ ಬಂದು ಜನರ ಭಾವನೆಗಳಿಗೆ ಒಂದು ಎಳ್ಳಷ್ಟು ಸ್ಪಂದಿಸಿದ ನಮಗೆ ಸ್ವಲ್ಪ ಬೇಜಾರು ಇಡ್ತಿರಲಿಲ್ಲ. ಯಾಕೆ ಸ್ವಾಮಿ ಹಾಗಾದರೆ ಆ DC ಅಷ್ಟೊಂದು ಹಠ ಮಾರಿತಾನಣ, ಅಷ್ಟೊಂದು ಸರ್ವಾಧಿಕಾರತ ಧೋರಣ? ನಾ ನಮ್ಮ ಟ್ಯಾಕ್ಸಿಂದ ದುಡ್ಡಿನಿಂದ ಆ ಸಂಬಳ ತಗೊಂಡು ಆ ಮನುಷ್ಯನಿಗೆ ಅಷ್ಟು ಅಹಂಕಾರ ಇರಬೇಕಂತ ಬಹಳ ವಿಪರ್ಯಾಸದ ಸಂಗತಿ ಅಂತಂದ್ರೆ, ಉಡುಪಿಯ ದಂಡಾಧಿಕಾರಿಗಳು ಉಡುಪಿ ಜನರ ಮಾತು ಕೇಳುವುದಿಲ್ಲ. ಮೊನ್ನೆ ದಿನ ಮರಳಿನ ಪ್ರತಿಭಟನೆ ಆಯ್ತು, ಕಡೆವರೆಗೂ ಅಲ್ಲಿಗೆ ಬರಲಿಲ್ಲ. ಸೊ ಅದೇ ರೀತಿಯಾಗಿ ಇವತ್ತು ಈ ಪ್ರತಿಭಟನೆ ಆಯ್ತು, ಇನ್ನೊಂದು ರೀತಿಯಾಗಿರ್ತಕ್ಕಂತಹ ದಾಳಿ, ಪದೇ ಪದೇ ಅವ್ರು ಬರೋದನ್ನು ಬಿಟ್ಟು ತಹಸೀಲ್ದಾರಿ ಕಳಿಸ್ತಾರೆ. ಯಾಕೆ ಇವ್ರಿಗೆ ಯಾಕೆ ಬರೋದಿಲ್ಲ ಇವರು ಅಂತದೇನು ನೋಡ್ಬೋದಲ್ಲ, ಏನಾಗಿದೆ ಸಮಸ್ಯೆ ಏನಂತ ಅರ್ಥೈಸ್ಕೊಳ್ಬೋದು. ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅವ್ರ ಹತ್ರ, ಆಯ್ತು ಅವ್ರ ಕೈ ಮೀರಿದೆ ಕೇಂದ್ರ ಸರ್ಕಾರ. ಪ್ರತಿಭಟನೆ ಮಾಡಿದ್ರು ಯಾಕೆ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಅಂದ್ರೆ ಪ್ರತಿಭಟನೆ ಏನೋ ಒಂದ್ ಇರ್ತದೆ ವಿಷಯ, ಏನ್ ವಿಷಯ ಉಂಟಂತಲ್ಲಿ ಒಂದು ತಿಳ್ಕೊಳ್ಲಿಕ್ಕಾದ್ರೂ ಬರ್ಬೋದಲ್ವಾ? ಏನ್ ಸ್ವಾಮಿ ನಿಮ್ ಸಮಸ್ಯೆ ಏನು? ಖಂಡಿತ ಖಂಡಿತ, ಇವತ್ತು ಸೋಮಶೇಖರ್ ಶೆಟ್ಟಿ ಅವ್ರು ಹೇಳ್ದ ಹಾಗೆ ಇವತ್ತು ಅವರ ಕೈಯಲ್ಲಿ ಇದ್ರನ್ನ ನಿರ್ವಹಿಸುವಂತ ಅಧಿಕಾರ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಜನತೆ, ನನ್ನ ಜಿಲ್ಲೆಯ ಜನತೆ ಇವತ್ತು ನಾನು ಏನು ಯಾವ ಜಿಲ್ಲೆಗೋಸ್ಕರ ದುಡಿತಾ ಇದ್ದೇನೋ ಆ ಜನತೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಕಿವಿಗೊಡುವ ಪ್ರಯತ್ನಕ್ಕಾದ್ರೂ ಅವ್ರು ಬರ್ಬೋದಾಗಿತ್ತು ಅಂತ. ಆ ಕನಿಷ್ಠ ಆ ಸೌಜನ್ಯನೂ ಇಲ್ಲ ಅವ್ರ ಹತ್ರ. ವಿಷಯದಲ್ಲಿ ಅದನ್ನ ಹೇಳ್ಬೋದಿತ್ತು.
ಎಲ್ಲ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ಯಾವುದಕ್ಕೂ ಸ್ಪಂದನೆ ನೀಡ್ತಾ ಇಲ್ಲ. ಅಂದರೆ ಒಂಥರ ಒಂದು ಏನು ಒಂದು ಅಸಡ್ಡೆ ಭಾವನೆ ಅಂದ್ರೆ ಉಡುಪಿ ಜನ ಅಂದ್ರೆ ಅವ್ರಿಗೆ ಸಸಾರಾಗಿ ಹೋಗಿದೆ. ಒಂದಲ್ಲ ಒಂದಿನ ಉಡುಪಿ ಜನ ತನ್ನ ನಿಜವಾದ ಒಂದು ಮುಖ ಮಾತ್ರ ನೋಡಿದ ಇವರು, ಇನ್ನೊಂದು ಮುಖ ನೋಡುವಂತಹ ಕಾಲ ಬಹಳ ದೂರ ಇಲ್ಲ ಹತ್ತಿರದಲ್ಲಿ ಖಂಡಿತವಾಗಿ. ಈ ಜನರನ್ನ ಕೆರಳಿಸುವ ಕಾರ್ಯವನ್ನು ಅವರೇ ಮಾಡ್ತಾ ಇದ್ದಾರೆ. ಈತ ನೋಡಿ ತಮ್ಮಿಬ್ಬರಲ್ಲಿ ಕೂಡ ಚರ್ಚೆ ಮುಂದುವರಿಸ್ತೇನೆ. ಅವರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಂದ್ರ ಅಂತ ಹೇಳಿ, ಕಾಪುರಿಂದ ಹೇಳಿ 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 ಚಂದ್ರ ಅವರೇ. ಏನು ಗೊತ್ತಾ ಟೋಲ್ ಗೇಟ್ ವಿಷಯದಲ್ಲಿ, ಯಾಕಂತಂದ್ರೆ ಟೋಲ್ ಕಲೆಕ್ಷನ್ ಮಾಡೋದಕ್ಕೆ ಯಾವುದೇ ಪಬ್ಲಿಕ್ ಒಪೋಸ್ ಮಾಡ್ತಾ ಇಲ್ಲ. ಈಗ ನಮ್ಮ ವಿಷಯ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಬಸ್ ಸ್ಟ್ಯಾಂಡ್ ಕಿತ್ತು ಹೋಗೋದ ಬಸ್ ಸ್ಟ್ಯಾಂಡ್ ಅನ್ನು ಸರಿ ಮಾಡ್ಲಿ, ಸ್ಪೆಷಲಿ ಆಗಿ ಕಟ್ಪಾಡಿ ಮತ್ತೆ ಅಂಬಲ್ಪಾಡಿ ಜಂಕ್ಷನ್ ಅನ್ನು ಸರಿ ಮಾಡ್ಲಿ. ಈಗಲೇ ಈ ತರ ಪ್ರಾಬ್ಲಮ್ ಆಗಿದೆ, ಈ ತರ ಪ್ರಾಬ್ಲಮ್ ಹಾಕೊಂಡು ಮನುಷ್ಯರಿಗೆ ಹೋಗುವಾಗ ಆಗ್ತಿಲ್ಲ. ಖಂಡಿತವಾಗಿ ಯಾರೇ ಒಂದು ಬಂದು ನೋಡಿ ಕಟ್ಪಾಡಿ ನೋಡಿ ಅಂಬಲ್ಪಾಡಿ ನೋಡಿ ಅದನ್ನು ಸರಿ ಮಾಡಿಸಿ ಇದನ್ನು ಮಾಡಿದ್ರೆ ಒಳ್ಳೇದಂತ. ಯಾಕಂತ ಹೇಳಿದ್ರೆ ಅಲ್ಲ, ಇಲ್ಲಿ ಗಮನಾರ್ಹವಾಗಿರ್ತಕ್ಕಂತ ಸಂಗತಿ, ಈ ಚತುಷ್ಪಥಗಳನ್ನ ಅಥವಾ ಮತ್ತೊಂದು ರಸ್ತೆಗಳನ್ನ ಯಾಕೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸುಸಜ್ಜಿತವಾಗಿ ಎಲ್ಲರೂ ಕೂಡ ಪ್ರಯಾಣವನ್ನ ಮಾಡಬೇಕು, ಆಕ್ಸಿಡೆಂಟ್ ಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅನ್ನೋ ಕಾರಣಕ್ಕೆ. ಬಟ್ ಇವತ್ತಿನ ರಸ್ತೆಯನ್ನ ನೋಡಿದ್ರೆ ಕಂಡು ಕಂಡಲ್ಲಿ ಡಿವೈಡರ್ ಬೋರ್ಡ್ ಗಳಿವೆ. ಬಹುಶಃ ಕೋಟೇಶ್ವರ ಅಥವಾ ಇಲ್ಲಿನ ಬೈಪಾಸ್ ಗಳಲ್ಲಿ ಹೋದ್ರೆ ಇವತ್ತು ಹೊಸಬ ಬಂದ್ರೆ ಆತ ಅತಂತ್ರ ಪರಿಸ್ಥಿತಿ ತಲುಪ್ತಾನೆ. ಹೌದು, ಮತ್ತೆ ಕಂಪ್ಲೀಟ್ ಮಾಡ್ಲಿ ಅಲ್ಲ, ಕಂಪ್ಲೀಟ್ ಮಾಡಿ ಇದು ಮಾಡ್ಲಿ. ಒಂದು 60 ಕಿಲೋಮೀಟರ್ ಒಂದು ಟೋಲ್ ಇರ್ಬೇಕಂತಿದೆ, ಬರೀ ಮಂಗಳೂರಿನಿಂದ ಇಲ್ಲಿಗೆ 10.5 ಕಿಲೋಮೀಟರ್ ಎಷ್ಟೆಷ್ಟು ಅದೊಂದು 15 ಕಿಲೋಮೀಟರ್ ಅಲ್ಲಿದೆ. ಮತ್ತೆ ಇಲ್ಲಿಂದ ಸಹಸ್ರಾರು ಟೋಲ್ಗೆ ಗ್ಯಾಪ್ ತುಂಬಾ ಕಡಿಮೆ ಇದೆ, 60 ಕಿಲೋಮೀಟರ್ ಇಲ್ಲದೆ. ಮತ್ತೆ ನಮ್ಮ ಇದು ಉಡುಪಿಯನ್ನು ಎಲ್ಲ ರೀತಿಯಲ್ಲಿ ದೋಚುವಂತ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಇಲ್ಲಿ. ಯಾಕೆ ಹೀಗೆ ಮಾಡ್ತಾರೆ ಇದಕ್ಕೆ ಜಿಲ್ಲಾಧಿಕಾರಿ ಅವರು ನೋಡಿ, ಇದು ಇಷ್ಟು ಪ್ರತಿಭಟನಾಕಾರರನ್ನು ಒಂದು ಮನವೊಲಿಸಿಕ್ಕಾಗ್ಲಿ, ನಮ್ಮ ಒಂದು ಮುಖ್ಯ ಆ ತಹಸೀಲ್ದಾರ್ ಬರ್ಬೇಕಿತ್ತ, ಡಿಸಿಗೆ ಬರ್ಲಿಕ್ಕೆ ಆಗುದಿಲ್ಲ, ಕಾರಲ್ಲಿ ಪೆಟ್ರೋಲ್ ಇಲ್ವಾ? ಯಾಕೆ ಬರುದಿಲ್ಲ ಜನರ ಹತ್ರ ಯಾಕೆ ಬರುದಿಲ್ಲ? ಇವರು ಜನಪ್ರತಿನಿಧಿಗಳು ಜನರ ಹತ್ರ ಯಾಕೆ ಬರುದಿಲ್ಲ? ಓಟ್ ಹಾಕುವಾಗ ಅಲ್ಲ, ಅವರಿಗೆ ಜನರು ಬೇಕಾಗಿಲ್ಲ, ಸಂಬಳ ಕೊಡುದು ಜನರ ಟ್ಯಾಕ್ಸ್ ಎಷ್ಟಿದ್ರು ಕಟ್ಟೆ ಕಟ್ತಾರೆ, ಸಂಬಳ ಸರ್ಕಾರದಿಂದ ಬರ್ತದೆ, ಜನರು ಯಾಕೆ ಬೇಕು ನನಗೆ ಅನ್ನುವಂತ ಪ್ರಶ್ನೆ ಅವರಲ್ಲಿ. ಈ ಹಿಂದೆ ಅನೇಕ ಹೋರಾಟಗಳಾಯ್ತು, ಇದೇನು ಪ್ರಥಮ ಹೋರಾಟವೂ ಅಲ್ಲ. ಇದುವರೆಗೆ ಕಿವಿಗೊಡ್ಲಿಕ್ಕೆ ಇಲ್ಲಿರ್ತಕ್ಕಂತಹ ಯಾವ ಅಧಿಕಾರಿಗಳು ಬರಲಿಲ್ಲ, ಅದರಲ್ಲೂ ಎಸ್ಪೆಷಲಿ ನಮ್ಮ ಸಂಸದರು, ಅವ್ರು ಎಲ್ಲಿದ್ದಾರೆ ಅಂತವೇ ಗೊತ್ತಿಲ್ಲ. ಅವ್ರು ಬರುದಿಲ್ಲ, ಯಾಕೆ ಬರುದಿಲ್ಲ ಅದೇ ನಮ್ಮ ಪ್ರಶ್ನೆ, ಯಾಕೆ ಬರುದಿಲ್ಲ? ಅವ್ರು ಓಟ್ ಹಾಕುವಾಗ ಮನೆ ಬಾಗಿಲು ನಾ ಹೇಳಿದಾಗ ಹೇಳಿದಾರಲ್ಲ ಇವರು ಪ್ರಮೋದ್ ಭದ್ರಾಜರು, ಯಾಕೆ ಬರುದಿಲ್ಲ? ಈಗ ನೀವು ಶೋಭಾ ಕರಂದ್ಲಾಜೆ ಅಥವಾ ನಮ್ಮ ಅಧಿಕಾರಿಗಳು ಬರುದಿಲ್ಲ ಅಂತ ಹೇಳ್ಬೇಡಿ. ಇನ್ನು 2 ತಿಂಗಳು ಬಿಟ್ಟು ಬರ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡಿ ಹೋಗ್ತಾರೆ, ಅಲ್ಲಿಗೆ ಅವರ ಕರ್ತವ್ಯ ಮುಗಿತು ಅಂತ ಅವ್ರು ತಿಳಿದುಕೊಳ್ತಾರೆ ಬಹುಶಃ. ಹೌದು, ಅಷ್ಟೇ ಅಷ್ಟೇ, ಅವ್ರು ದೊಡ್ಡ ಸಾಧನೆ ಮಾಡಿದಾಗೆ ಆಗ್ತದೆ, ಅಷ್ಟು ಮಾಡಿದ್ರೆ ಅವರು. ಈಗ ನಮ್ಗೆ ಯಾಕೆ ಬರೋದು, ಹೀಗೆ ಬರೋದಿಲ್ಲ ಅದೇ ಸಮಯ ಸಮಸ್ಯೆ. ಜನರಲ್ಲಿ ಬಿಸಿಲಲ್ಲಿ ಒದ್ದಾಡ್ತಿ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಮುಂದಾಗಿದೆ, ಒಂದು ಮಹಿಳೆ ಮೇಲೆ ಅಲ್ಲೇ ನಡೆದಿದೆ ನಿನ್ನೆ ಇವತ್ತು ಮಧ್ಯಾಹ್ನ. ಅದನ್ನ ಯಾರು ಕೇಳೋರಿಲ್ಲ, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಉಡುಪಿ ಜನತೆ ಕೂಡ ಅಷ್ಟೇ ತೊಂದರೆ ಅಂತ. ಉಡುಪಿ ಜನತೆ ಉಡುಪಿಯಲ್ಲಿ ಒಂದು ಯಾವುದೋ ಒಂದು ಕರ್ನಾಟಕ ಬಂದು ಮತ್ತೆ ಭಾರತ್ ಬಂದ್ ಆಗ್ಲಿ, ಉಡುಪಿ ಬಂದ್ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಎಲ್ಲವೂ ಕರೆಕ್ಟ್ ಆಗಿ ಓಪನ್ ಐತೆ. ಯಾಕೆ ಉಡುಪಿಯ ಜನತೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು, ಹೋರಾಟದ ಮನೋಭಾವನೆ ಬೇಕು. ಯಾಕಂತೇಳಿದ್ರೆ ಹೋರಾಟಗಾರರು ಯಾಕೆ ಬಿಸಿಲಲ್ಲಿ ನಿಂತು ಹೋರಾಟವನ್ನ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥಕೊಳ್ಬೇಕಾಗಿದೆ. ಹೌದು, ಎಸ್ ಚಂದ್ರ ಪೂಜಾರಿ ಅವರೇ, ತಮ್ಮ ಮಾತುಗಳಿಗೆ ಹಾಕಿ ಧನ್ಯವಾದಗಳು. ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಈತ ನಡುವೆ ಇವತ್ತು ಉಡುಪಿಯ ಬಂದ್ ಅನ್ನ ಕರೆ ನೀಡಲಾಗಿತ್ತು, ಬಹಳ ವಿಷಾದನೀಯ ಸಂಗತಿ. ಉಡುಪಿಯ ಬಂದ್ ಕರೆ ನೀಡಲಾಗಿತ್ತು, ಯಾರಿಗಾಗಿ ಕರೆ ನೀಡಲಾಗಿತ್ತು ಅನ್ನೋದನ್ನ ಇವತ್ತು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೋರಾಟಗಾರರ ವೆಹಿಕಲ್ಗಳಿಗೆ ಮಾತ್ರ ಇನ್ನು ಮುಂದೆ ಟೋಲ್ ಕಲೆಕ್ಟ್ ಮಾಡದೆ ಕಳಿಸುವುದಿಲ್ಲ. ಇವತ್ತು ಹೋರಾಟಗಾರರು ಬಿಸಿಲಲ್ಲಿ ನಿಂತು ಹೋರಾಟವನ್ನ ಮಾಡಿದ್ರೆ ಇವತ್ತು ಪ್ರತಿಯೋರ್ವರಿಗೂ ಕೂಡ, ಇವತ್ತು ಉಡುಪಿಯ ಸರ್ವ ಜನಾಂಗ, ಇವತ್ತು ಏನೋ ಜನತೆ ಇದ್ದಾರೆ, ಅವರೆಲ್ಲರೂ ಕೂಡ ನಿರ್ದಯವಾಗಿ ಅಥವಾ ನಿರ್ಭಯವಾಗಿ ಇವತ್ತು ಸಂಚರಿಸಬೇಕು ಅನ್ನೋ ಕಾರಣಕ್ಕಾಗಿ. ಬಟ್ ಇವತ್ತು ಆಗಿರ್ತಕ್ಕಂಥ ನೀರಸ ಪ್ರತಿಕ್ರಿಯೆ ನಮ್ಮಲ್ಲಿನ ಒಗ್ಗಟ್ಟು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಕೂಡ ತೋರಿಸ್ತದೆ. ಬಹಳ ವಿಷಾದನೀಯ ಸಂಗತಿ, ಯಾಕೆ ಉಡುಪಿಯ ಅಥವಾ ದಕ್ಷಿಣ ಕನ್ನಡ ಭಾಗದ ಕಡೆಯಲ್ಲಿ ಯಾಕೆ ಮುತುವರ್ಜನೆ ವಹಿಸುವುದಿಲ್ಲ ಇವತ್ತು ಸರ್ಕಾರಗಳು ಅಂತ ಕೇಳಿದರೆ ನಮ್ಮ ಈ ಒಂದು ಮನೋವೃತ್ತಿಯಿಂದಾಗಿ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್
ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಸುಂಕಶೂಲ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಏನು ಹೋರಾಟಗಾರರಿದ್ದಾರೆ ಅಥವಾ ಈ ಭಾಗದ ಜನತೆ ಇದ್ದಾರೆ, ಈ ಹಿಂದೆ ಮರಳುಗಾರಿಕೆ ವಿಚಾರದಲ್ಲಿ ಅಥವಾ ಈ ಒಂದು ಮರಳಿನ ವಿಚಾರದಲ್ಲಿ ಅಥವಾ ರಸ್ತೆ ಲಾರಿಗಳ ವಿಚಾರದಲ್ಲಿ ಇಲ್ಲಿನ ಶಾಸಕರು ಧ್ವನಿಯನ್ನು ಕೇಳಲಿಲ್ಲ, ಈಗ ಟೋಲ್ಗೇಟ್ನ ವಿಚಾರದಲ್ಲಿ ಇಲ್ಲಿನ ಸಂಸದರು ಪತ್ತೆಯೇ ಇಲ್ಲ. ಬಹುಶಃ ಸಂಸದರಿಗೆ ಮರೆತು ಹೋಗಿದೆಯೋ ಏನೋ ಗೊತ್ತಿಲ್ಲ, ಉಡುಪಿ ಕೂಡ ನನ್ನ ಕ್ಷೇತ್ರವೇ ಅಂತ. ಬಟ್ ಇವತ್ತು ಇವರ ನಿರ್ಲಕ್ಷ್ಯದ ಕುರಿತಾಗಿ ಧ್ವನಿ ಎತ್ತುತ್ತಾ ಇದ್ದೇವೆ. ಈ ಹಿಂದೆ ಕೂಡ ಸ್ಪಂದನ ವಾಹಿನಿ ನಿಮ್ಮೆದುರಿಗೆ ಪ್ರಸಾರವನ್ನು ಮಾಡಿತ್ತು, ಇದೀಗ ಮತ್ತೊಮ್ಮೆ ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಇಬ್ಬರು ಗಣ್ಯರಿದ್ದಾರೆ ಸರ್, ತಮಗಿಬ್ಬರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಓರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾನು ಪೀರ್ ಮೊಹಮ್ಮದ್. ಪೀರ್ ಮೊಹಮ್ಮದ್ ಅವರ ಹೇಳಿ ದಯವಿಟ್ಟು. ನೋಡಿ, ಇವತ್ತೊಂದು ಪ್ರತಿಭಟನೆಯ ವಿಪರ್ಯಾಸ, ಒಂದು 5 ಗಂಟೆಯ ಒಂದು ಕತೆ ಹೇಳ್ತೇನೆ ನಿಮ್ಗೆ. ನೋಡಿ, ಅಲ್ಲಿ ಬಸ್ಸಿನವರ ಪರವಾಗಿ, ಬಸ್ಸಿನ ಇದಕ್ಕೆ ಟೋಲ್ ಗೇಟ್ ನ ಪರವಾಗಿ ಒಬ್ರಿಬ್ರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದು, ಸಾಯಂಕಾಲ ಅವರು ಉಡುಪಿಗೆ ಬಂದು ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಗುವಾಗ ಅಲ್ಲಿ ಅವರು ಬಸ್ಸಿಗೆ ಹತ್ಲಿಕ್ಕೆ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅವರು ಕಾಪಿನವರು, ಅವ್ರ ಇದ್ದಿ ಇದ್ದಿದ್ದು ಎಂಕಲೆ ಕುಡ್ಲದಾಗಲೇ ಪಾಣ್ಣು ಪಕ್ಕ ಬಸ್ ಮಿತ್ತ ಅನ್ನ ಬಟ ರೈಟ್ ಬನ್ನ ಬಲ್ಲೆ ನಿಕ್ಲು. ಹಾಗಾದ್ರೆ ಅವರು ಯಾರಿಗೋಸ್ಕರ ಓಡಾಡಿದ್ದು, ಅವರ ಕರ್ತವ್ಯ ಎಂತದ್ದು, ಇವರು ಅವರಿಗೆ ಕೊಟ್ಟ ಬಹುಮಾನ ಎಂತದ್ದು, ಇದು ಎಂತ ವಿಪರ್ಯಾಸ? ಯಾಕಾಗಿ ಜನರು ಇವರ ಲಾಭಕ್ಕಾಸ್ಕರೇ ಕಷ್ಟ ಪಡ್ಬೇಕು? ನಿಜವಾಗಿ ಇವತ್ತು ವಾಹನ ಮಾಲೀಕರು ಅಲ್ಲಿ ಕಡಿಮೆ ಇದ್ದದ್ದು. ಬಸ್ಸಿನ ಮಾಲೀಕರು ಯಾರಾದ್ರೂ ಇದ್ದಾರೆ ಅಲ್ಲಿ? ಇವತ್ತು ಇಲ್ಲ, ನಾನು ನೋಡಿಲ್ಲ. ನಾನು ಸ್ವತಃ ಅಲ್ಲಿ ಇದ್ದೆ. ನಿಜವಾಗಿ ನಾನು ಪ್ರತಿಭಟನೆಗೆ ಸಪೋರ್ಟ್ ಅಲ್ಲ, ಆದ್ರೂ ಪ್ರತಿಭಟನಾಕಾರರು ಏನು ಮಾಡುತ್ತಾರೆ ಎಂಬುದನ್ನು ಪರೀಕ್ಷಿಸಲು ನಾನು ಅಲ್ಲಿದ್ದೆ. ಗೊತ್ತಾಯ್ತಾ? ಯಾರಿಗೆ ಬೇಕು ಅವರು ಇಲ್ಲ. ನಾವು ನಮಗೆ ಬಸ್ಸಿನವರು ರೇಟ್ ಮೊನ್ನೆ ಜಾಸ್ತಿ ಮಾಡಿದ್ದಾರೆ, ಆದ್ರೂ ಅದನ್ನ ಮರೆತು ಜನರು ಬಂದಿದ್ದಾರೆ. ಆದ್ರೂ ಅವರಿಗೆ ಹಿಂದೆ ತಿರುಗಿಸುವಾಗ ಒಂದು ಪ್ರತಿಭಟನೆಗೆ ಬಂದವರು ಎಂಬ ಒಂದು ಮರ್ಯಾದೆ ಅವರಿಗೆ ಈ ಬಸ್ಸಿನವರು ಕೊಡುದಿಲ್ಲ. ಯಾಕಾದ್ರೆ ಇದು ಪ್ರತಿಭಟನೆ? ಯಾರ ಹೊಟ್ಟೆ ತುಂಬಿಸ್ಲಿಕ್ಕೆ ಜನರು ಸಾಯ್ಬೇಕಲ್ಲಿ? ಎಸ್, ಖಂಡಿತ. ಬಹುಶಃ ಇವತ್ತು ಈ ಹಿಂದೆ ಬಂದನ್ನ ಕೂಡ ಕರೆಯಲಾಗಿತ್ತು, ಉಡುಪಿಯನ್ನ ಬಂದ್ ಮಾಡೋಣ ಅಂತ. ಅದಕ್ಕೂ ಕೂಡ ಇವತ್ತು ಬಹುಶಃ ಆಲ್ಮೋಸ್ಟ್ ಯಾವಾಗ ಬಸ್ಸುಗಳು ಸಂಚರಿಸಲಿಕ್ಕೆ ಆರಂಭವಾಗ್ತದೋ ಆಗ ಅರ್ಧಕ್ಕೆ ಅರ್ಧ ಬಂದು ವಿಫಲ ಆಯ್ತು ಅಂತವೇ ಅರ್ಥ. ಜನರಿಗೆ ಉಪದ್ರವ ಕೊಡಬಾರ್ದಿತ್ತಲ್ಲ. ಇದೆಲ್ಲ ಮಾತಾಡ್ಲಿಕ್ಕೆ ಇವರೆಲ್ಲ ಇದ್ದಾರಲ್ಲ, ಅರ್ಧ ಗಂಟೆ ನಿಂತು ಮಾತಾಡಿ ನೀವು ಹೊತ್ತ ಕೂಡಲೇ ಅಲ್ಲಿಂದಲೇ ಹೋಗ್ತಾರೆ. ಅಲ್ಲಿ ಇದ್ದವರು ಯಾವುದು ಲಾಭ ಪಡೆಯದವರು, ಪಾಪದವರು. ಟಿಕೆಟ್ಗೆ 5 ರೂಪಾಯಿ ಜಾಸ್ತಿ ಕೊಟ್ಟು ಸುರ ಆಗಿದೆ ಅವರು. ಆದ್ರೆ ಅವರ ಅಲ್ಲಿ ಇದ್ದು ಟೋಲ್ ಗೇಟ್ ನ ಬಗ್ಗೆ ವಿರೋಧ ಮಾಡ್ತಾ ಇದ್ರು. ಅದು ಅದನ್ನು ಬೆಂಬಲಿಸಬೇಕಾದ ನಿಜವಾದ ಕಾರ್ಯಕರ್ತರು ನಮ್ಮಲ್ಲಿಲ್ಲ. ಒಟ್ಟಾರೆ ನಾವು ಮೈಕಿನ ಎದುರು, ಮೀಡಿಯಾದ ಎದುರು ನಮ್ಮ ಫೋಟೋ ಬರ್ಲಿ, ಎಂಟಾಂಡಿ ಯಾಪಂತಿನ ಇದಕ್ಕೋಸ್ಕರ ಅಲ್ಲಿ ನಿಂತವರು ಇದ್ದದ್ದು, ಇದು ನಾನು ಕಣ್ಣಾರೆ ಕಂಡ ವಿಷಯ. ಇವತ್ತು ಇದನ್ನು ನೀವು ನಾವು ಹೇಳಿ ಅಲ್ಲ, ಯಾವ ಮೀಡಿಯಾಕ್ಕೂ ಬೇಕಾಗಿ ಕೆಲಸ ಮಾಡುದಿಲ್ಲ. ನಿಜವಾಗಿ ನಾನು ಜನರ ವೇದನೆಯನ್ನು ತಿಳ್ಕೊಳ್ಬೇಕಂತೇಳಿ ಕೆಲಸ ಮಾಡ್ತಾ ಇದ್ದೇನೆ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ತೇನೆ. ಅಂತವರಿಗೆ ಈ ಬಸ್ಸಿನವರು ಎಷ್ಟು ಉಪದ್ರವ ಕೊಟ್ಟಿದ್ದಾರೆ, ಎಷ್ಟು ಕಷ್ಟ ಆಯ್ತು ಅವರು. ಪಾಪ, ಅದು ದುಡ್ಡು ಕೊಟ್ಟು ಬರ್ಬೇಕು, ಅವರು ಕಡೆ ಬರ್ಲಿಲ್ಲ. ಮಂಗಳೂರಿನ ಫುಲ್ ಆದ ಮೇಲೆ ರೈಟ್ ಹೇಳುವಾಗ ಬೇಕಾದ್ರೆ ಹತ್ತಿ, ನಾನೊಬ್ರಿ ಬೈದೆ ಅಲ್ಲಿ, ಗಲಾಟೆ ಮಾಡಿದೆ ಇವತ್ತು ಬಸ್ ಸ್ಟ್ಯಾಂಡ್ ನಲ್ಲಿ. ನೀವೇನ್ ಧರ್ಮ ಕರ್ಕೊಂಡು ಹೋಗ್ತೀರಾ ಅವರಿಗೆ? ಅದಕ್ಕೆ ಅವರು ಬೇರೆ ಮಾತಾಡ್ತಾರೆ. ಅಲ್ಲ ಸಲ್ಲದ ವಸ್ತು ಇದ. ನಿಜವಾಗಿ ಸಾಮಾನ್ಯ ಪ್ರಜೆ ಇಂತಹ ಪ್ರತಿಭಟನೆಗಳಿಗೆ ಹೋಗ್ಲೇಬಾರ್ದು. ಇವತ್ತು ಬಸ್ ಅಲ್ಲಿ ಒಂದೊಮ್ಮೆ ಇವತ್ತು ಬಸ್ಸಿನವರ ತಲೆಯಲ್ಲಿ ಇರಬಹುದೇನೋ, ಅಕಸ್ಮಾತ್ ಎಲ್ಲಾದ್ರೂ ಟೋಲ್ ಕಲೆಕ್ಟ್ ಮಾಡುದನ್ನು ನಿಲ್ಲಿಸಿದ್ರೆ ನಾವು ಟಿಕೆಟ್ ದರವನ್ನು ಕೂಡ ಇಳಿಸಬೇಕಾಗ್ತದಲ್ಲ. ಈ ವಿಚಾರ ಕೂಡ ಅವ್ರ ತಲೆಯಲ್ಲಿ ಇರಬಹುದಾ ಅಂತ. ಅವರಿಗೆ ಬೇಕು, ಅವರಿಗೆ ನೋಡಿ 1,000 ಅಲ್ಲಿ ಕಟ್ಟಿದ್ರೆ 3,000 ಉಸಲಾಗ್ತದೆ. ಯಾರಿಗೆ ಬೇಕಾ 2,000 ಬೇಡ? ಇದು ನಮ್ಮ ನಿಜವಾದ ಅವಸ್ಥೆ. ಜನರಿಗೆ ಬುದ್ಧಿ ಇಲ್ಲ. ನಿಜವಾಗಿ ನಾನು ಇವತ್ತಿನ ಪ್ರತಿಭಟನೆಗೆ ತೀರಾ ವಿರುದ್ಧ. ಯಾರೇ ಬೇಕಾದ್ರೆ ನನ್ಗೇನೇ ಹೇಳಿ, ಅವರು ಹಣ ಹಾಕಿ ಮಾಡಿದ್ದಾರೆ, ಅವರನ್ನು ನಾವು ಒತ್ತಾಯ ಮಾಡಬೇಕು ಇಂತ ಕೆಲಸ ಮಾಡಿ ಅಷ್ಟೇ. ಇದಕ್ಕೆ ಜಗಳ ಮಾಡಿ ಮಾಡುವಂತ ವಿಷಯ ಅಲ್ಲ.
ಅಲ್ಲ ಇವತ್ತು ಅನಿವಾರ್ಯ ಆಗ್ಬಿಟ್ಟಿದೆ ಪೀರ್ ಮೊಹಮ್ಮದ್ ರವರೆ, ಇವತ್ತು ಏನು ಪ್ರತಿಭಟನಾಕಾರರು ರೊಚ್ಚಿಗೆದ್ದಿದ್ದಾರೆ, ಈ ಹಿಂದಿನಿಂದಲೂ ಕೂಡ ಸತತವಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ರು, ಬಟ್ ಈ ಬಾರಿ ಹೋರಾಟವನ್ನ ಮಾಡಿಕ್ ಹೋದಾಗ ಒಂದು ಹುಡುಗಿಯ ಮಹಿಳೆಯ ಮೇಲೆ ಏನು ಲಾಠಿ ಚಾರ್ಜ್ ಅನ್ನ ಮಾಡ್ಲಿಕ್ಕೆ ಬಂದ್ರು. ಸೊ ಅನಿವಾರ್ಯ ಆಗ್ಬಿಡ್ತು ಇದುವರೆಗೆ, ಹಾಗಾದ್ರೆ ನಾವು ಪ್ರತಿಭಟನೆಯನ್ನ ಮಾಡಿ ಈ ಕಡೆಯದಾಗಿ ನಮ್ಗೆ ಲಾಠಿ ಪೆಟ್ಟ ತಿನ್ನುವಂತ ಸಂದರ್ಭ ಬಂತಲ್ಲ ಅಂತ. ಇದು ಸರ್ಕಾರವನ್ನು ಪ್ರತಿಬಿಂಬಿಸ್ಲಿಕ್ಕೂ ಅಲ್ಲ, ಹಿಂದೆ ನಿಂತವ್ರ ಕೆಲಸ ಹೋಲೆ ಕೊಲೆ ಕೊಲೆ ಅಂತೇಳಿ ಅವ್ರು ಮುಂದೆ ಹಿಂದೆ ಬರ್ಲಿಕ್ಕೆ ಕೇಳಿದಾಗ ಮುಂದೆ ಹೋಗಿ ಅಂತ. ನಿಜವಾಗಿ ಯಾವ ನಾಯಕನು ಅಲ್ಲಿ ಮುಂದೆ ಹೋಗುದಿಲ್ಲ. ಪೊಲೀಸರ ಹೆಸರಾಗ್ಬೇಕು, ನಾವು ಪ್ರತಿಭಟನೆ ಮಾಡಿದ್ದೇವೆ ಅಂತೇಳಿ ದೂರತ್ವವನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ಅಲ್ಲ ಸಲ್ಲದವರನ್ನು ಮುಂದೆ ಹೋಗಿ ಅವರ ತಾಳ್ಮೆ ಹಾಳು ಮಾಡುವ ಹಾಗೆ ಮಾಡುವಂತ ಈ ಕೆಲಸ ಇದೆ. ಎಸ್ ಎಸ್ ಪೀರ್ ಮೊಹಮ್ಮದ್ ಅವರೇ, ತಮ್ಮ ಕರೆಗಾಗಿ ನಾನು ತಮಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸೊ ಇತ್ತ ನಡುವೆ ಸೋಮಶೇಖರ್ ಅವರೇ ಅವ್ರು ಮಾತಾಡ್ತಾ ಹೇಳಿದ್ರು, ಇವತ್ತು ಕಡಪಕ್ಷ ಬಸ್ಸಿನವರಾದ್ರೂ ಒಂದು ಸೌಜನ್ಯವನ್ನು ತೋರಿಸಬಹುದಾಗಿತ್ತು. ಇವತ್ತು ಅಷ್ಟರ ಮಟ್ಟಿಗೆ ಹೋರಾಟ ಆಗ್ತಾ ಇದೆ, ಹೋರಾಟಗಾರಿಗೆ ಒಂದು ಪ್ರತಿಕ್ರಿಯೆಯನ್ನು ನೀಡುವಂತಹ ಅಥವಾ ಅವರಿಗೆ ಒಂದು ಸ್ಪಂದಿಸುವಂತಹ ಸೌಜನ್ಯವನ್ನಾದ್ರೂ ಬಸ್ಸಿನವ್ರು ತೋರಿಸಬಹುದಾಗಿತ್ತು ಅಂತ. ಬಹುಶಃ ಯಾರಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟವನ್ನು ಅನ್ನೋದನ್ನು ನಾವು ಬಸ್ಸಿನವ್ರು ಬಸ್ಸನ್ನೆಲ್ಲ ನಿಲ್ಲಿಸಿದ್ದಾರೆ. ಅವರು ಇವ್ರು ಹೇಳಿದಾಗೆ, ಪೀರ್ ಮೊಹಮ್ಮದ್ ಅವ್ರು ಹೇಳಿದಾಗೆ, ಮೂರು ದಿವಸ ಮೊದಲೇ ರೇಟನ್ನು ಏರ್ಸ್ಕೊಂಡು ಹೈಕ್ ಮಾಡಿದ್ದಾರೆ ಅವ್ರು ಬಾರಿಸಲು. ಒಂದು ದಿವಸ ಒಂದು ಮೀಟಿಂಗ್ ನಡೀತಾ ಇರುವಾಗ ನಾನು ಹೇಳಿದೆ, ಒಂದು 5-6 ವರ್ಷದ ಹಿಂದೆ, ನೋಡಿ ನೀವೀಗ ಬಸ್ಸಿಗೆ ದರ ಏರ್ಸ್ಲಿಕ್ಕೆ ಇದು ಮಾಡ್ತಾ ಇದ್ದೀರಿ. ನಾವು ಒಂದು ಹಾಲ್ನಲ್ಲಿ ಸಭೆ ನಡೀತಾ ಇತ್ತು, ಸಡನ್ನಾಗಿ ನಾನು ಹೋದೆ. ಹೋದಾಗ ಹೇಳಿದೆ, ನೀವು ಇದನ್ನು ಹೇಳ್ತೀರಿ, ಸರ್ವಿಸ್ ರೋಡಲ್ಲಿ ಎಕ್ಸ್ಪ್ರೆಸ್ ಬಸ್ ಹೋಗಬೇಕು, ಎಕ್ಸ್ಪ್ರೆಸ್ ಬಸ್ಸಿಗೆ ದಾರಿ ಇಲ್ಲ, ಬಸ್ ಸ್ಟಾಪ್ ಇಲ್ಲ, ಸರ್ವಿಸ್ ರೋಡಲ್ಲಿ ಹೋಗಬೇಕು. ನೀವು ಏನು ಸರ್ವಿಸ್ ರೋಡಲ್ಲಿ ಹೋಗಿ ಎಷ್ಟು ಅದು ಎಕ್ಸ್ಪ್ರೆಸ್ ಆಗೋದು? ಆಗ್ಯದು 5.5 ಮೀಟರ್ ಆಗಲ್ಲದ ಒಂದು ರಸ್ತೆಯಲ್ಲಿ ಹೋಗಿ ಒಂದು ಬಸ್ ಎಕ್ಸಲ್ ಕಟ್ಟಾದರೆ ಅವ ರೋಡ್ ಬ್ಲಾಕ್, ಆಚೆ ತೆಗಿಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ. ಖಂಡಿತ ಇದೊಂದು ಅವೈಜ್ಞಾನಿಕ ಅಂತ ತಮ್ಮ ಮಾತುಗಳನ್ನು ಮುಂದುವರಿಸ್ತೇನೆ. ಇತ್ತ ನಡುವೆ ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ಚಂದ್ರಶೇಖರ್ ಅಂತ ಹೇಳಿ. ಮುಲ್ಕಿಯಿಂದ ಹೇಳಿ 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 ಚಂದ್ರಶೇಖರ್ ಅವರೇ. ಅಲ್ಲ ಇವಾಗ ಬಸ್ಸಿನವರು ಈಗ ಒಬ್ರು ಮಾತಾಡ್ತಾರಲ್ಲ, ಉಳಿಸಿದವರು ಯಾರು? ಕಾಪುವಿಂದ ತೊಂದರೆ ಮಾಡಿದ್ರು ನಮ್ಗೆ ಅಲ್ಲಿ ಇಲ್ಲಿ ಬಿಡ್ಲಿ ಅಷ್ಟು ಹೇಳಿದ್ರು. ಅಷ್ಟು ಸುಧಾಕಾಚಾರ್ಯ ನೀವು ಬರೋದಾದ್ರೆ ಬರ್ರಿ ಅಲ್ಲಿ ಇಲ್ಲಿ ಅಂತ ಹೇಳಿದ್ರಲ್ಲ ಅವ್ರು, ಉಡುಪಿಯವರೊಬ್ರು. ಆದ್ರೆ ಈಗ ಮೋಟರ್ ವೆಹಿಕಲ್ ಅಲ್ಲಿ ಬಸ್ ಅಲ್ಲಿ ಓಡಾಡುವಾಗ ನಾವೀಗ 1 ರೂಪಾಯಿ ಜಾಸ್ತಿ ಮಾಡಿ ಅಂತೇಳಿ ಜನಸಾಮಾನ್ಯರಿಗೆ ತೊಂದರೆ ಆಗುದಿಲ್ವಾ? ಈಗ ಸಾರ್ವಜನಿಕ ಎಲ್ಲರಿಗೂ ಆಗಲಿಲ್ಲ, ಇವತ್ತು ನಾವು ಇದೊಂದು ಸ್ಟ್ರೈಕ್ ಮಾಡ್ಬೇಕಂದ್ರೆ ಸಾರ್ವಜನಿಕ ಎಲ್ಲರಿಗೂ ಬೇಕಿತ್ತದು. ನೋಡಿ ಡೀಸೆಲ್ಗೆ ಪೆಟ್ರೋಲ್ಗೆ ಈಗ ಎಲ್ಲ ಮಾಡ್ತಿರುವಾಗ ಮೋಟರ್ ವೆಹಿಕಲ್ ಅವ್ರು ಏನ್ ಮಾಡ್ತಾರೆ? ಈಗ ಈಗ ನಿಜವಾಗಿ ಒಂದು ಸುಮ್ಕ 60 ಕಿಲೋಮೀಟರ್ ಇರಬೇಕು. ಇದೀಗ ಸುರತ್ಗಲ್ಲಿಂದ ಮುಲ್ಕಿ ಇದು ಮಾಡಿವರೆಗೂ 15 ಕಿಲೋಮೀಟರ್ ಆಗುದಿಲ್ಲ. ಅದು ಬೇರೆ, ನಾವು ಸುರತ್ ಯಜಮಾಡಿಗೆ ಹೋಗುವಾಗ ಯಜಮಾಡಿಗೆ ಹೋಗಿ ಒಳಗೆ ಹೋಗುವಾಗ ಬಸ್ನವರನ್ನು ಬಿಡುದಿಲ್ಲ. ನೀವು ಎಲ್ಲಿ ನಮ್ಮ ಟೋಲ್ ಗೇಟ್ ಆಗಿ ಮತ್ತೆ ಅಲ್ಲಿ ಒಳಗಿಂದ ಹೋಗಿ ಅಂತ ಹೇಳ್ತಾರೆ. ಈಗ ಒಂದು 20-30-50 ವರ್ಷದಿಂದ ಒಂದು ಯಜಮಾಡಿ ಗುಂಡಿ ಹೋಗುವವರಿಗೆ ಈಗ ರೋಡ್ ಅದು ಇದ್ರೆ ಮೊದಲಿಂದಾನೇ ಇದ್ದ ರೋಡ್ ಅಲ್ಲ ಅದು. ಈಗ ಅಲ್ಲಿ ಟೋಲ್ ಅವರು ಬಂದು ನೀವು ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಮ ಟೋಲ್ ಅಲ್ಲೇ ಒಳಗೋಗಿ ನೀವು ಆ ಕಡೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಆವಾಗ ಈಗ ಗುಂಡಿ ಮತ್ತೆ ಯಜಮಾಡಿಯಿಂದ ಒಳಗೆ ಹೋಗುವ ಅಲ್ಲಿ ಏನ್ ಮಾಡ್ಬೇಕು ಸಾರ್ವಜನಿಕರು? ಹೋಗ್ಲೇಬೇಕಲ್ಲ. ಸೊ ತಮ್ಮ ಪ್ರಕಾರ ಇವತ್ತು ಬಸ್ಸಿನವರಿಗೆ ಕೂಡ ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಬಸ್ಸಿನವರು ಮಾತಾಡುದು ಸರಿ, ಅಲ್ಲ ಅವ್ರು ತಪ್ಪು ಅಂತ ನಾನು ಹೇಳುದಿಲ್ಲ ಅವರಿಗೆ. ನೋಡಿ ಈಗ ಟೋಲ್ ಗೇಟ್ 15 ಕಿಲೋಮೀಟರ್ ಇವ್ರಿಗೆ ಅಲ್ಲಿ 50 ರೂಪಾಯಿ ಇಲ್ಲಿ 50 ರೂಪಾಯಿ ಅಂತ ತಗೊಂಡ್ರೆ 15 ಕಿಲೋಮೀಟರ್ ಒಳಗೆ ತಗೊಂಡ್ರೆ ಬಸ್ನವ್ರು ಏನ್ ಮಾಡ್ತಾರೆ? ಪಾಪ ಟ್ಯಾಕ್ಸ್ ಕಟ್ಟಬೇಕು ಅವರು ತಿಂಗಳಿಗೆ. ಈಗ ಸರ್ಕಾರ ಏನು ಅವ್ರಿಗೇನು ಏನು ಏನು ರಿಯಾಯಿತಿ ಕೊಡ್ಲಿಲ್ಲ ಅವರಿಗೆ. ಏನ್ ಕೊಟ್ಟಿದ್ದಾರೆ ಈಗ ಮೋಟರ್ ವೆಹಿಕಲ್ ಏನ್ ಕೊಟ್ಟಿದ್ದಾರೆ ರಿಯಾಯಿತಿ ಗವರ್ಮೆಂಟ್? ಈಗ ಟ್ಯಾಕ್ಸ್ ಕಮ್ಮಿ ಮಾಡ್ತಾರಾ? ಈಗ 1 ತಿಂಗಳು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಅಲ್ಲಿ ನಿಮ್ಮ ಮಂಗಳೂರಲ್ಲಿ ಹೋಗುವಾಗ ಅಥವಾ ಕಾಸ್ ಇದು ಟ್ರಾಫಿಕ್ ನವರು ಇದ್ದಾರೆ, ಆಟೋ ಇದ್ದಾರೆ, ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಗಾಡಿ ಸೈಡಿಗೆ ಇರ್ತಾರೆ. ಎಷ್ಟು ಜನ ಇದ್ರು ಬಿಡ್ತಾರಾ ಗವರ್ಮೆಂಟ್? ಈಗ ಎಷ್ಟೇ ಜನ ಹೋಗ್ತಿದ್ರು ಈಗ ಗವರ್ಮೆಂಟ್ ನವರು ಈಗ ಆಟೋ ಇರ್ತದ್ರೆ ನಿಮ್ ಟ್ಯಾಕ್ಸ್ ಕಟ್ಟಲಪ್ಪ ಸೈಡಿಗೆ ಇಡು ಗಾಡಿ ಅಂತ ಹೇಳ್ತಾರೆ. ಹೌದಾ? ಅಲ್ಲ, ನಾವು ಟ್ಯಾಕ್ಸ್ ಯಾಕೆ ಕಟ್ತಾ ಇದ್ದೇವೆ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡ್ಕೊಳ್ಬೇಕು. ಒಂದು ವೆಹಿಕಲ್ ಅನ್ನ ಒಂದು ಮೋಟಾರ್ ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಟ್ಯಾಕ್ಸ್ ಗಳನ್ನ ಕಟ್ತೇವೆ. ಅದಾದ ಮೇಲೆ ನಾವು ಅದನ್ನ ರಸ್ತೆಗೆ ಇಳಿಸಬೇಕಾದ್ರೆ, ಆ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿದ ನಂತರ ರಸ್ತೆಗೆ ಇಳಿಸಬೇಕಾದ್ರೆ ರೋಡ್ ಟ್ಯಾಕ್ಸ್ ಅನ್ನ ನಾವು ಕಟ್ಟಿಯೇ ಮತ್ತು ವೆಹಿಕಲ್ ಅನ್ನ ತೆಗೆದುಕೊಂಡು ಬರಬೇಕಾಗ್ತದೆ. ಅದಾದ ಮೇಲೆ ನಾವು ಪ್ರತಿ ಬಾರಿ ಪೆಟ್ರೋಲ್ ತಗೊಳ್ಳುವಾಗ ಮತ್ತೊಂದು ಮಗದೊಂದು ಪ್ರತಿಯೊಂದು ವಿಧದಲ್ಲಿ ಟ್ಯಾಕ್ಸ್ ಕಟ್ತಾ ಇರ್ತೇವೆ. ಇಷ್ಟಾಗಿಯೂ ಮತ್ತೆ ಟೋಲ್ ಕಡಪಕ್ಷ ಬೇರೆ ಜಿಲ್ಲೆ ಅವರಿಗೆ, ನಮ್ಮ ಜಿಲ್ಲೆಯಲ್ಲೂ ನಾವು ಟೋಲ್ ಕಟ್ಟಿ ಓಡಾಡುವಂತ ಅನಿವಾರ್ಯತೆ ಬಂದಿದೆ. ಅದನ್ನೇ ನಾನು ಕೇಳುದು. ಈಗ ನಿಮ್ಮ ಉಡುಪಿಯವರೊಬ್ರು ಹೇಳುದು, ನನ್ಗೆ ಮಂಗಳೂರಲ್ಲಿ ಬರುವಾಗ ನಾನು ಬಸ್ನವ್ರದ್ದು ಗಲಾಟೆ ಮಾಡಿದೆ, ತೊಂದ್ರೆ ಆಯ್ತು ನಮ್ಮನ್ನ. ಈಗ ಬಸ್ನವ್ರು ಅಷ್ಟು ಕೇಳಿದ್ರು, ಬಂದ್ರೆ ಬರ್ರಿ ಹೋಗ್ರಿ ಬರ್ರಿ ಅಂತ. ಈಗ ಸೈಟ್ ನಡೀತದೆ, ಈಗ 15 ಕಿಲೋಮೀಟರ್, ಈಗ 60 ಕಿಲೋಮೀಟರ್ ನಿಜವಾಗ ಟೋಲ್ ಗೇಟ್. ಈಗ ನಿಮ್ಮ ಸುರತ್ಗಲ್ಲಲ್ಲಿ ಟೋಲ್ ಕಟ್ಟಬೇಕು 50 ರೂಪಾಯಿ ಕಟ್ಟಬೇಕು, ಮತ್ತೆ ಮತ್ತೆ ಯಜಮಾಡಿ ಕಟ್ಟಬೇಕು, ಮತ್ತೆ ಗಾಡಿಗೆ ಒಳಗೆ ಹೋಗ್ಬೇಕು. ಹಾಗಾದ್ರೆ ಪಬ್ಲಿಕ್ ತೊಂದ್ರೆ ಆಗುದಿಲ್ವಾ?
ಖಂಡಿತ ಪೀರ್ ಮೊಹಮ್ಮದ್ ರವರ ಮಾತಿನ ಪ್ರಕಾರ ಇವತ್ತು ಬಸ್ಸಿನವರ ಸ್ಪಂದನೆ ಅಥವಾ ಹೋರಾಟ ನಿರತರಾಗಿದ್ರಲ್ಲ ಅವರನ್ನ ಬಸ್ಸಿಗೆ ಹತ್ತಿಸಿಕೊಳ್ಳುವಲ್ಲಿ ಅವರೆಲ್ಲೋ ಒಂದು ರೀತಿ ವಿಫಲವಾದ್ರೇನೋ ಅನ್ನುವಂತ ಮಾತಿನ ಅರ್ಥ ಅವರದ್ದಾಗಿತ್ತು. ಸೊ ಇಷ್ಟು ಮಾತ್ರ ಅವ್ರು ಹೇಳಿತು. ಸೊ ಬಸ್ಸಿನವರ ಸಮಸ್ಯೆಯನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಎಸ್ ಸರ್, ಜಾಸ್ತಿ ಆಗಿದೆ ಟಿಕೆಟ್ ಬಸ್ ಅಂದ್ರೆ ಪಬ್ಲಿಕ್ ಬಸ್ ನಲ್ಲಿ ಯಾಕ ನಿನ್ನೆ 15 ರೂಪಾಯಿ ಕೊಡ್ತೀನಿ ಇವತ್ತು ನಿನ್ನೆ 20 ರೂಪಾಯಿ ಅಂದ್ರೆ ಅವರು ಪಬ್ಲಿಕ್ ಗಲಾಟೆ ಮಾಡಿದ್ರು ಬಸ್ ಅವರತ್ರ. ಸೊ ಒಟ್ಟಾರೆ ಆಗಿ ಸೊ ಬಸ್ಸಿನವರು ಕೂಡ ಇವತ್ತು ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಎದುರಿಸ್ತಿದ್ದಾರೆ. ನಾನು ಪಬ್ಲಿಕ್ ಯಾಕೆ ಇದಕ್ಕೆ ಸಪೋರ್ಟ್ ಕೊಡ್ತಿಲ್ಲ ಅಂತ ನಾನು ನಿಮ್ಮ ಹತ್ರ ಕೇಳ್ದೆ ಅಷ್ಟೇ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಇದೇ ವಿಚಾರವನ್ನ ಇಟ್ಕೊಂಡು. ಸೊ ಬಹಳ ಚಂದ ವಿಷಯವನ್ನ ಹೇಳಿದ್ರು. ಇವತ್ತು ಬಸ್ ಹೆಚ್ಚಾಯ್ತು ಅಂತ ಹೇಳಿದ್ರೆ ಬಸ್ ರೇಟ್ ಹೆಚ್ಚಾಯ್ತು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ತೀರಾ? ಖಂಡಿತ ನಾನು ಪ್ರತಿಭಟನೆ ಮಾಡ್ತೀರಿ. ಯಾಕೆ ಈ ರೀತಿ ಮಾಡಿದ್ರಿ ಮತ್ತೊಂದು ಮಗದೊಂದನ್ನು ಕೇಳ್ತೀರಾ? ಅದೇ ಟೋಲ್ ನ ಸಮಸ್ಯೆಗೆ ಯಾಕೆ ಯಾರು ಒಗ್ಗಟ್ಟಾಗುವುದಿಲ್ಲ, ಯಾಕೆ ಬಂದನ್ನು ಆಚರಣೆ ಮಾಡಲಿಲ್ಲ ಅನ್ನುವಂಥದ್ದು. ಚಂದ್ರಶೇಖರ್ ಅವರ ಮಾತಿಗೆ ಸಂಪೂರ್ಣವಾಗಿ ನಾನು ಒಪ್ತೇನೆ. ಆದ್ರೆ ಪೀರ್ ಮೊಹಮ್ಮದ್ ಅವರು ಏನು ಮಾತಾಡಿದ್ರಾಗ ಅದಕ್ಕೆ ನಾನು ಖಂಡಿತವಾಗಿ ಆಕ್ಷೇಪ ಮಾಡ್ತೇನೆ. ಯಾಕಂತಂದ್ರೆ ಪೀರ್ ಮೊಹಮ್ಮದ್ ಅವರೇ, ನಿಮ್ಗೆ ಈ ಪ್ರತಿಭಟನೆಗೆ ಒಂದು ನೀವು ಪ್ರತಿಭಟನೆಗೆ ವಿರೋಧಿ ಆಗದೆ ಹೇಳಿದ್ರೆ ನೀವು ಅದು ಪ್ರತಿಯೊಬ್ಬರಿಗೆ ಅವನವನ ಇಚ್ಛೆ ಅದು ಬರುವುದು ಬಿಡುವಂಥದ್ದು. ನಿಮಗೆ ಅದಕ್ಕೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಆಗದೇ ಇದ್ದರೆ ದಯವಿಟ್ಟು ನಾವು ಮಾಡೋದನ್ನಾದ್ರೂ ನೋಡಿ. ಸುಮ್ಮನೆ ನಮ್ಮನ್ನೊಂದು ಏನೋ ಏನೋ ಹೇಳಿ ನಿಮ್ಮ ಟಿ ವಿಯಲ್ಲಿ ಬರಬೇಕಂದ್ರೆ ಮಾತಾಡ್ತಾರೆ, ಅದೆಲ್ಲ ಹೇಳಿ ನಮ್ಮ ಒಂದು ಇದು ಉತ್ಸಾಹವನ್ನು ಕುಗ್ಗಿಸುವಂತೆ ಕೆಲಸ ಮಾಡಬೇಡಿ. ಇವತ್ತು ಅಲ್ಲಿ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಒಂದು ಹೀಗೆ ಒಂದು ಮಾತು ಬಂತು, ನೀವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದು ಇಲ್ಲಿ ಬಂದು ನೀವು ನಮ್ಮ ಕಾರ್ಯಕ್ರಮವನ್ನು ಹೈಜಾಕ್ ಮಾಡ್ತೀರಾ ಅಂತ ಒಂದು ವಿಷಯ ಬಂತು. ಆ ಸಂದರ್ಭದಲ್ಲಿ ನಾನು ಆ ಮನುಷ್ಯನ ಹತ್ರ ಹೇಳಿದ ಮಾತು ಒಂದೇ ಏನಂತಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲೂ ಹೋಗಲಿ, ಮೊನ್ನೆ ಮರಳಿಗಾಗಿ ಒಂದು ಕಾರ್ಯಕ್ರಮ ಮಾಡಿತ್ತು, ನಾವು ಹೈಜಾಕ್ ಮಾಡುವಂಥ ಪ್ರಶ್ನೆ ಇಲ್ಲ. ನಿಮಗೆ ಹಾಗೆ ಅನಿಸಿದ್ರೆ ನಾವೇನು ಮಾಡೋಗಿಲ್ಲ. ನಾವು ಒಂದು ಕಾರ್ಯಕ್ರಮಕ್ಕೆ ಹೋದರೆ, ಪ್ರತಿಭಟನೆಗೆ ಹೋದರೆ ಆ ಪ್ರತಿಭಟನೆ ಕಾರ್ಯಕ್ರಮ ಸಫಲವಾಗಿ ಆಗಲಿಕ್ಕೋಸ್ಕರ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇವತ್ತು ನಾವು ಕೈಗೊಂಡಿದ್ರು, ಇವತ್ತು ಇದು ದೊಡ್ಡ ಪಿಡುಗಿದು ದಕ್ಷಿಣ ಕನ್ನಡ. ಖಂಡಿತ ಖಂಡಿತ ಇವತ್ತು ನಾವೆಲ್ಲರೂ ಒಂದೇ ಅನ್ನುವ ಮನೋಭಾವನೆ ಬರಬೇಕಾಗಿದೆ. ಜಲ್ಲಿಗಟ್ಟು ಹೋರಾಟ ಯಾಕೆ ಯಶಸ್ಸಾಯಿತು ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಬ್ಬರು ಇದ್ರು. ಖಂಡಿತ ಅಲ್ಲಿ ನೀವ್ಯಾಕೆ ಬಂದ್ರೆ ಇವ್ರ್ಯಾಕೆ ಬಂದ್ರೆ ಅನ್ನೋದನ್ನ ಕೇಳಲಿಲ್ಲ. ಸೊ ನಾನು ತಮ್ಮನ್ನ ತಮ್ಮ ಮಾತನ್ನ ಮುಂದುವರಿಸ್ತೇನೆ. ಈ ನಡುವೆ ಇನ್ನೂರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ, ಅಜ್ಮಲ್ ಸರ್, ನೀವು ಬ್ರಹ್ಮ ಅವರ ಸರ್. ಹೇಳಿ ಹೇಳಿ ಅಜ್ಮಲ್ ರವರೇ. ನಾನು ಪ್ರತಿಯೊಂದು ಸ್ಪಂದನದಲ್ಲಿ ಬರುವಂತ ನಿಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತೇನೆ, ಚರ್ಚಾಕೂಟದಲ್ಲಿ ಭಾಗವಹಿಸ್ತಾ ಇರ್ತೇನೆ. ಒಂದು ವಿಷಯ, ನಮ್ಮ ಸಮಸ್ಯೆಗೆ, ನಮ್ಮ ಈ ದಕ್ಷಿಣ ಕನ್ನಡದ ಕರಾವಳಿ ಸಮಸ್ಯೆ ಉಡುಕಿದು ಸರ್ಕಾರ ಆಗಲಿ ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಹೆಚ್ಚಿನ ಒಳೆ ಹೋರಾಟ ಇರ್ಬೋದು, ಮತ್ತೆ ನಮ್ದೀಗ ಸರ್ಕಾರಿ ಆಸ್ಪತ್ರೆ ಹೋರಾಟ ಇರ್ಬೋದು, ಈಗ ಟೋಲ್ ಇದಿರ್ಬೋದು, ಯಾವ್ದನ್ನ ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಒಂದು ಈಗ ನೋಡಿ, ಒಂದು ಕಿಲೋಮೀಟರ್ ಹೆಚ್ಚಿಸು ಇಲ್ಲ. ಅಲ್ಲಿ ನೋಡಿ, ಕುಂದಾಪುರದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಮೂರು ಟೋಲ್ ಸಿಗ್ತದೆ. ಈಗ ಮೂರು ಟೋಲ್ ಇವರು ಒಂದು ಒಂದು ಒಳ್ಳೆ ಒಂದು ಈಗ ಕಂಪಲ್ಸರಿ ಮಾಡುದಾದ್ರೆ ಸ್ವಲ್ಪ ರಿಡಕ್ಷನ್ ಮಾಡ್ಬೋದಲ್ಲ. ಮೂರು ಮೂರು ವಿಭಾಗ ಉಂಟು ಈಗ, ಒಂದು ನವಯುಗ ಅಂತೆ, ಒಂದು ಐವತ್ತರದಿ, ಒಂದು ಇರ್ಕೋನ್ ಅಂತ ಆ ರೀತಿ ಹೇಳ್ತಾರಲ್ಲ ಅವರು. ಈಗ ಒಂದು ಕಾರಿಗೆ ರಿಟರ್ನ್ 70 ರುಪೀಸ್ ತಗೊಳ್ತಾರೆ ಅಂತ ಮಾಡ್ಕೊಳ್ಳಿ. 25 ರುಪೀಸ್ ಮಾಡಿ ಮೂರು ಗಡಿ ತಗೊಳ್ಳಿ. ಒಂದು ಸಜೆಷನ್ ನಮ್ದು. ಮತ್ತೆ ನಾವು ಇಲ್ಲಿ ಸ್ಥಳೀಯರಂತೆ ಉಂಟು, ಸ್ಥಳೀಯರದ್ದು ಯಾವುದೇ ಹೋರಾಟಕ್ಕೆ ಇವ್ರದ್ದು ಸ್ಪಂದನೆ ಇಲ್ಲ. K20 K19 ಕ್ಯಾಟಗರಿ ಅಂತ ಕೊಡ್ಲಿ. ಅಲ್ಲ, ಇವತ್ತು ಅವ್ರು ಮಾತಾಡ್ತಾ ಇನ್ನೊಂದು ಹೇಳಿದ್ರಂತೆ, ಈ ಹಿಂದಿನ ಈಚೆ ಸೈಡ್ 5 ಕಿಲೋಮೀಟರ್, ಈಚೆ ಸೈಡ್ 5 ಕಿಲೋಮೀಟರ್ ನಾವು ಟೋಲ್ಗಳನ್ನು ವಸೂಲಿ ಮಾಡುವುದಿಲ್ಲ. ಅಲ್ಲ ಸ್ವಾಮಿ, 5 ಕಿಲೋಮೀಟರ್ ಅಂತ ಅವ್ರಿಗೆ ಹೇಗೆ ಗೊತ್ತಾಗ್ತದೆ? ಅವರದ್ದು ಕೂಡ K19, ಇವರದ್ದು ಕೂಡ K19 ರಿಜಿಸ್ಟ್ರೇಷನ್, ಅದೇ ಕೊಟ್ಟಂತ ಉತ್ತರ. ನೀವು ರೇಷನ್ ಕಾರ್ಡ್, ವೋಟರ್ ಐಡಿ ಎಲ್ಲವನ್ನ ಕೂಡ ಕಿಸೆಲಿ ಇಟ್ಕೊಂಡು ತಿರುಗಬೇಕಾಗ್ತದಂತ ಇನ್ ಮುಂದೆ. ಅವರು ಮಾಡಿದ ತಪ್ಪಿಗೆ ಅನುಭವಿಸಬೇಕಾಗಿರ್ತಕ್ಕಂಥದ್ದು ಅಲ್ಲಿನ ಸ್ಥಳೀಯರು. ಬಹಳ ವಿಷಾದನೀಯ ಸಂಗತಿ ಇದು. ಅಲ್ಲ ಸಂಸದರು ಬಿಡಿ, ಅವರು ಬಹುಶಃ ಈ ಒಂದು ಏನೋ ಒಂದ್ ರೀತಿ ಮರುಗುಳಿ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ಬಿಟ್ಟಿದೆ. ನಾನು 2 ತಿಂಗಳಿಗೆ ಒಮ್ಮೆ ಬಂದು, 1 ತಿಂಗಳಿಗೆ ಒಮ್ಮೆ ಬಂದು ನಾನು ಪ್ರೆಸ್ ಮೀಟ್ ಅನ್ನ ಕರೆದ್ರೆ
ಇಷ್ಟೇ ಜನ ಇಷ್ಟಕ್ಕೆ ನನಗೆ ಓಟ್ ಹಾಕಿದ್ದು ಅಂತ ಹೇಳ್ತಾರೆ. ಶೋಭಾ ಕರಂದ್ಲಾಜೆ ಅವರೇ, ನಾವು ನೇರವಾಗಿ ಉಡುಪಿಯ ಧ್ವನಿಯಾಗಿ ನಿಮಗೆ ತಿಳಿಸಲು ಇಷ್ಟಪಡ್ತೇವೆ. ಜನತೆಗೆ ಮರೆತೋಗಿದ್ದಾರೆ. ನಮ್ಮಲ್ಲಿ ಒಬ್ರು ಸಂಸದರಿದ್ದಾರೆ, ನಮ್ಮಲ್ಲಿ ಒಬ್ರು ಶಾಸಕರಿದ್ದಾರೆ, ನಮ್ಮಲ್ಲಿ ದಂಡಾಧಿಕಾರಿಗಳಿದ್ದಾರೆ, ನಮ್ಮಲ್ಲಿ ಒಂದು ಆಡಳಿತ ವ್ಯವಸ್ಥೆ ಇದೆ ಅನ್ನೋದು ಮರೆತು ಹೋಗ್ತಾ ಇದೆ ಇವತ್ತಿನ ಜನತೆಗೆ. ನೋಡಿ, ಆಸ್ಪತ್ರೆ ಹೋರಾಟ ಯಾರು ನಮ್ಮ ಪರವಾಗಿ ಬರ್ತಾ ಇಲ್ಲ, ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ನಮ್ಮ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳು ಇರ್ಬೋದು, ಇದು ಯಾಕೆ ಆಗ್ತದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಹೋರಾಟ ಮಾಡ್ತಾರೆ. ಇವತ್ತು ಬಹಳ ವಿಷಾದನೀಯ ಸಂಗತಿ, ಇವತ್ತು ಆಸ್ಪತ್ರೆಯನ್ನು ನಿರ್ಮಾಣ ಮಾಡುದು ಈ ಭಾಗದ ಜನತೆಗಾಗಿ, ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡುದು ಈ ಭಾಗದ ಜನತೆಗಾಗಿ ಅನ್ನೋದು ಅವ್ರಿಗೆ ನೆನಪಿಲ್ಲ. ಇವತ್ತು ಜನರ ಧ್ವನಿಯನ್ನ ಕೇಳಿಸಿಕೊಳ್ಳುವಂತ ಪ್ರಯತ್ನವನ್ನ ಇಲ್ಲಿನ ಯಾವ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು. ನೋಡಿ, ಕಾಮಗಾರಿ ಸಂಪೂರ್ಣ ಆಗಿಲ್ಲ, ಆಗದೇರಿಯಾಗಿ ತಗೊಳ್ಬೇಕು, ಒಂದು ಕರೆಕ್ಟ್ ಮಾಡಲಿ, ಒಂದು ಸಿಸ್ಟಮೆಟಿಕಲಿ ಮಾಡ್ಲಿ ನೋಡುವ. ಎಲ್ರಿ ನೋಡಿ, ಎಕ್ಸ್ಪ್ರೆಸ್ ವೇ ಅಂದ್ರೆ ಎಕ್ಸ್ಪ್ರೆಸ್ ವೇತನ ಇರ್ಲಿ, ಟೋಲ್ಗೇಟ್ ಆದ್ರೂ ಕೊಡ್ತಾರೆ, ಕೊಡ್ಲಿಕ್ಕೆ ಏನ್ ದೊಡ್ಡ ವಿಷಯ ಇಲ್ಲ. ಎಲ್ಲದರಲ್ಲಿ ಇದು ನಾವು ತೆರಿಗೆಯನ್ನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಕೊಡ್ತಾ ಇದ್ದೇವೆ, ಗೊತ್ತಿಲ್ದೆ ಗೊತ್ತಿಲ್ದೆ ಹೋಗ್ತಾ ಉಂಟದು. ನೋಡಿ, ಆ ಪಡೆದಿರುವ ಸೌಲಭ್ಯ ರೋಡ್, ನೀವು ಉಡುಪಿಯಿಂದ ಪಡೆದಿರುವ ಹೋಗ್ಲಿಕ್ಕೆ ನಿಮ್ಗೆ 10 ನಿಮಿಷ ಆದ್ರೆ, ಪಡೆದಿರು ಕ್ರಾಸ್ ಆಗ್ಲಿಕ್ಕೆ ನಿಮ್ಗೆ 10 ನಿಮಿಷ ಬೇಕಾಗ್ತದೆ. ಅದು ನೋಡಿ, ಇನ್ನೊಂದು ನೋಡಿ, ಒಂದು ನೋಡಿ ಸೊಲ್ಯೂಷನ್ ಇಲ್ಲದ ಯಾವ್ದು ಪ್ರಾಬ್ಲಮ್ ಇಲ್ಲ, ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಒಂದು ದಿನ ಕುತ್ಕೊಳ್ಳಿ, 2 ದಿನ ಕುತ್ಕೊಳ್ಳಿ, ಎಲ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ರಿಗಳು, ಯಾಕೆ ಆಗುದಿಲ್ಲ? ಖಂಡಿತ ಅವರೇ ಇರ್ತದೆ ಅಂತಲ್ಲ, ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫಾಲೋ ಅಪ್ ಮಾಡ್ಕೊಂಡು ಯಾಕೆ ಆಗುದಿಲ್ಲ ಅಂತ ನೋಡ್ಬೇಕು. ಆಗುದಿಲ್ಲ, ಅದಕ್ಕೆ ಫಂಡ್ ಉಂಟು, ಎಲ್ಲ ಫಂಡ್ ರಿಲೀಸ್ ಆಗ್ತದೆ. ಯಾವ್ಯಾವ ಫಂಡ್ ಉಂಟು ಹೇಳಿಕೊಂಡ್ರೆ ಉಂಟಲ್ಲ, ಮತ್ತೆ ಬೇಜಾರಾಗ್ಲಿಕ್ಕೆ ಉಂಟು. ನಿಜಕ್ಕೂ ನಿಜಕ್ಕೂ ಇವತ್ತು ಇಲ್ಲಿನ ಸರ್ಕಾರಗಳು ಇವತ್ತು ಬಹುಶಃ ಇವ್ರ ಹತ್ರ ಅಧಿಕಾರ ಇಲ್ಲದೆ ಇರಬಹುದು, ಬಟ್ ಮೇಲ್ವರ್ಗಕ್ಕೆ ಇವರ ಜವಾಬ್ದಾರಿ ಮುಟ್ಟಿಸುವಂತಹಲ್ಲಿ ಇವರೆಲ್ಲರೂ ವಿಫಲರಾಗಿದ್ದಾರೆ ಅಂತ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಏನು ಸಮಾಜಮುಖಿಯಾಗಿರ್ತ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ, ತಮ್ಮ ಭಾಗದ ಜನತೆಯನ್ನು ಕೂಡ ಎಚ್ಚರಿಸುವಂತ ಕಾರ್ಯವನ್ನು ಕೂಡ ತಾವು ಮಾಡಬೇಕು ಅಂತ ಹೇಳಿ ಅಜ್ಮಲ್ ಬರ್ಮಾವರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮ ಕರೆಗಾಗಿ ಧನ್ಯವಾದಗಳು. ಸೊ ಸೋಮಶೇಖರ್ ಶೆಟ್ಟಿ ಅವರೇ, ಸೊ ಅವರು ಮಾತಾಡ್ತಾ ಇನ್ನೊಂದು ಈ ವಿಚಾರ ಕೂಡ ಇಲ್ಲಿ ಪ್ರಸ್ತಾವ ಆಯಿತು. ಇಲ್ಲಿನ 5 ಕಿಲೋಮೀಟರಿಗೆ ಮತ್ತು ಆಚೆ 5 ಕಿಲೋಮೀಟರಿಗೆ ನೀವು 5 ಕಿಲೋಮೀಟರ್ ಅಂತ ಅವರು ಸರ್ವೆ ಮಾಡ್ತಾರೋ ಅಥವಾ ಮತ್ತೊಂದು ಮಾಡ್ತಾರೋ, ಇದಕ್ಕೆ ಬಹುಶಃ ಏನೋ ಒಂದ್ ರೀತಿಯ ಉಡಾಫೆ ಉತ್ತರ ಅಥವಾ ಇವತ್ತು ಹೋರಾಟ ಮಾಡ್ತಿರೋನ್ನ ಮನೆ ಕಳಿಸ್ಲಿಕ್ಕೆ ಈ ಒಂದು ಉತ್ತರವನ್ನ ಕೊಟ್ರ ಅನ್ನೋದು ಇವತ್ತು ಕೇಳಿ ಬರ್ತಾ ಇರ್ತಾರೆ. ಒಂದೇ ಇವತ್ತು ಅಲ್ಲಿ ಹೇಳಿದ್ರು, ನಮ್ಮ ಮಿತ್ರರೊಬ್ರು ಅಲ್ಲಿ ಪೊಲೀಸ್ನವ್ರ ಹತ್ರ ಗಲಾಟೆ ಮಾಡ್ಕೊಳ್ತಾ ಇದ್ರು, ನಮ್ಮ ಸಂಸದರು ಕಳೆದು ಹೋಗಿದ್ದಾರೆ, ಅವ್ರನ್ನ ಹುಡುಕಿ ಕೊಡಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂತು. ಅದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್, ನಮ್ಮ ಹತ್ರ ತಗೊಳ್ಲಿಕ್ಕೆ ಆಗುದಿಲ್ಲ, ಅದು ನೀವು ಕೊಟ್ಟ ಅವರ ಸಂಬಂಧಿಕರು ಕೊಡಬೇಕು ಅಂತ. ಅವ್ರು ಆಗ ಹೇಳಿದ್ರು, ನಾನೊಬ್ಬ ಪ್ರಜೆ, ನನ್ನ ಸಂಸದರು ಇಲ್ಲ, ಕಳೆದೋಗಿದ್ದಾರೆ, ದಯವಿಟ್ಟು ಹುಡುಕಿ ಕೊಡಿ. ಅಲ್ಲ, ಸಂಸದರೇ ಭಾಷಣವನ್ನೆಲ್ಲ ಮಾಡುವಾಗ ಹೇಳ್ತಾರೆ, ಸಮಸ್ತ ಕರ್ನಾಟಕದ ಜನತೆ ನನ್ನ ಅಣ್ಣ ತಂಗಿ ಇದ್ದಾಗ ನಾವು ಸಂಬಂಧಿಕರಪ್ಪ, ಕಂಪ್ಲೇಂಟ್ ತಗೊಳ್ಳಿ ಅಂತ ಕೊಡ್ಬೇಕಾಗ್ತದೆ. ಅಲ್ಲ, ಅದನ್ನ ಅದೊಂದು ಗಲಾಟೆ ನಡೀತು ಆವಾಗ, ಅದ್ರ ಬಗ್ಗೆ ಕಡೆಗೆ ಆಯ್ತು ನಾವು ತಗೊಳ್ತೀನಿ ಮತ್ತೆ ನೋಡುವ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ರು. ಇದರ ಮಧ್ಯದಲ್ಲಿ 5 ಕಿಲೋಮೀಟರ್ ಅಂತ ಹೇಳುವಂತ ಶಬ್ದ, ಆ 5 ಕಿಲೋಮೀಟರ್ ಯಾರು ಹೊತ್ತ ಬರ್ಬಾರ್ದು, 6ನೇ ಕಿಲೋಮೀಟರ್ ಬರ್ಬೇಕಾದ್ರೆ ಸ್ವಲ್ಪ ಹೊತ್ತಾಗ್ತದೆ. ಅಂತೂ ಈ ಎಲ್ಲರನ್ನ ಬಾಯಿ ಮುಚ್ಚಿ ಬಿಡುವಂತ ಹೇಳುವಂತ ಸ್ಥಳೀಯ ಇಲ್ಲಿ ಹೆಜಮಾಡಿಯಲ್ಲೂ ಹಾಗೆ ಇಲ್ಲೂ ಹಾಗೆ. ನಾನು ಕೇಳುದು, ಆವತ್ತು ವಿಶಾಲ್ ಅವ್ರ ಹತ್ರ ನಾವು ಇದೇ ಮಾತನ್ನು ಹೇಳಿದ್ದೇನೆ. ನೋಡಿ, ಇವತ್ತು ಮಂಗಳೂರಿನಲ್ಲಿ ನಾವು ನಮ್ಮನ್ನು ಒಡಿಬೇಡಿ, ಮಂಗಳೂರು ರಿಜಿಸ್ಟ್ರೇಷನ್ ಸುರತ್ಕಲ್ಲಲ್ಲಿ ಹಣ ತಗೊಳ್ಳೋದಿಲ್ಲ ಅಂತಾದ್ಮೇಲೆ ನಾವು ಮಂಗಳೂರಿಗೆ ಬರ್ತಾ ಇರೋದು, ನಾವು ಉಡುಪಿ ರಿಜಿಸ್ಟ್ರೇಷನಲ್ಲಿ ಯಾಕೆ ನೀವು ತಗೊಳ್ಳೋದಿಲ್ಲ, ಅದನ್ನು ಬಿಡಬೇಕು. ಆವಾಗ ಉಡುಪಿ ಬಂದಾಗ ನೋಡುವ ಅಂತ ಹೇಳಿದ್ರು. ಆ ಡಿ ಸಿ ಹೋದ್ರೆ ಈಗ ಉಡುಪಿ ಬಂದಾಗ ನೋಡೋದು, ಹಾಗಾದ್ರೆ ಉಡುಪಿ ಬಂದಾಗ ಹಾಗಾದ್ರೆ ಇನ್ನೊಂದು ದಿವಸ ಸಿಗ್ತದೆ ನಮಗೆ. ಹೆಜಮಾಡಿಯಲ್ಲಿ ಮತ್ತು ಸಾಸ್ತಾನದಲ್ಲಿ ಟೋಲ್ ಕಲೆಕ್ಟ್ ಮಾಡುವಾಗ ನಾವು ಕೇಳ್ತೇವೆ, ಬುಡಾಕಿ ಕೊಟ್ಟವ್ರು ಯಾರು? ಈಗ 20ಕ್ಕೆ ಕೊಡಿ ಅಂತ ಹೇಳಿ ನಾವು ಬಿಡಿ ಅಂತ ಹೇಳಿ ಕಾರಣ ಏನಂದ್ರೆ, 19ಕ್ಕೆ ಸುರತ್ಕಲ್ಲಲ್ಲಿ ಬಿಟ್ಟದ್ದಕ್ಕೆ, K19ಗೆ ಬಿಡ್ಲಿಕ್ಕೆ ಮಾಡಿದ್ದಾರೆ ಯಾರು? ಅದು ಪೋರ್ಟ್ ಕನೆಕ್ಟಿವಿಟಿ ಫಂಡಲ್ಲಿ ನಂತೂರು ಟು ಸುರತ್ಕಲ್, ನಂತೂರು ಟು BC ರೋಡ್ ಪೋರ್ಟ್ ಕನೆಕ್ಟಿವಿಟಿ ಫಂಡಲ್ಲಿ NMPT ಹಣವನ್ನು ಹಾಕಿದ್ದಾರೆ. ಅಲ್ಲಿ ಟೋಲೇ ಕಲೆಕ್ಟ್ ಮಾಡಲಿಕ್ಕಿಲ್ಲ. ನೀವು ನೋಡಿರ್ಬೋದು, MCF ಮುಂದ್ಗಡೆ ಒಂದು ಕಾಂಕ್ರೀಟ್ನಲ್ಲಿ ಅಲ್ಲಿ ಟೋಲ್ ಹಾಕ್ಬೇಕಂತ ನೋಡಿದರು, ಅಲ್ಲಿ ಹಾಕಿದರೆ ಗಲಾಟೆ ಆಗ್ತದೆ ಅಂತೇಳಿ ಅಲ್ಲಿಂದ ಕಿತ್ತರು, ಇದು ತಂದು ಎಂಡಲ್ಲಿ ಹಾಕಿದರು. ಈ ಹಣ ಎಲ್ಲಿಗೆ ಹೋಗ್ತದೆ? ಇರ್ಕನ್ನವರಿಗೆ ಕೊಟ್ಟದ್ದು, ಇರ್ಕನ್ನವರು ಕೆಲಸನೇ ಮಾಡಲಿಲ್ಲ. ಇವತ್ತು ಸುರತ್ಕಲ್ನಲ್ಲಿ ಫ್ಲೈಓವರ್ ಕಂಪ್ಲೀಟ್ ಆಗಲಿಲ್ಲ, ಅಲ್ಲಿ ಕೂಳೂರಲ್ಲಿ ಫ್ಲೈಓವರ್ ಕಂಪ್ಲೀಟ್ ಆಗಲಿಲ್ಲ, ಸರ್ವಿಸ್ ರೋಡ್ 1 ಮೀಟರ್ ಸರ್ವಿಸ್ ರೋಡ್ ಇಲ್ಲ, 10 ಫೀಟ್ ಆಗಲಿಲ್ಲ ಸರ್ವಿಸ್ ರೋಡ್ ಮಾಡಿದ್ದಾರೆ. ಇನ್ನು ನೋಡಿ ನೀವು ದುರ್ಗಾಂಬ ದೇವಸ್ಥಾನದ ಹತ್ತಿರದಲ್ಲಿ 6.5 ವರ್ಷಗಳು ಕಳೀತು, ಇನ್ನೂ ಕೂಡ ರೋಡ್ ಕಂಪ್ಲೀಟ್ ಮಾಡ್ಲಿಕ್ಕೆ, ಇದನ್ನು ರೋಡ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರೆ ಟೋಲ್ ಗೇಟ್ಗಳನ್ನು ನಿರ್ಮಾಣ ಮಾಡಿ. ಇನ್ನೊಂದು ಕೇಳ್ತೇನೆ, ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳು ಅಥವಾ ಶಾಸಕರು ಅಥವಾ ಯಾರೇ ಒಬ್ಬರು ಮಂತ್ರಿಗಳು
ಈ ಕೆಲಸವನ್ನು ಇಂದಿಷ್ಟೇ ದಿವಸಕ್ಕೆ ಮುಗಿಸಿಕೊಡ್ತೇನೆ ಅಂತ ಹೇಳೋ ಒಂದು ಭರವಸೆ ತಗೊಳ್ತಾರೆ ಅವರು. ಟೋಲನ್ನು 80% ಆಗಿದೆ ಅಂತ ಹೇಳಿ ಹೌದು ಒಪ್ಪುವ, ಅವರ ಮಾತಿಗೆ ಹೋಗುವ. ನಮ್ಮ ಎಗ್ರಿಮೆಂಟ್ನಲ್ಲಿ ಅದಿಲ್ಲ. ಕುಂದಾಪುರದ ಫ್ಲೈಓವರ್ ನಂತರ ಆದದ್ದು, ಉಡುಪಿಯಲ್ಲಿ ಕರಾವಳಿಯಲ್ಲಿ ಎಂಬ್ಯಾಕ್ಮೆಂಟಿನ ಮಧ್ಯದಲ್ಲಿ ಒಂದು ವಿಂಡೋ ಇದನ್ನು ಎರಡು ಮಾಡಲಿಕ್ಕೆ ಆದದ್ದು, ಪಡುಬಿದ್ರಿಯಲ್ಲಿ ಪೂರ್ವಕ್ಕೆ ಬೈಪಾಸ್ ಇತ್ತು ಅದನ್ನು ಮಾಡಲಿಕ್ಕೆ ಆಗಿಲ್ಲ, ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಂತ ಜನರಿಂದ ತೊಂದರೆ ಆಗಿ ಆದದ್ದು ಅಂತ ಹೇಳೋದು. ಮೂರು ಕಡೆ ಒಪ್ಪುವ ಆಯಿತು, ಅದಕ್ಕೊಂದು ಅವಕಾಶ ಬೇಕಲ್ಲ. ಇವತ್ತು 80% ಆಗಿದೆ ಅಂತ ಹೇಳೋದು ಯಾವ ಲೆಕ್ಕದ ಮೇಲೆ? 80% ನಾನು ಹೇಳ್ತೇನೆ, ಇವತ್ತು ಗಾರ್ಡನಿಗೆ ಒಂದು ನೀರು ಬಿಡೋದು ಬಿಟ್ಟು ಯಾವ ಕೆಲಸನೂ ಆಗಲಿಲ್ಲ ನಿನ್ನೆ ಇವತ್ತು. ಹಾಗಾದ್ರೆ ನೀವು ಹೇಳಿದಾಗೆ ಹಣ ಕಲೆಕ್ಟ್ ಮಾಡಿ ಇಲ್ಲಿ ಹಣ ಕಲೆಕ್ಟ್ ಮಾಡಿ ಅಲ್ಲಿ ಕೆಲಸ ಮಾಡುದಾ? ಜವಾಬ್ದಾರಿ ಮುಂದುವರಿಸ್ತಾನೆ. ಇನ್ನೊಬ್ಬರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ನಮಸ್ತೆ ಸರ್, ನಾನು ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ ಕಾಪುಯಿಂದ ಕಾಲ್ ಮಾಡ್ತಾ. ಹೇಳಿ 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 ರಾಘವೇಂದ್ರ ಶೆಟ್ಟಿ ಅವರೇ. ಸರ್, ಈಗಾಗಲೇ ನಾನು ಈ ಪ್ರೋಗ್ರಾಮ್ ಅನ್ನ ನಿಮ್ಮ ಪ್ರೋಗ್ರಾಮ್ ಅನ್ನ ನಿರಂತರವಾಗಿ ನೋಡ್ತಾ ಇದ್ದೇನೆ, ಮತ್ತೆ ಗಣ್ಯ ಬಂದಿರತಕ್ಕಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸರ್, ಈ ಟೋಲಿನ ವಿಚಾರ ಒಂದೇ ಅಲ್ಲ, ನಮ್ಮ ಉಡುಪಿ ಜಿಲ್ಲೆಯ ವಿಚಾರವಾಗಿ ಈ ರೀತಿಯ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತೇ ಇರ್ತಕ್ಕಂಥ ಜಿಲ್ಲಾಡಳಿತ ನಮ್ಗೆ ದಯವಿಟ್ಟು ಬೇಡ ಸರ್. ಈ ಮೊದ್ಲೇ ಹೇಳಿದ್ದೇನೆ, ಜಿಲ್ಲಾಧಿಕಾರಿ ಅವರಿಗೆ ತುಂಬಾ ನಾವು ಗೌರವ ಕೊಡ್ಬೇಕು, ಅದು ಸರಿ. ಆದ್ರೆ ಇಂಥ ಜಿಲ್ಲಾಧಿಕಾರಿಗೆ ಗೌರವ ಕೊಡೋದ್ರಲ್ಲಿ ಆಗ್ತಾ ಇಲ್ಲ ಸರ್. ಅಲ್ಲ, ಏನ್ ಮಾಡುದು, ಇಲ್ಲಿರೋರೆಲ್ಲ ಮರುಗುಳಿ ಇರುವವರೇ. ನಾನು ಯಾವ ಜಿಲ್ಲೆಗೆ ಜಿಲ್ಲಾಧಿಕಾರಿ, ನಾನು ಯಾವ ಜಿಲ್ಲೆಗೆ ಸಂಸದರು, ನಾನು ಯಾವ ಜಿಲ್ಲೆಗೆ ಉಸ್ತುವಾರಿ ಸಚಿವರು, ಇದೆಲ್ಲ ಎಲ್ಲರಿಗೂ ನೆನಪಾಗಿದೆ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಹೋರಾಟದಲ್ಲಿ ನಮ್ದು ಗಂಟ್ಲೆಲ್ಲ ಹೋಗಿದೆ, ಇದೆಲ್ಲ ಆಗಿದೆ, ನಮ್ಗೆ ಆಗುದಿಲ್ಲ. ಆದ್ರೆ ಒಂದು ಮನವಿ ಮಾಡ್ತೇನೆ, ನಾನು ಉಡುಪಿ ಜಿಲ್ಲೆ ಜನತೆಯಲ್ಲಿ ಮನವಿ ಮಾಡ್ತೇನೆ. ಈ ಹೊತ್ತಿನಲ್ಲಿ ಈ ಧಾರಾವಾಹಿ ಇಂಥದ್ದು ಸಿನಿಮಾ ಇಂಥದ್ನ ನೋಡುದನ್ನ ಬಿಟ್ಟು ನಮ್ಮ ನಮ್ಮ ಜಿಲ್ಲೆಯ ಚಾನಲ್, ನಮ್ಮ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಚಾನಲ್ ಅಲ್ಲಿ ನಾವು ವೀಕ್ಷಣೆ ಮಾಡ್ಬೇಕು. ನಮ್ಮ ಜಿಲ್ಲೆಗೆ ಆಗ್ತಿರ್ತಕ್ಕಂಥ ಅನ್ಯಾಯನ್ನು ನಾವು ಪ್ರತಿಭಟಿಸ್ಬೇಕು. ನಮ್ಗೆ ಇವತ್ತು ತುಂಬಾ ಬೇಸರದ ಸಂಗತಿ ಅಂದ್ರೆ, ನಾವು ಅಲ್ಲಿ ಹೋರಾಟ ಮುಗಿಸಿ ಬರುವಾಗ ಒಂದು ಡ್ರಾಪ್ ನೀರು ಸಿಗ್ಲಿಲ್ಲ, ಅದು ಬೇಜಾರದ ಸಂಗತಿ ಅದಲ್ಲ. ಆದ್ರೆ ನಮ್ಗೆ ಖುಷಿ ಆಯ್ತು ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಪ್ರತಿ ಒಬ್ಬರು ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ತನಕ ಕಾಪು ಪೇಟೆ ಪಾಂಗಾಳ ತನಕ ಬೆಂಬಲ ಕೊಟ್ಟಿದ್ದಾರೆ. ಕಟ್ಪಾಡಿಯಲ್ಲಿ ಬಂದು ನೋಡ್ತೇವೆ ಸರ್, ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ನಮ್ದು ಹಾಗಾದ್ರೆ ಅಲ್ವಾ ಉಡುಪಿ ಜಿಲ್ಲೆಲ್ಲೇ ಅಲ್ವಾ ಕಟ್ಪಾಡಿ? ಯಾಕೆ ಜನತೆ ಹೀಗೆ ಮಾಡ್ತಾ ಇದ್ದೀರಿ ಸ್ವಾಮಿ? ನಾವು ನೋಡಿ, ಇವತ್ತು ನಮಗೆ ಏನ ನಾವು ಹೋಗ್ತಾ ಆಯ್ತು, ನಮ್ಮ ಜೀವನ ಆಯ್ತು, ಆದ್ರೆ ನಮ್ಮ ಮುಂದಿನ ನಮ್ಮ ಮಕ್ಕಳಿಗೂ ಕೂಡ ಇದೇ ಆಡಳಿತ ಬೇಕಾ? ಇಂಥ ದುರದೃಷ್ಟಕರ ಸಂಗತಿ ಬೇಕಾ ನಮ್ಮ ಮಕ್ಕಳಿಗೆ? ಬಹಳ ವಿಷಾದನೀಯ ಸಂಗತಿ. ನಿನ್ನೆ ಇದೇ 9 ಗಂಟೆಯ ಸುಮಾರಿಗೆ ದಿನಕರ್ ಶೆಟ್ಟಿ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಸರ್, ನಾವು ಎತ್ತಿನಹೊಳೆ ಹೋರಾಟ ಸಮಿತಿ ಇದ್ದೇವೆ, ಆದ್ರೆ ಎತ್ತಿನಹೊಳೆ ಹೋರಾಟ ಸಮಿತಿ ಮಾತ್ರ ಹೋರಾಟ ಮಾಡಿದ್ರೆ ಸಾಕಾಗುದಿಲ್ಲ, ಇಲ್ಲ ಜನರು ಕೂಡ ಹೋರಾಟ ಮಾಡ್ಬೇಕಾಗ್ತದೆ, ಜನರು ಸ್ಪಂದಿಸ್ತಾ ಇಲ್ಲ, ಏನ್ ಮಾಡಿ? ಇಲ್ಲ ಇಲ್ಲ, ಸಮಿತಿ ಅವ್ರಿಗೆ ನೋಡಿ, ಖಾಲಿ ಇಲ್ಲಿ ಜನ ನಮ್ಮನ್ನ ಆಡ್ಕೊಳ್ಳೋರು ಇದ್ದಾರೆ ಸರ್. ನಾವು ಸತ್ಯವಾಗ್ಲೂ ನಾವು ನಮ್ಮ ಜಿಲ್ಲೆಗೋಸ್ಕರ ಜನತೆಗೋಸ್ಕರ ಅಂತ ಹೋರಾಡ್ಲಿಕ್ಕೆ ಹೋದ್ರೆ ಜನ ಇವತ್ತು ಹೋರಾಟಕ್ಕೆ ಬರೋದ್ನು ಬಿಟ್ಟು ಕೆಲವರು ಆಡ್ಕೊಳ್ಳೋರು ಇದ್ದಾರೆ, ಅದ್ರಲ್ಲಿ ಏನೋ ಅವನಿಗೆ ಲಾಭ ಉಂಟು ಅಂತ ಹೇಳಿ, ಅದ್ರಲ್ಲಿ ಏನೋ ಅವ್ರಿಗೆ ಲಾಭ ಉಂಟು, ಅವರವರ ಬದ್ಧ ಹಾಕ್ತಾರೆ, ನಮಗೇನಂತ ಹೇಳಿ ನಿಜವಾಗ್ಲೂ ಜನತೆಯಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೇನೆ. ನಮ್ಮ ದೇಹದಲ್ಲಿ ಒಂದು ಹನಿ ರಕ್ತ ಇರೋ ತನಕ ನಮ್ಮ ಜಿಲ್ಲೆಗೋಸ್ಕರ ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಡ್ಲೇಬೇಕು ಸರ್. ಒಂದು ಕಡೆಯಿಂದ ದೇಶನ ಕೂಡ ಲೂಟಿ ಹೊಡಿತಾ ಇದ್ದಾರೆ, ಒಂದು ಕಡೆಯಿಂದ ನಮ್ಮ ಜಿಲ್ಲೆಯನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಇವರು ಇಂಥ ಜಿಲ್ಲಾಧಿಕಾರಿ ಇದ್ರೆ ನಿಜವಾಗೂ ನಮ್ಮ ಜಿಲ್ಲೆನ ಸಂಪೂರ್ಣ ಸರ್ವನಾಶ ಮಾಡ್ತಾರೆ. ಉಸ್ತುವಾರಿ ಸಚಿವ ಅಂತೂ ಬಿಡಿ, ಉಸ್ತುವಾರಿ ಸಚಿವನ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಬಾಯಲ್ಲಿ ಪದಗಳೇ ಬರುವುದಿಲ್ಲ, ಅದೀಗ ನನಗೆ ಮಾತಾಡ್ಲಿಕ್ಕೆ ಕೂಡ ಆಗುದಿಲ್ಲ. ನಾನು ಜನತೆಯನ್ನು ಬೇಡ್ಕೊಳ್ತೇನೆ, ಉಡುಪಿ ಅಂತ ಬಂದಾಗ ನಾನು ಈ ಮೊದಲು ಕೂಡ ಹೇಳಿದ್ದೇನೆ, ಉಡುಪಿ ಅನ್ನುವಂಥ ವಿಚಾರ ಬಂದಾಗ ದಯವಿಟ್ಟು ನೀವು ಸಹಕರಿಸಿ ಎಲ್ಲ ಒಂದು ಒಗ್ಗಟ್ಟಾಗುವ ಅಣ್ಣ ತಮ್ಮಂದಿರ ಹಾಗೆ. ಎಲ್ಲೋ ಒಂದು ಯಾರೋ ಒಂದು ಕಲ್ಲೊಡೆದ್ರಂತೆ, ಸಾಹೇಬ್ರ ಮನ್ಸಿಗೆ ಕಲ್ಲೊಡೆದ್ರಂತೆ, ಅಥವಾ ದೇವಸ್ಥಾನಕ್ಕೆ ಸಾಹೇಬ್ರ ಕಲ್ಲೊಡೆದ್ರಂತೆ ಅನ್ನುವಾಗ ಒಟ್ಟಾಗುವ ಜನ ಈಗ ಎಲ್ಲಿ? ಜಿಲ್ಲೆ ಅಂತ ಬರುವಾಗ ಎಲ್ಲಿದ್ದಾರೆ ಸ್ವಾಮಿ? ಸುಮ್ಮನೆ ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಕೈಯಲ್ಲಿ ಕೊಟ್ಟು ಒಂದು ಕಲ್ಲು ಹೊಡಿಸ್ತಾರೆ. ರಾಜಕೀಯ ವ್ಯಕ್ತಿಗಳೇ ಹೊಡೆಸುದು, ಇದು ಬೇರೆ ಯಾರು ಅಲ್ಲ. ನನ್ನ ಅಣ್ಣ ತಮ್ಮಂದಿರು ಹಾಗೆ ಇದ್ದಾರೆ, ನನಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರಾಗಿ ನಾವು ಒಗ್ಗಟ್ಟಾಗಿದ್ದೇವೆ. ಆದ್ರೆ ನಮ್ಮ ಕೈಯಲ್ಲಿ ಒಂದು ಕಲ್ಲು ಹೊಡಿಸುದು, ಹೊಡಿ ಅಲ್ಲಿಗೆ, ನಿನ್ನಕ್ಕೆ ನಾನಿದ್ದೇನೆ, ನೀನು ನಾನಿದ್ದೇನೆ ಅಂತೇಳಿ ಅಂತ ವಿಚಾರದಲ್ಲಿ ಎಲ್ಲ ಒಟ್ಟಾಗುವಂತ ಜನ ಈಗ ಎಲ್ಲಿದ್ದಾರೆ? ಯಾಕೆ ಬರುದಿಲ್ಲ ಇಂಥ ವಿಚಾರದಲ್ಲಿ? ನಾನು ಕೇಳೋ ಪ್ರಶ್ನೆ ಸರ್, ನಂಗೆ ಇವತ್ತು ತುಂಬಾ ಬೇಸರದ ವಿಷಯ ಇದು. ಟೋಲ್ ವಿಚಾರದಲ್ಲಿ ಟೋಲ್ ಪ್ರತಿಯೊಬ್ಬನಿಗೂ ಇಂಪಾರ್ಟೆಂಟ್ ಸರ್. ಟೋಲ್ ಬಹಳ ಬ್ಯೂಟಿಫುಲ್ ಆಗಿ ಮಾತಾಡಿದ್ರಿ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇವತ್ತು ರಾಘವೇಂದ್ರ ಶೆಟ್ಟಿ ಅವರು ಮಾತಾಡ್ತಾ ಹೇಳಿದ್ರು, ಯಾವುದೋ ಜಾತಿಯ ವಿಷಯದಲ್ಲಿ ಒಟ್ಟಾಗುವಂತಹ ಜನತೆ ಇವತ್ತು ಯಾಕೆ ಒಟ್ಟಾಗ್ತಾ ಇಲ್ಲ?
ಇವತ್ತು ಪ್ರತಿಭಟನೆ ಸ್ಥಳದಿಂದ ಚೂರು ಈಚೆ ಸೈಡ್ ಬಂದು ನೋಡಿದಾಗ ಇಲ್ಲಿ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಏನ್ ಮಾಡ್ಬೇಕು ಅಂತ ಹೇಳಿ ಅನೇಕ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ಜೊತೆಯಲ್ಲೇ ಇವತ್ತು ಶೋಭಾ ಕರಂದ್ಲಾಜು ಅವರೇ ತಾವು ಕೂಡ ಎಳ್ಳಿದ್ದೀರಾ, ಕೇವಲ ದೂರುಗಳನ್ನ ಹಾಕ್ಲಿಕ್ಕೆ ಮಾತ್ರವಾ? ಇವತ್ತು ಜಿಲ್ಲಾಧಿಕಾರಿಗಳೇ ನೀವೆಲ್ಲಿದ್ದೀರಾ? ನಿಮಗೆ ಜನರ ಮಾತುಗಳು ಬೇಕಾಗಿಲ್ಲ ಅಂತ ಹೇಳಿದ್ರೆ, ಜನರ ಮಾತಿಗೆ ನೀವು ಸ್ಪಂದಿಸುವುದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಅಧಿಕಾರದ ಅವಶ್ಯಕತೆಯು ನಮಗಿಲ್ಲ, ನಮ್ಮ ಕೆಲಸವನ್ನು ಮಾತ್ರ ನಾವು ಮಾಡುವುದು, ನಮ್ಮ ಹೋರಾಟವನ್ನು ನಾವೇ ಸ್ಪಂದಿಸಬೇಕು ಅಂತ ಹೇಳಿದ್ರೆ ನೀವು ಯಾಕಿದ್ದೀರಾ ಸುಮ್ಮನೆ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಶುಂಕ ಶೂಲ, ಇವತ್ತು ಶುಂಕ ಈ ಭಾಗದ ಜನತೆಗೆ ಶೂಲವಾಗಿ ಮಾರ್ಪಟ್ಟಿದೆ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮಗಿಬ್ಬರಿಗೂ ಕೂಡ ಸ್ವಾಗತ. ಅದೇ ರೀತಿಯಾಗಿ ಅನ್ಸರ್ ಅಹಮದ್ ರವರೇ, ತಮ್ಮಲ್ಲಿ ಒಂದು ಪ್ರಶ್ನೆ. ನೀವು ಈ ಹಿಂದೆ ಕೂಡ ಅನೇಕ ಹೋರಾಟವನ್ನು ಮಾಡಿದ್ರಿ, ದಂಡಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರರು ಇಂಥದ್ದಕ್ಕೆ ಸ್ಪಂದಿಸಬೇಕು ಅಂತ ಇರ್ತದೆ. ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ನಿಮ್ಗೀಗ ಏನು ಅನ್ನಿಸ್ತಾ ಇದೆ? ದಂಡಾಧಿಕಾರಿಗಳು ಬಹುಶಃ ಅವರು ಯಾವುದಕ್ಕೆ ಸ್ಪಂದನೆ ಮಾಡಬಹುದು, ಇನ್ನು ಯಾವ ವಿಚಾರಕ್ಕೆ ಅವರು ಸ್ಪಂದನೆ ಮಾಡಬಹುದು ಅಂತ ತಮ್ಗೆ ಅನ್ನಿಸ್ತಾ ಇದೆ? ನಮಗೆ ದಂಡಾಧಿಕಾರಿಯವರ ಮುಖ ಚಹರೆ ಮರ್ತೋಗಿದೆ. ಅವರು ಇದ್ದಾರ ಇಲ್ವೋ ಮತ್ತೆ ಮರ್ತೋಗಿದೆ. ಇಂಥ ದಂಡಾಧಿಕಾರಿ ಇರುವುದಕ್ಕಿಂತ ಇಲ್ಲದೇ ಇರೋದು ಒಳ್ಳೆಯದು ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ. ಯಾಕಂತಂದರೆ ಇದ್ರೆ ಎಷ್ಟು ಅನರ್ಥಗಳು ನಡೀತಾ ಇಲ್ಲದೇ ಇದ್ರೆ ಅವರ ಬೇರೆ ಅಧಿಕಾರಿಗಳ ಹತ್ರ ಆದ್ರೂ ನಾವು ಹೋಗಿ ಕೇಳ್ಬೋದಾಗ್ತದೆ, ಕೇಳ್ಬೋದಿತ್ತು. ಇವತ್ತು ದಂಡಾಧಿಕಾರಿಗಳಿದ್ದಾರೆ, ಅವರಿಂದ ಪರ್ಮಿಷನ್ ಬರಬೇಕು, ಅವರು ಧ್ವನಿ ಕೊಡ್ತಾ ಇಲ್ಲ. ಅದೇ ಇವತ್ತು ಇವತ್ತಿನ ಪ್ರತಿಭಟನೆ ವಿಷಯದಲ್ಲಿ ಹೇಳಬೇಕಂತಂದ್ರೆ, ನಾನು ಉಡುಪಿ ಜಿಲ್ಲಾ ಪೊಲೀಸ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ASP ಅವರಾಗಿರುವ ವಿಶ್ವವರ್ಧನ್ ಅವರು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಪೇಷನ್ಸಿಗೆ ಕೊಡಬೇಕು ಸ್ವಾಮಿ. ಅವ್ರದ್ದು ಎಷ್ಟು ಪೇಷನ್ಸ್ ಉಂಟಂತಂದರೆ ನಿಜವಾಗಿ ಅವರಲ್ಲಿ ನೋಡಿ, ನಿಜವಾಗಿ ಜಿಲ್ಲಾಧಿಕಾರಿ ಈ ಪ್ರತಿಭಟನೆ ನಡೆದ ಅರ್ಧ ಗಂಟೆಯಲ್ಲಿ ಬಂದು ಪ್ರತಿಭಟನಾಕಾರರು ಒಂದು ಮಾತು ಹೇಳಿದ್ರೆ ಸಾಕಿತ್ತು, ಖುಷಿ ಆಗ್ತಿದ್ರು. ಯಾವುದಕ್ಕೆ ಬರೋದ DC ಈ ವಿಷಯಕ್ಕೆ ಬಂದರೂ ಖಂಡಿತವಾಗಿ ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾರಂತೇಳಿ, ಹೌದಲ್ವಾ? ಅವರು ಬರಲಿಕ್ಕೆ ಎಷ್ಟು ಲೇಟ್ ಆಯಿತಾ ಅಷ್ಟು ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತು. ಅಷ್ಟು ಟೆನ್ಷನ್ ಯಾರಿಗೆ? ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಆದರೂ ಆ ಒಂದು ಇದನ್ನು ಒಂದು ಸಮರ್ಪಕವಾಗಿ ನಿಭಾಯಿಸಿದ ರೀತಿ ನೋಡ್ಲಿಕ್ಕೆ ಹೋದರೆ ಆ ASP ಸಾಹೇಬ್ರು ಇದ್ದಾರಲ್ಲ, ನಿಜವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಪೊಲೀಸರು ಕೂಡ ಅನಿವಾರ್ಯ ಪರಿಸ್ಥಿತಿ ತಲುಪಿದ್ದಾರೆ. ಇವತ್ತು ಹೋರಾಟಗಾರರಿಗೆ ಮಾತಾಡಬೇಕು ಹೊರತಾಗಿ ಅವರೇನು ದಂಡಾಧಿಕಾರಿಗಳನ್ನ ಎಳೆದುಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ಸಂಸದರನ್ನ ಸಚಿವರನ್ನ ಅವರೇನು ಎಳೆದುಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಸೊ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ನಾನು ಕೇಳಿದೆ, ಏನ್ ಸರ್ DC ಅವ್ರು ಬರೋದಿಲ್ವಾ? ಇಲ್ರಿ, ಬರೋದಿಲ್ಲ. ಬರೋದಿದ್ರೆ ನಾವೇನ್ ಮಾಡಕ್ ಎತ್ಕೊಂಡು ಬರಕಾಗತ್ತಾ? ನಾವೇನ್ ನಿಭಾಯಿಸ್ಬೇಕಂದ್ರು? ನಾನು ತಮ್ಮ ಮಾತನ್ನ ಮುಂದುವರಿಸ್ತೇನೆ. ತನ್ನ ನಡುವೆ ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೊಹಮ್ಮದ್ ಅರೀಫ್ ಅಂತ. ಹಾ, ಹೇಳಿ ಹೇಳಿ ಮೊಹಮ್ಮದ್ ರವರೇ. ಮಣಿಪುರ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ. ಹೇಳಿ. ಮಣಿಪುರ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ನಾನು. ಹಾ ಹಾ ಹಾ, ಹೇಳಿ ಹೇಳಿ. ನೋಡಿ, ಈಗ ಈ ಟೋಲ್ ವಿಚಾರ. ನೋಡಿ, ನಾವು ನನ್ನದುಂಟಲ್ಲ ಟೂರಿಸ್ಟ್ ವೆಹಿಕಲ್ ಇದೆ. ನಾವು ಈಗಲೇ ಮಂಗಳೂರು ಹೋಗುವಾಗ 70 ರೂಪಾಯಿ ಅಪ್ ಅಂಡ್ ಡೌನ್ ಕೊಡ್ತಾ ಇದ್ದೇವೆ. ಈಗ ಪುನಃ ಯಜಮಾನಿ ಸ್ಟಾರ್ಟ್ ಆದ್ರೆ ನನ್ನ ಗಾಡಿಯ ರಿಜಿಸ್ಟ್ರೇಷನ್ ಇರೋದು KA 14. ಈಗ ನಾನು ಉಡುಪಿಯ ಪ್ರಾಪರ್ ನಂದು ಇಲ್ಲಿ, ನಾನೀಗ ಅಲ್ಲಿ ಸುಂಕ ಕಟ್ಟಲಿಕ್ಕೆ ಹೋಗುವಾಗ ಈಗ ಎಷ್ಟು ಈಗ ಸಾಧಾರಣ 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಇದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 2 ಟೋಲ್ ಇತ್ತು ನನಗೆ. ಇದರಲ್ಲಿ ನಾವು ಕಟ್ಟಲಿಕ್ಕೆ ರೆಡಿ ಇದ್ದೇವೆ, ಆದ್ರೂ ಸಹ ನಾವು ಪಾರ್ಟಿ ಹತ್ರ ತಗೊಳ್ತೇವೆ ಅದರ ಹಣವನ್ನು, ಅವರಿಗೆ ಲಾಸ್ ಆಗುವುದು. ಅಲ್ಲ, ಪೆಟ್ರೋಲ್ಗಿಂತ ಈಗ ಟೋಲ್ಗೆ ಹೆಚ್ಚು ದುಡ್ಡು ಕೊಡಬೇಕಾಗ್ತದೆ. ಹೌದು, ಸಂಚರಿಸಬೇಕಾದ್ರೆ ಟೋಲ್ಗೆ ಕಟ್ಟಬೇಕು. ಈಗ ಒಂದು ಇಲ್ಲಿ 80 ರೂಪಾಯಿ ಅಂತ ಈಗ ಬೋರ್ಡ್ ಹಾಕಿದ್ದಾರೆ. ಹ್ಮ್ ಹ್ಮ್, ಅಪ್ ಅಂಡ್ ಡೌನ್ಗೆ.
80 70 150 ರೂಪಾಯಿ. ಬಸ್ 60 ರೂಪಾಯಿ ಏರ್ಪೋರ್ಟ್ ಪಾರ್ಕಿಂಗ್ ಚಾರ್ಜ್, ಟೋಟಲ್ 210 ರೂಪಾಯಿ ಅವರಿಗೆ ಒಂದು ಏರ್ಪೋರ್ಟ್ ಹೋಗ್ಬೇಕಂದ್ರೆ ಇರ್ಬೇಕು. ಇದು ಎಷ್ಟು ಕಷ್ಟದ ಒಂದು ಪರಿಸ್ಥಿತಿ ಅಂದ್ರೆ, ಇದು ನಮ್ಮ ಈ ಟೂರಿಸ್ಟ್ ವೆಹಿಕಲ್ ಅವರಿಗೆ ಬಾರಿ ತುಂಬಾ ಕಷ್ಟದ ವಿಷಯ. ಸರ್, ತಾವು ಕೂಡ ರಾಜಕೀಯವನ್ನ ಹತ್ತಿರದಿಂದವೇ ಕೇಳಿದವರು, ಸೊ ಈ ಪ್ರಶ್ನೆಯನ್ನ ನಾವೀಗ ಯಾರ ಬಳಿ ಹೋಗಿ ಕೇಳಬೇಕು ಅಂತ ತಾವು ಹೇಳ್ತೀರಾ? ಸರಿ, ನಾನು ರಾಜಕೀಯದವನೇ, ಆದ್ರೂ ಸಹ ಈ ರಾಜಕೀಯದಲ್ಲಿ ರಾಜಕೀಯದವರೇ ಸ್ವಲ್ಪ ಇದಕ್ಕೆ ಗಮನ ಹರಿಸಬೇಕು. ಕೇಂದ್ರ ಸರ್ಕಾರ, ಇದರ ಮೈನ್ ಇದು ಕೇಂದ್ರ ಸರ್ಕಾರ. ಈ ಹೆದ್ದಾರಿ ಅದು ಕೇಂದ್ರ ಸರ್ಕಾರದ ನಮ್ಮ ಜನಪ್ರತಿನಿಧಿ ಸಂಸದರು ಇದ್ದಾರೆ. ನರೇಂದ್ರ ಮೋದಿ ಅವರನ್ನು ದೂರುವ ಹಾಗಿಲ್ಲ, ಯಾಕಂತ ಹೇಳಿದ್ರೆ ಯಾವ್ದೋ ಒಂದು ಲೆಟರ್ ಗಳಿಗೆ ಕೂಡ ಸ್ಪಂದಿಸಿದಂತ ವ್ಯಕ್ತಿ ಆತ. ಆದ್ರೆ ಅಲ್ಲಿವರೆಗೆ ಧ್ವನಿಯನ್ನು ತಲುಪಿಸಲಿಕ್ಕೆ ನಮ್ಮ ಸಂಸದರ ಹತ್ರ ಆಗ್ತಾ ಇಲ್ಲ. ಬಹಳ ವಿಷಾದನೀಯ ಸಂಗತಿ. ಅದು ಕರೆಕ್ಟ್, ನೀವು ಹೇಳುವುದಿಲ್ಲ. ಇದು ತುಂಬಾ ವಿಪರೀತ, ಯಾಕೆಂದ್ರೆ 50 ಕಿಲೋಮೀಟರ್ ಎರಡು ಟೋಲ್ ಅಂದ್ರೆ ನಾವು ಹೇಗೆ ಅದನ್ನು ನಿಭಾಯಿಸಬೇಕು? ಎಸ್ ಖಂಡಿತ, ಇವತ್ತು ಜನರ ಮಾತುಗಳು ಕೂಡ ಇದೇ ಆಗಿದೆ. ತಮ್ಮ ಕರೆಗಾಗಿ ಧನ್ಯವಾದಗಳು. ನಾನು ಸೋಮಶೇಖರ್ ಶೆಟ್ಟಿ ಅವರಲ್ಲಿ, ಅವರೇನು ಮಾತಾಡ್ತಾ ಹೇಳಿದ್ರು ಇವತ್ತು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಥವಾ ಈ ರೀತಿಯಾಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ತಮ್ಮಲ್ಲಿ, ಸೊ ಇದ್ರ ಬಗ್ಗೆ ಬಹಳ ಮಾಹಿತಿಯನ್ನು ತಿಳಿದವರು ತಾವು, ಒಂದು ಟೋಲ್ ಅನ್ನು ಕಲೆಕ್ಟ್ ಮಾಡಬೇಕಾದ್ರೆ ರೋಡ್ ಇದೇ ರೀತಿಯಾಗಿ ಇರಬೇಕು ಅನ್ನೋದಿದೆ. ಸೊ 60-100 ಕಿಲೋಮೀಟರ್ ಸ್ಪೀಡ್ ಆಗಿರ್ಬೋದು ಅಥವಾ ವಿಷನ್, ಇಂತಿಷ್ಟು ವಿಷನ್ ಇರಬೇಕು ಅಂತ ಕೂಡ ಇದೆ. ಇದನ್ನೆಲ್ಲ ಯಾವ ರೀತಿ ಅವ್ರು ನಿಭಾಯಿಸಿದ್ದಾರೆ ಅಂತ? ಅದು ನಿಭಾಯಿಸಿ ಸೆಂಟ್ರಲ್ನಿಂದ ಬಂದು ಸರ್ವೆ ಮಾಡಿರುವಂಥದ್ದು. ಇಲ್ಲಿ ಯಾರೊಬ್ಬರ ಹತ್ರ ಅವರು ಕೇಳಲಿಲ್ಲ, ಅವರಷ್ಟೇ ಒಬ್ಬ ಸರ್ವೆ ಮಾಡಿ ಹೋದ, ಆಮೇಲೆ ಪ್ರೈವೇಟ್ ಸರ್ವೆ ಬಂದ, ಆಮೇಲೆ ಕಂಪನಿಯವರು ಟೆಂಡರ್ ಆಗುವಾಗ ಸರ್ವೆ ಮಾಡಿದರು, ಟೆಂಡರ್ ಆದಮೇಲೆ ವರ್ಕ್ ಆಗುವಾಗ ಮತ್ತೆ ಕಂಪನಿಯವರು ಮಾಡಿದ್ರು. ಯಾ ಹಿಂದಿ ಮಾತಾಡೋರು ಬರ್ತಾರೆ, ಮೇರೆಗೂ ಮಾಲೂಮ್ ನೇ ಅವ್ರು ಏನು ವಿಷಯವನ್ನು ಹೇಳಿದ್ರು. ಇಷ್ಟು ಕಿಲೋಮೀಟರ್ವರೆಗೆ ಅಲ್ಲಿ ಹೈವೇಲಿ ಒಂದು ಕ್ರಮ ಇದೆ, ಇಷ್ಟಿಂದ ಕಿಲೋಮೀಟರಿಂದ ಇಷ್ಟು ಕಿಲೋಮೀಟರ್ ಅಂತ. ನನಗೊಂದು ಇದ್ರ ಮಧ್ಯದೊಳಗೆ ಒಂದು ಅನ್ನಿಸ್ತದೆ ಏನಂದರೆ, ಈ ಸರ್ಕಾರಿ ವಾಹನ ಮತ್ತು MLA MPಗಳ ವಾಹನಕ್ಕೆ ಫ್ರೀ ಬಿಡ್ತಾರಲ್ಲ, ಅದು ಬಿಡಬಾರ್ದು. ಎಸ್ ಖಂಡಿತ, ಅವರಿಗೂ ಟೋಲ್ ಹಾಕ್ಬೇಕು. ಯಾವಾಗ ಅವರಿಗೆ ಇವತ್ತು ಹೊರತುಪಡಿಸಿ ಅಂತ ಇಲ್ಲ, KSRTC ಬಸ್ ಇವತ್ತು ಅಧಿಕಾರಿಗಳ, ಇವತ್ತು ಉಸ್ತುವಾರಿ ಸಚಿವರಾಗಿರ್ಬೋದು, ಜನರಾಧಿಕಾರಿಗಳಾಗಿರ್ಬೋದು, ಸಂಸದರಾಗಿರ್ಬೋದು, ಅಧಿಕಾರಿಗಳ ಪಿಎಗಳಿಗೆ ಕೂಡ ಇವತ್ತು ಬಿಡ್ತಾ ಇದ್ದಾರೆ. ಯಾವಾಗ ಅದು ನಿಲ್ತದೋ ಆಗ ಇವರಿಗೆ ಬಿಸಿ ಅವ್ರಿಗೆ ಹಾಕ್ಲಿ ಟ್ಯಾಕ್ಸ್, ಅವಾಗ ಗೊತ್ತಾಗ್ತದೆ. ಇವರಿಗೆ ಲಾಗ್ ಬುಕ್ ಬರೆಯುವಾಗ ಇಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಅಂತ ಸುಳ್ಳು ಬರಲಿಕ್ಕಾಗೋದಿಲ್ಲ. ಚೆಕ್ ಪೋಸ್ಟಲ್ಲಿ ಪಾಸ್ ಆದದ್ದು ಗೊತ್ತಾಗ್ತದೆ, ಪಾಸ್ ಆದ ಯಾಕೆ ಪಾಸ್ ಆದ ಅಂತ ಕೇಳಬೇಕಾಗುತ್ತೆ. ಇವ್ರ ವೆಹಿಕಲ್ ತಿರುಗಾಡ್ತಾ ಇರ್ತದೆ, ಇವರಿಗೆ ಆರಾಮಾದ್ರಿಂದ ನಮ್ಮ ಮೇಲೆ ಈ ಧೋರಣೆ ನಮ್ಮೇಲೆ ಯಾವ ಲೆಕ್ಕಲ್ಲಿ ನೋಡ್ಲಿಕ್ಕೆ. ನಾನು ಆರಾಮಾಗಿದ್ದೇನೆ. ಸಾರ್ವಜನಿಕರು ಇನ್ನೋರ್ವ ನಮ್ಮೊಂದಿಗೆ ಕರೆಯಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿತ್ಯಾನಂದ ಒಳಕಾಡೂರು ಅವರೇ ಹೇಳಿ, ಹಿರಿಯ ಹೋರಾಟಗಾರರು ತಾವು, ಈ ಹಿಂದೆ ಕೂಡ ಈ ವಿಚಾರದ ಕುರಿತಾಗಿ ಉಡುಪಿ ಭಾಗದ ಪ್ರತಿಯೊಂದು ವಿಚಾರದ ಕುರಿತಾಗಿ ಧ್ವನಿ ಎತ್ತುವವರು. ಸೊ ಇದ್ರ ಕುರಿತಾಗಿ ತಾವೇನ್ ಹೇಳಿಕ್ ಇಷ್ಟಪಡ್ತೀರಾ? ನಾನು ಇಬ್ಬರು ನಾನು ನಿಮ್ಮ ಇದ್ದವರಿಗೆ ನಾನು ನಮಸ್ಕಾರ ಹೇಳ್ತೇನೆ. ಹೋರಾಟಗಾರರಿಗೂ ಕೂಡ ನಾನು ಒಂದು ಅಭಿನಂದನೆ. ಯಾಕಂತೇಳಿದ್ರೆ ಈಗಿನ ನಮ್ಮ ಒಂದು ಉಡುಪಿ ಜಿಲ್ಲೆಯಲ್ಲಿ ಬುದ್ಧಿವಂತರ ಜಿಲ್ಲೆ ಎಂಬುದು ಅಂತ ಹೇಳಿ ಒಂದು ಸ್ಟ್ಯಾಂಪ್ ಆಗಿದೆ. ಅದಕ್ಕೆ ಈ ಬುದ್ಧಿವಂತರ ಜಿಲ್ಲೆಗೆ ಇವತ್ತು ನಮ್ಮ ಜನಪ್ರತಿನಿಧಿಗಳು ನಮ್ಗೆ ಇವತ್ತು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಉಸ್ತುವಾರಿ ಸಚಿವರಿಗೆ 144 ಸೆಕ್ಷನ್ ಆದದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಿಂದ ಸಂಸದರಿಗೆ ನಾವು ಏನು ಮಾಡ್ತೇವೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲದೆ ಕೂಡ ಧರ್ಮಸ್ಥಳ ದೇವರ ಅವನ ಆಣೆಯನ್ನು ಹೇಳಿದ್ದಾರೆ. ಅಲ್ಲ, ಅವರು ಇಲ್ಲಿ ಪ್ರೆಸ್ ಮೀಟಿಂಗ್ ಬರುವಾಗ ಬಹುಶಃ ಯಾರೋ ಒಂದ್ ಇಬ್ಬರತ್ರ ಕೇಳ್ಕೊಂಡು ಬರ್ತಾರೇನೋ, ಏನೇನ್ ಮಾತಾಡ್ಬೇಕು ಅಂತ ಮಾತಾಡ್ತಾರೆ ಮತ್ತೆ ಹೋಗ್ತಾರೆ. ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾಕಂತ ಹೇಳಿದ್ರೆ, ನಮ್ಮ ಜನರ ಜನರನ್ನು ನೋಡ್ಬೇಕು. ಈ ದೇವರ ಆಣೆ ಇಟ್ಟು ಇದು ಮಾಡುವಂತೆ ಅಲ್ಲ. ಹಿಂದೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರು ಧರ್ಮಸ್ಥಳ ದೇವರ ಆಣೆ ಇಟ್ಟುಕೊಂಡು, ನಾನು ನಮ್ಮ ನಾಗರಿಕ ಸಮಿತಿಯಿಂದ ನಮ್ಮ ತಪ್ಪಿಗೆ, ಅವರು ಮಾಡಿದ ತಪ್ಪಿಗೆ ನಾನು ಅದನ್ನು ಭಿಕ್ಷಾಟನೆ ಮಾಡಿಕೊಂಡು ನಾನು ಧರ್ಮಸ್ಥಳಕ್ಕೆ ಕೊಂಡು ಹಾಕಿದ್ದೇನೆ. ಅಲ್ಲ, ಇವತ್ತು ಅವ್ರಿಗೆ ನಾವು ಹೇಳಬೇಕಾಗ್ತದೆ, ಕಡಪಕ್ಷ ನಿಮ್ಗೆ ಆಣೆ ಇಡ್ಲಿಕ್ಕಾದ್ರೂ ನಮ್ಮ ದೇವ್ರು ಬೇಕು, ನಮ್ಮ ಭಾಗ ದೇವ್ರು ಬೇಕು, ಕಡಪಕ್ಷ ಈ ಭಾಗ ದೇವರಿಗೋಸ್ಕರ ಆದ್ರೂ ಬಂದು ಇಲ್ಲಿ ಒಂಚೂರು ಸ್ಪಂದನೆಯನ್ನು ನೀಡಿ ಅಂತ, ಎತ್ತಿನ ಒಳ ಯೋಜನೆಯಿಂದ ಹಿಡಿದು ಇವತ್ತಿನ ಈ ಒಂದು ಟೋಲ್ ಸಮಸ್ಯೆವರೆಗೆ ನಿಮ್ಗೆ ಆಣೆ ಪ್ರಮಾಣಗಳಿಗೆ ನಮ್ಮ ದೇವ್ರು ಬೇಕು, ಈ ಭಾಗದ ಏನು ದೇವಸ್ಥಾನಗಳು ಬೇಕು. ಆದ್ರೆ ಈ ಜನರು ಮಾತ್ರ ನಿಮ್ಗೆ ದೇವರ ಹಾಗೆ ಕಾಣಿಸುದಿಲ್ಲ.
ಏನ್ ಗೊತ್ತಾ ಸರ, ಇಲ್ಲಿಯ ಜನರು ದೇವರ ಒಂದು ಹೆಸರು ಹೇಳಿದ್ರೆ ಹೆದರುತ್ತಾರೆ ಅಂತ ಎಂಬ ಹೇಳುವಂತ ಭಾವನೆ ಜನಪ್ರತಿನಿಧಿಗಳಿಗಿದೆ. ಆ ಪ್ರಕಾರ ಅವರು ಧರ್ಮಸ್ಥಳ ಅಥವಾ ಇನ್ನಿತರ, ಯಾಕಂದ್ರೆ ನಮ್ಮ ಕೃಷ್ಣ ಮುಖ್ಯ ಬರವಣಿಗೆ ಹಾಕುದಿಲ್ಲ ಅವರು, ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಹಾಕು ಅಂತ ಹೇಳಿದ್ರೆ ಅಲ್ಲಿಯ ಹುಂಡಿಗೆ ಬೇಕಾಗುವಂತ ಹಣ ಬಿಡ್ಬಹುದು. ಉಡುಪಿಯ ಒಂದು ಹಣೆ ಹಾಕ್ಲಿ, ಉಡುಪಿಯ ಹಣ ಹಾಕಿದ್ರೆ ಇಲ್ಲಿ ಅವರು ಸಿಕ್ಕಿಬಿಡ್ತಾರೆ. ಇಲ್ಲಿ ಎಲ್ರು ನೋಡಿ ಸರ, ಇಷ್ಟವರೆಗೆ ಬಂದಂತ ಹಿಸ್ಟ್ರಿಯಲ್ಲಿ ಉಡುಪಿಯಲ್ಲಿ ಕಳ್ಳತನ ಆಗ್ಲಿ, ರಾಬರಿ ಆಗ್ಲಿ, ಏನೋ ಇನ್ನಿತರ ಆಗ್ಲಿ, ಉಡುಪಿಯಲ್ಲಿ ಬಂದ್ರೆ ಎಲ್ಲರೂ ಸಿಕ್ಕಿ ಬೀಳುವಂತ ಪರಿಸ್ಥಿತಿ ಈಗಿನ ಪರಿಸ್ಥಿತಿಯಲ್ಲಿ ಇದೆ. ಆಗಿರುವಾಗ ಅವರು ಉಡುಪಿಯ ಮುಖ್ಯ ಪುರಾಣ ಕೃಷ್ಣನ ಆಣೆ ಹಾಕುದಿಲ್ಲ, ಯಾಕಂದ್ರೆ ಅವ್ರು ಸಿಕ್ಕಿಬಿಡ್ತಾರೆ. ಆಗಿರುವಾಗ ಇದು ನೇರವಾಗಿ ಹೇಳುವಂತದ್ದು, ಯಾಕಂತೇಳಿದ್ರೆ ಇನ್ನು ನಾಲ್ಕು ದಿನ ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ಸಾಲ್ವ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಸಮಸ್ಯೆಯನ್ನ. ಹೌದು ಕಣ, ಯಾಕಂತ ಹೇಳಿದ್ರೆ ನಾವು ನಮ್ಮ ಒಂದು, ಯಾಕಂತ ಹೇಳಿದ್ರೆ ಜನರು ಇಲ್ಲಿ ಭಿಕ್ಷುಕರಾಗಿದ್ದಾ ಇದ್ದಾರೆ ಈಗ. ಈಗ ಈ ಬಾಪ ಇಷ್ಟು ಜನ ಇದು ಮಾಡಿದ್ದಾರೆ, ಇವತ್ತು ಪ್ರತಿಭಟನೆ ಮಾಡಿದ್ದಾರೆ, ಅವರಿಗೆ ಒಂದು ಸ್ವಲ್ಪ ಆದ್ರೂ ಒಂದು ಕನಿಕರ ಬೇಡವಾ? ನಾವು ಇಲ್ಲಿ ಉಸ್ತುವಾರಿ ಸಚಿವರು ಇಲ್ಲ, ಇಲ್ಲಿ ತಟೀರಾಯನಾಗೆ ಹೋಗ್ತಾರೆ ಅವರು. ಇಲ್ಲಿಂದ ಸಂಸದರೇ ಕೂಡ ಇಲ್ಲ, ಆಣೆ ಹಾಕೊಂಡು ಹೋಗ್ತಾರೆ. ಹಿಂದೆ ಕಾಲ್ ಮಾಡಿದಂತಹ ರಾಘವೇಂದ್ರ ಶೆಟ್ಟಿ ಅನ್ನೋರು ಮಾತಾಡ್ತಾ ಹೇಳಿದ್ರು, ಸರ್ ನಾನು ಮಾತಾಡುವಷ್ಟು ಧ್ವನಿ ಇಲ್ಲ, ಯಾಕಂದ್ರೆ ನಾನು ಇವತ್ತು ಹೋರಾಟಕ್ಕೆ ಹೋಗಿದ್ದೆ ಅಂತ. ಅಷ್ಟು ಎಷ್ಟೇ ಗಟ್ಟೆ ನೀವು ಕಿರಿಸಿದ್ರು ಕೂಡ ಕೇಳಿಸಿಕೊಳ್ಳುವವರು ಇಲ್ಲಿ ಯಾರೂ ಇಲ್ಲ ಅನ್ನೋದು ಇವತ್ತು ಅಧಿಕಾರಿಗಳು ರವಾನಿಸ್ತಾ ಇದ್ದಾರೆ ಈ ಸಂದೇಶವನ್ನು. ಒಂದು ಸರ್, ಒಂದು ನನ್ನದು ಒಂದು ಇದೇ ಸರ, ಈಗ ಎಲ್ಲವೂ ಈಗ ಪ್ರತಿಭಟನಾಕಾರರು ಟೋಲ್ನ ಬಗ್ಗೆ ಮಾತಾಡಿದ್ದಾರೆ. ಈಗ ಜನರು ಬಸ್ಸಿನಲ್ಲಿ ಪ್ರಯಾಣಿಕರು ಹೋಗ್ತಾರೆ, ಅವರ ಬಗ್ಗೆ ಮಾತಾಡಲು ಯಾರು ಮಾತಾಡಿದ್ದಾರೆ? 100 ರೂಪಾಯಿಯಿಂದ 11 ರೂಪಾಯಿ, 10 ರೂಪಾಯಿ, 8 ರೂಪಾಯಿವರೆಗೆ ಜಾಸ್ತಿ ಆಗಿಬಿಟ್ಟಿದೆ. ಯಾರಿಗಾದ್ರೂ ಹಣ ಇದು ಕೊಡ್ತಾರ? ಈಗ ಅವರು ಕೆಲಸಕ್ಕೆ ಹೋಗುವವರು ಇಲ್ಲಿಂದ ಉಡುಪಿಯಿಂದ ಮಂಗಳೂರಿಗೆ, ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವವರಿಗೆ ಯಾರು ಜಾಸ್ತಿ ಕೊಡ್ತಾರ? ಆ ಬಗ್ಗೆ ಯಾರಾದ್ರೂ ಮಾತಾಡಿದಾರೆ? ಟೋಲ್ನ ಬಗ್ಗೆ ಅವರು ಇಷ್ಟು ತಗೊಳ್ತಾರಂತ ಅಷ್ಟೇ ವಿನ ಜನರು ಪ್ರಯಾಣಿಕರಿಗೆ ಏನಾದ್ರು ಮಾತಾಡಿದಾರ? ಇಲ್ಲ, ಅದು ಬೇಕು. ಜನರಿಂದ ಬಸ್ಸಿನವರು ಯಾರು ಪ್ರಯಾಣಿಕರು ಹೋಗ್ತಾರೆ ಅವರಿಗೂ ಕೂಡ ಒಂದು ನಿಯಮಿತ 1 ರೂಪಾಯಿ, ಒಬ್ಬರಿಗೆ ಒಂದಿಗೆ 1 ರೂಪಾಯಿ ಟೋಲ್ ಜಾಸ್ತಿ ಆದ್ರೆ ಜಾಸ್ತಿ ಆದ್ರೆ ಇವರು ನಮ್ಮ ಯಾವ ಪ್ರತಿಭಟನೆಯಲ್ಲಿ ಏನಾಗಿದೆ, ಒಂದು K20 ಮತ್ತು K19 ಅವರಿಗೆ ಮಾತ್ರ ಫ್ರೀ ಅಂತ ಹೇಳಿಬಿಟ್ಟಿದ್ದಾರೆ, ಅದು ಓಕೆ 25 ತಾರೀಕಿನವರೆಗೆ. ಅದ ನಂತರ ಅವ್ರಿಗೆ ಎಷ್ಟು ಟಿಕೆಟ್ ನಲ್ಲಿ ಮಾಡ್ತಾರೆ ಅಂತ ಅದನ್ನ ನೋಡ್ಬೇಕಾಗ್ತದೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಇದೀಗ ತಮ್ಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತಾವೇ ಮುತುವರ್ಜಿಯನ್ನು ವಹಿಸಿ ಸ್ಪಂದನಕ್ಕೆ ಕರೆ ಮಾಡಿದ್ದಕ್ಕಾಗಿ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಿತ್ಯಾನಂದ ಒಳಕಾಡು ಅವರೇ, ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಅವ್ರು ಹೇಳಿದಂತಹ ವಿಚಾರ ಇವತ್ತು ಅದು ಕೂಡ ಒಂದು ಮಾತು ಕೇಳಿ ಬರ್ತದೆ, 21ರವರೆಗೆ ನಾವು ಯಾವುದೇ ಟೋಲ್ಗಳನ್ನ 25ರವರೆಗೆ ಟೋಲ್ಗಳನ್ನ ಕಲೆಕ್ಟ್ ಮಾಡುವುದಿಲ್ಲ. 5 ಕಿಲೋಮೀಟರ್ ರೇಡಿಯಲ್ ಡಿಸ್ಟೆನ್ಸ್ ನವರಿಗೆ ಮಾತ್ರ ಅಂತ ಹೇಳಿದ್ದಾರೆ, ನಾವು ಅದನ್ನ ತಪ್ಪು ಅಂತ ಹೇಳಿದ್ದೇವೆ. ಸೊ 5 ಕಿಲೋಮೀಟರ್ ಡಿಸ್ಟೆನ್ಸ್ ವರೆಗೂ ಅವರಿಗೂ ಮಾತ್ರ 25 ತಾರೀಕು ವರೆಗೆಲ್ಲ ಒಪ್ಪಲಿಲ್ಲ, ರಾಜಸ್ಥಾನದಲ್ಲಿ ಒಪ್ಪಲಿಲ್ಲ, ಇಲ್ಲಿ ಯಜಮಾಡಿಯಲ್ಲಿ ಹಾಗೆ ಹೇಳಿದ್ದಲ್ಲ ಅಂತ ಹೇಳೋದನ್ನ ಬ್ರಹ್ಮಾವರ ತಹಸೀಲ್ದಾರರು ಓದಿ ಹೇಳಿದ್ದಾರೆ, ಹಾಗೆ ಹೇಳಿದ್ದಲ್ಲ. ಆದ್ರೆ ಅಲ್ಲಿ ನಾವು ಅದಕ್ಕೆ ಇಲ್ಲಿ ಜೋರಾಗಿ ಪ್ರತಿಭಟನೆ ಇತ್ತಲ್ಲ, ಹಾಗಾಗಿ ಹೀಗೆ ಹೇಳಿದ್ದಾರೆ. ಅಲ್ಲಿ ಹೋದ ಕೂಡಲೇ ಆ ಮಾತು ಚೇಂಜ್ ಆಯ್ತು. ಅದೇ ನಾನು ಇಲ್ಲಿ ಉಡುಪಿ ತಹಸೀಲ್ದಾರ್ ಹೇಳಿದಂತ ಮಾತು K20 ಫ್ರೀ ನಾವ್ ಎಣಿಸಿದ್ದಾದ್ರೆ ಇಲ್ಲ ಇಲ್ಲ, ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ನೀವ್ ಹೇಳಿದಾಗೆ ಅಲ್ಲಿ ಪ್ರತಿಭಟನಾಕಾರರನ್ನ ಒಂದು ಮನವೊಲಿಸುವ ನಿಮಿತ್ತಕ್ಕಾಗಿ ಹಾಗೆ ಹೇಳಿರ್ಬೋದು ಅವರು. ಅಲ್ಲಿ ನಮ್ಮ ಹತ್ರ ಹೇಳಿದ್ದಾರೆ, ನಾವು ಪುನಃ ಕೇಳಿದ್ವಿ ಏನು ಅಂತ. ಇದಕ್ಕೆ 5 ಕಿಲೋಮೀಟರ್ ಆದ್ರೆ ನಮ್ಗೆ ಕೊಡೋದು ಬೇಡ, ನೀವು 5 ಕಿಲೋಮೀಟರ್ ನಮ್ಮನ್ನು ಬಾಯಿ ಮುಚ್ಚಲಿಕ್ಕೋಸ್ಕರ ನಮ್ಗೆ ಯಾರೇ ಇರಲಿ K20 ರಿಜಿಸ್ಟ್ರೇಷನ್ಗೆ 25ರವರೆಗೆ ಫ್ರೀ ಬಿಡ್ಬೇಕು, ಅದು ಆಗುದಿಲ್ಲ ಅಂತ ಹೇಳುವಂತ ಮಾತನ್ನ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದ್ದಾರೆ ಅಂತ ವಾಟ್ಸಪ್ ನಲ್ಲಿ ಎಲ್ಲರೂ ತೋರಿಸಿದ್ರು, ನೋಡಿ ಹೀಗೆ ಹೇಳಿದೆ. ಅದು ನಮ್ಗೆ ಗೊತ್ತಿಲ್ಲ, ನಮಗೆ ಕೊಟ್ಟ ಆರ್ಡರ್ ಪ್ರಕಾರ ಹೀಗಿದೆ ಅಂತ ಹೇಳಿದ್ರು, ಅಲ್ಲಿಯೂ ತಾರತಮ್ಯ ಮಾಡಿದ್ದಾರೆ. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಕಿಶೋರ್ ಕುಮಾರ್ ಅಂತ ಕುಂದಾಪುರದಿಂದ ಮಾತಾಡ್ತಾ. ಹೇಳಿ ಹೇಳಿ ಕಿಶೋರ್ ಕುಮಾರ್ ಅವರೇ. ಈಗ ಸೋಮಣ್ಣ ಸೋಮಶೇಖರ್ ಶೆಟ್ಟಿ ಅವ್ರು ಹೇಳಿದ ಹಾಗೆ ಎಲ್ಲ MPಗಳು MLAಗಳು ಯಾರೆಲ್ಲ ಇದ್ದಾರೆ ಅವರೇನ್ ಮೇಲಿನ ಬಂದವರಲ್ಲ, ಅವರೆಲ್ಲರಿಗೂ ಕಡ್ಡಾಯವಾಗಿ ಟೋಲ್ ಅನ್ನ ಸಂಗ್ರಹ ಮಾಡ್ಬೇಕು. ಇನ್ನೊಂದು, ಈಗ ಏನು ಉಡುಪಿ ಜಿಲ್ಲೆಯವರಿಗೆ ವಿನಾಯಿತಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದರ ಬದಲಿಗೆ ಬೇರೆಯವ್ರು ಯಾರು ಟೋಲ್ ಅನ್ನ ಕೊಡ್ತಾರೆ ಅಂದ್ರೆ ಅವ್ರಿಗೆ ಹೊರಗಡೆಯಿಂದ ಬಂದ್ರು ಅವ್ರ ಹತ್ರ 1 ರೂಪಾಯಿಯನ್ನ ಇವ್ರು ಏರಿಸಿದ್ರು ಕೂಡ ನಮ್ಗೆ ವಿನಾಯಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಾವಿಲ್ಲಿ ಜಾಗವನ್ನ ಬಿಟ್ಟಿದ್ದೇವೆ, ಎಷ್ಟೋ ಕುಟುಂಬಗಳು ಇಲ್ಲಿ ಬೀದಿಗೆ ಬಂದಿವೆ ಆಕ್ಸಿಡೆಂಟ್ ನಿಂದಾಗಿ, ಈ ಒಂದು ರಸ್ತೆಯ ನಿರ್ಮಾಣಕ್ಕಾಗಿ ತ್ಯಾಗ ಮಾಡಿದವರ ಸಂಖ್ಯೆ, ಈ ಭಾಗದಲ್ಲಿ ತ್ಯಾಗ ಮಾಡಿದವರ ಸಂಖ್ಯೆ ಅಪಾರ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ವಾಸ್ತವಾಗಿದ್ದವರು ಕೂಡ ರಸ್ತೆಗೋಸ್ಕರ ತಮ್ಮ ಜಮೀನನ್ನು ಬಿಟ್ಕೊಟ್ಟಿದ್ದಾರೆ, ತಮ್ಮ ಮನೆಯನ್ನ ವಾಸವಿದ್ದ ಮನೆಯನ್ನ ಕೆಡವಿದ್ದಾರೆ. ಆ ಜನರು ಇವತ್ತು ಟೋಲ್ ಕಟ್ಟು ಕಟ್ಟಬೇಕಾಗ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ಇದು
ಅಷ್ಟೇ ಹೇಳಿದ್ರೆ ಸರ್ಕಾರ ಹೇಳಿದ್ರೆ ನಾವು ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿ ಎಲ್ಲರೂ ಕೊಟ್ಟ ಪರಿಹಾರ ಯಾವುದಕ್ಕೂ ನಿನ್ನೆಯಿಂದ ನೀವು ಕೂಡ ನಿಮ್ಮ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೆ. ಹಲವಾರು ಬೇಡಿಕೆಗಳ ನಂತರ ಕೊನೆಯಲ್ಲಿ ಇರುವಂತದ್ದು K20 ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ನೋಂದಣಿ ಆದಂತ ವಾಹನಗಳಿಗೆ ವಿನಾಯಿತಿ ಕೊಡ್ಬೇಕನ್ನುವಂತ ನಮ್ದು ಬಲವಾದ ಆಗ್ರಹ ಮತ್ತು ಬೇಡಿಕೆ ಇರುವಂತದ್ದು. ಅದಕ್ಕೆ ಪರ್ಯಾಯವಾಗಿ ಅದನ್ನ ಕೊಡ್ಲೇಬೇಕು, ಕಡ್ಡಾಯವಾಗಿ ಕೊಡ್ಲೇಬೇಕು. ಅದಕ್ಕೆ ಪರ್ಯಾಯವಾಗಿ ಅವರಿಗೆ ಲಾಸ್ ಆಗ್ತದೆ ಅಂತ ಹೇಳಿದ್ರೆ ಬೇರೆ ವೆಹಿಕಲ್ ಹೊರಗಿಂದ ಬರೋ ಒಂದೊಂದು ರೂಪಾಯಿ ಏರ್ಸಿದ್ರು ಸಾಕಾಗ್ತದಲ್ಲ ಅವರಿಗೆ. ಇದು ಇದು ಪರ್ಯಾಯ ವ್ಯವಸ್ಥೆಗಳು. ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಟೋಲ್ ಅನ್ನು ಇವತ್ತು ನಾಳೆ DCR ರಸ್ತೆಯಲ್ಲಿ ಹೋಗುವ DC ಅಂತ ಕೂಡ ಟೋಲ್ ಅನ್ನು ವಸೂಲಿ ಮಾಡ್ಬೇಕು. ಅವರು ಡ್ರೈವರ್ ಕೊಡ್ಲಿ, ಅವ್ರು ಇವತ್ತು ಸರ್ಕಾರ ಅಧಿಕಾರಿಗಳಲ್ಲೂ ಕೂಡ ಟೋಲ್ ಕಲೆಕ್ಟ್ ಮಾಡಬೇಕು. ಅದ್ರ ಜೊತೆಯಲ್ಲೇ ಇವತ್ತು ಇದು ಸಂಸದರ ಕೆಲಸ, ನಾನು ಏನು ಮಾಡುದಿಲ್ಲ ಅಂತ ಹೇಳಿ ಕುಳಿತುಕೊಂಡ್ರೆ ಇದು ಉಸ್ತುವಾರಿ ಸಚಿವರದ್ದು ಕೂಡ ತಪ್ಪಾಗ್ತದೆ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಒಟ್ಟಾದ್ರೆ ಮಾತ್ರ ಇವತ್ತು ನ್ಯಾಯ ಸಿಗುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ, ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತು ರಾಜಕಾರಣಿಗಳು ಒಟ್ಟಾಗದೆ ಇದ್ರೆ ನಿಜವಾಗಿ ಜನರ ಮೇಲೆ ಪ್ರೀತಿ ಇದೆ, ಅವರು ಮಾಡ್ಬೇಕು ಇವ್ರು ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇಲ್ಲ. ನಾವು ಸಂಘಟಿತರಾಗಿದ್ದೇವೆ, ನಾವು ಹೋರಾಟ ಮಾಡ್ತೇವೆ. ಅವರ ನಂಬ್ಕೊಂಡು ನಾವು ಹೋರಾಟ ಮಾಡ್ಲಿಲ್ಲ, ಅವ್ರು ನಮ್ಗೆ ಬೆಂಬಲ ಕೊಡ್ತಾರೆ ಅನ್ನುವಂತ ವಿಶ್ವಾಸ ಇದ್ದಿತ್ತು. ಇವತ್ತು ಆ ವಿಶ್ವಾಸ ಹುಸಿಯಾಗಿದೆ. ಅದರಿಂದ ನಮ್ಮ ಸಂಘಟನೆ ಗಟ್ಟಿ ಇದೆ, ನಾವು ಸಂಘಟನೆ ಮಾಡ್ತೇವೆ, ಇದರಲ್ಲಿ ಖಂಡಿತವಾಗಿ ನಮ್ಗೆ ಯಶಸ್ಸು ಸಿಗ್ತದೆ. ನಮಸ್ಕಾರ. ಎಸ್ ಕಿಶೋರ್ ಕುಮಾರ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸುತ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಈ ಚರ್ಚೆ ಮುಂದುವರಿತವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮ್ಗೆಲ್ಲರಿಗೂ ಕೂಡ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಈ ಭಾಗದ ಜನತೆ ಯಾಕೆ ಇಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ರಸ್ತೆಗಾಗಿ ತಮ್ಮ ಮನೆಯನ್ನ ಬಲಿ ಕೊಟ್ಟವರು, ತಮ್ಮ ಜಮೀನನ್ನ ಬಲಿ ಕೊಟ್ಟವರು, ತಾವು ಉದ್ಯೋಗವನ್ನು ಮಾಡಿಕೊಂಡು ಬಂದಂತ ಗೂಡಂಗಡಿಯಿಂದ ಹಿಡಿದು ತಾವು ಬಿಗ್ ದೊಡ್ಡ ದೊಡ್ಡ ಎಂಟರ್ಪ್ರೈನರ್ ಅವರಿಗೂ ಕೂಡ ತಮ್ಮ ಅಂಗಡಿಗಳನ್ನ ಇವತ್ತು ದಾನ ಮಾಡಿದ್ದಾರೆ ಈ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ. ಇಷ್ಟಾಗಿಯೂ ಕೂಡ ನಮ್ಮ ಅಸ್ತಿತ್ವವನ್ನು ನಾವು ಕರೆದುಕೊಂಡು ಈ ಒಂದು ರಸ್ತೆ ನಿರ್ಮಾಣಕ್ಕಾಗಿ ನಮ್ಮ ಮನೆಯನ್ನು ನಾವು ಬಿಟ್ಟುಕೊಟ್ಟು ಈಗ ಅದೇ ರಸ್ತೆಯಲ್ಲಿ ನಾವು ಸಂಚಾರ ಮಾಡಬೇಕು ಅಂತ ಹೇಳಿದರೆ, ಇವತ್ತು ನಾವು ದುಡ್ಡು ಪೇ ಮಾಡಬೇಕು ಅಂತ ಹೇಳಿದರೆ, ನಿಜಕ್ಕೂ ಕೂಡ ಅನಿವಾರ್ಯ ಪರಿಸ್ಥಿತಿ. ಇದೊಂದು ಬಹುಶಃ ಇದು ಯಾವ ರೀತಿಯಾಗಿ ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೇವೆ. ಇವು ಚರ್ಚೆಯನ್ನು ಮುಂದುವರಿಸ್ತೇನೆ. ಅನ್ಸರ್ ಅಹಮದ್ ರವರೇ, ಇವತ್ತು ಏನು ಈ ನಮ್ಮ ರಸ್ತೆಗಳಿಗೆ ನಾವು ಟೋಲ್ಗಳನ್ನು ಕಟ್ಟಿ ಹೋಗಬೇಕಾಗಿದೆ, ಸೊ ಇದಕ್ಕೆ ಯಾರಲ್ಲಿ ನಾವು ಸ್ಪಂದನೆಯನ್ನು ಕೇಳಬಹುದು ಮತ್ತು ಈ ಜನತೆ ಕೇಳುದ್ರಲ್ಲಿ ಏನು ಅನ್ಯಾಯ ಇದೆ ಅಂತ ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೂರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ಉಡುಪಿಯಿಂದ ಸದಾನಂದ ಅಂತ ಹೇಳಿ. ಹೇಳಿ ಹೇಳಿ ಸದಾನಂದ ಅವರೇ. ಅದೇ ಇವತ್ತಿನ ನಮಸ್ಕಾರ. ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆ, ಹೇಳಿ. ಅದೇ ಇವತ್ತಿನ ನಿಮ್ಮ ಪ್ರತಿಭಟನೆಯಲ್ಲಿ ಈ ನೋಡಿ ಎಲ್ಲಾ ನಮ್ಮ ವೆಹಿಕಲ್ಸ್ ನವರು ಕೂಡ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಆದ್ರೂ ಕೂಡ ಬಸ್ಸಿನವರು ಸ್ವಲ್ಪ ವೆಹಿಕಲ್ ಬಂದ್ ಮಾಡಿದ್ದಾರೆ, ಸ್ವಲ್ಪ ವೆಹಿಕಲ್ ನವರು ಬಿಟ್ಟಿದ್ದಾರೆ. ಬಸ್ಸಿನವರು ಏನಂತ ಹೇಳಿದ್ರೆ ಅವರಿಗೆ ಈಗ ನೋಡಿ ಸದ್ದಿಲ್ಲದೆ ಈಗ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮಂಗಳೂರಿಗೆ. ಅಷ್ಟಾಗಿನ ಕಾರ್ಕಳಕ್ಕೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಕುಂದಾಪುರಕ್ಕೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪ್ರತಿ ಒಂದು ಸ್ಟೇಜ್ ಮೇಲೆ ಕೂಡ ಅವ್ರು ಕೂಡ ಜಾಸ್ತಿ ಮಾಡ್ತಾ ಮತ್ತೆ ಅವರೆಲ್ಲ ಹೆರಾಸ್ಮೆಂಟ್ ಅವ್ರದ್ದು, ಹೋಗುದಿಲ್ಲ ನಾವು ಅಲ್ಲಿ ನಿಲ್ಸುದಿಲ್ಲ ಇಲ್ಲಿ ನಿಲ್ಸುದಿಲ್ಲ ಅಂತೇಳಿ. ಅಲ್ಲ ಈ ಹಿಂದೆ ಅವರವ್ರು ಮಾತಾಡ್ತಾ ಇಲ್ಲ ಬಸ್ಸಿನವರಿಗೆ ಕೂಡ ಇದು ಅನಿವಾರ್ಯತೆ ಆಗಿದೆ ಅಂತ ಹೇಳಿದ್ರು, ತಾವೇನ್ ಹೇಳ್ತೀರಿ? ಅನಿವಾರ್ಯತೆ ಅಂತ ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಜನಸಾಮಾನ್ಯರು ಮಾತ್ರ ನಾವು ಹೋಗುದು. ಗೊತ್ತಾಯ್ತಲ್ಲ ಇಲ್ಲಿ ಬಸ್ಸಿನವ್ರಿಗೆ ಏನಾಗ್ತದೆ, ಅವರ ದುಡ್ಡು ಅವರಿಗೆ ಸಿಕ್ಕಿದೆ. 25 ತನಕ ಟೋಲ್ ಅನ್ನು ನಿಲ್ಸಿಬಿಟ್ಟಿದ್ದಾರೆ. ಈಗ ನಾವ್ ಹೇಳುದೇನಂತ ಹೇಳಿದ್ರೆ 20 ರಿಜಿಸ್ಟ್ರೇಷನ್ ಆದ ಗಾಡಿಯನ್ನು ಅಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲಿ ಹೋಗ್ತದೆ ಅಲ್ಲಿ ಅವರಿಗೆ ಯಾರಿಗೂ ತಗೊಳ್ಬಾರ್ದು. ಅದು 5 ಕಿಲೋಮೀಟರ್ ಇರ್ಲಿ, 1 ಕಿಲೋಮೀಟರ್ ಇರ್ಲಿ, 10 ಕಿಲೋಮೀಟರ್ ಇರ್ಲಿ,
ಗೊತ್ತಾಯ್ತಲ್ಲ. ಮುಖ್ಯವಾಗಿ ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಫಸ್ಟ್ ಆಫ್ ಆಲ್ ಪ್ರೈವೇಟ್ ಬಸ್ ಅನ್ನು ಬ್ಯಾನ್ ಮಾಡ್ಬೇಕು, ಅವರಿಗೆ ಕೊಡ್ಲೇಬಾರ್ದು, ರಾಷ್ಟ್ರೀಯ ಮಾಡ್ಬೇಕಿದು. ಈ ಹಿಂದೆ ಇದೇ ನರ್ಮ್ ಬಸ್ ವಿಚಾರದಲ್ಲಿ ನಾವು ಡಿಬೇಟ್ ಮಾಡಿದಾಗ ಅನೇಕ ಕರೆಗಳು ಬಂದಿತ್ತು ಸರ್. ಇಲ್ಲಿ ಯಾವತ್ತಿನವರೆಗೆ ಸುಸಜ್ಜಿತವಾಗಿರ್ತಕ್ಕಂತಹ ಸರ್ಕಾರಿ ಬಸ್ಗಳು ಬರುವುದಿಲ್ವೋ, ಯಾವತ್ತಿನವರೆಗೆ ಸುಸಜ್ಜಿತವಾಗಿರ್ತಕ್ಕಂತ ಸರ್ಕಾರಿ ಬಸ್ಗಳು ಬರುವುದಿಲ್ವೋ, ಅಲ್ಲಿವರೆಗೂ ಕೂಡ ಪ್ರೈವೇಟ್ ಬಸ್ ನ ದಬ್ಬಾಳಿಕೆ ಆಗಬಹುದೇನೋ ಸರ್ ಅಂತ ಕೆಲವು ಕರೆಗಳು ನಮ್ಗೆ ತಿಳಿಸಿದ್ರು. ಅದೇ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ರೆ, ಕುಂದಾಪುರ ಟು ಮ್ಯಾಂಗ್ಳೂರು, ಕುಂದಾಪುರ ಟು ಮ್ಯಾಂಗ್ಳೂರ್ ಬಸ್ ಅನ್ನು ಬ್ಯಾನ್ ಮಾಡಬೇಕು, ಎಲ್ಲ ಸರ್ಕಾರಿ ಬಸ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಇವರು ಬಸ್ ಲಾಸ್ ನಮ್ಗೆ ಪರ್ಮಿಟ್ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಯಾರು ಕೂಡ ಲಾಸ್ ಅಲ್ಲಿ ಇಲ್ಲ. ಪ್ರತಿ ವರ್ಷಕ್ಕೂ ಕೂಡ ಹೊಸ ಹೊಸ ಬಸ್ ಹಾಕ್ತಾರೆ ಇವರು. ನಮ್ಮ ಸೌತ್ ಜನರ ಜನರನ್ನು ಇವ್ರು ಲೂಟಿ ಮಾಡ್ತಾರೆ, ಆದ್ರೆ ಜನರು ಯಾರು ಮಾತಾಡುದ್ರು, ಜನರಿಗೆ ಸೌಲಭ್ಯ ಬೇಕು, ಇವತ್ತಿನ ಸೌಲಭ್ಯ ಉಂಟು. ಅಲ್ಲ ಇವತ್ತು ಸರ್ಕಾರಿ ಬಸ್ಗಳು ಇಲ್ಲದಿರುವುದರಿಂದಾಗಿ ಇದು ಅವರು ಅವಲಂಬನೆ ಆಗ್ಲೇಬೇಕಾಗಂತ ಪರಿಸ್ಥಿತಿ ಇದೆ. ಅಲ್ಲ ಸರ್ಕಾರಿ ಬಸ್ ಇವರು ಜನಪ್ರತಿನಿಧಿಗಳು ಮಾಡ್ಲೇಬೇಕು, ಶೋಭಾ ಕರಂದ್ಲಾಜ್ ಆಗ್ಲಿ ಅಥವಾ ಪ್ರಮೋದ್ ಮಧುರಾಜ್ ಆಗ್ಲಿ, ಇದಕ್ಕೆ ಸಂಬಂಧಪಟ್ಟ ಯಾರೇ ಆಗ್ಲಿ, ಯಾರೇ ಆಗ್ಲಿ, ಇವರು ವೋಟ್ ಬರುವಾಗ ಮಾತ್ರ ಮನೆ ಬಾಗಿಲಿಗೆ ಬಂದು ಇವ್ರು ಬೇಡ್ಲಿಕ್ಕೆ ಬರ್ತಾರೆ, ಜನರ ಸಮಸ್ಯೆ ಬರೋದು ಇವ್ರು ಯಾರು ಇರುವುದಿಲ್ಲ. ಇವ್ರು ಗೊತ್ತಾಯ್ತಲ್ಲ, ಒಂದು ಕಂಪನಿಯಿಂದ ಗಾಡಿ ಹೊರಗೆ ಬರ್ಬೇಕಾದ್ರೆ ರೋಡ್ ಟ್ಯಾಕ್ಸ್ ಅಂತ ಹೇಳಿ 2 ಲಕ್ಷ 1 ಲಕ್ಷ ತಗೊಳ್ತಾರೆ ಇವರು, ಇರೆಸ್ಪೆಕ್ಟ್ ಇದು ನಿಮ್ದು ಅಮೌಂಟ್ ಮೇಲೆ. ಗೊತ್ತಾಯ್ತಲ್ಲ, ಹೀಗಿರುವಾಗ ಫಸ್ಟ್ ಆಫ್ ಆಲ್ ಈ ನಮ್ಮ ಪ್ರೈವೇಟ್ ಬಸ್ ಅನ್ನು ಬ್ಯಾನ್ ಮಾಡ್ಬೇಕು. ಇವ್ರು ಯಾರು ಲಾಸ್ ಅಲ್ಲಿ ಇಲ್ಲ, ಗೊತ್ತಾಯ್ತಲ್ಲ, ಎಲ್ಲರೂ ಕೂಡ ಉಂಟಲ್ಲ, ಎಲ್ಲ ಪ್ರತಿ ವರ್ಷ ಹೊಸ ಹೊಸ ಬಸ್ ಹಾಕೊಂಡು ದುಡ್ಡು ಮಾಡ್ತಾರೆ ಇವ್ರು. 55 ರೂಪಾಯಿ 60 ರೂಪಾಯಿ ಒಟ್ಟಾರೆ ಆಗಿ ಬಸ್ಸಿನವರು ಕೂಡ ಇವತ್ತು ಸಹಕರಿಸಬೇಕು ಅನ್ನೋದು ತಮ್ಮ ಮಾತು. ಸದಾನಂದ ಅವರೇ, 19 ಆಗ್ಲಿ 20 ಆಗ್ಲಿ 19 ಅಂತ ಈಗ ಸುರತ್ ಕಲ್ಲಲ್ಲಿ ಟೋಲ್ ಉಂಟು, ಅವರಿಗೆ ಫ್ರೀ ಬಿಡ್ಬೇಕು. ಇಲ್ಲಿ 20 ರಲ್ಲಿ ಈಗ ಗಜಮಾಡಿ ಮತ್ತೆ ಈಗ ಫೋಟೋದಲ್ಲಿ ಆಗಿದೆ, ಅವರಿಗೂ ಫ್ರೀ ಬಿಡ್ಬೇಕು. ನಾವು ಆ ಕಡೆ ಟೋಲ್ ಕೊಡುದಿಲ್ವಾಗ. ಸದಾನಂದ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅನ್ಸರ್ ಅವರೇ, ಇವತ್ತು ಈ ಬಸ್ಸಿನ ವಿಚಾರವನ್ನು ಇಟ್ಕೊಂಡಾಗ, ಇವತ್ತು ಈ ಬಂದಿನ ವಿಚಾರ ಸಹ ಆಗಿರ್ಬೋದು, ಅನೇಕ ಸಿಟಿ ಬಸ್ಗಳು ಇವತ್ತು ತಿರುಗಾಡ್ತಾ ಇದ್ವು, ಎಲ್ಲ ಕಡೆಗಳಲ್ಲಿ ಕೂಡ ಸಿಟಿ ಬಸ್ ಇವತ್ತು ಸಂಚಾರ ಯಥಾ ಪರಿಸ್ಥಿತಿಯಲ್ಲಿತ್ತು. ಹಾಗಾದ್ರೆ ಯಾರಿಗಾಗಿ ಈ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಅಂತ? ಅದೇ ಹೇಳಿದಲ್ಲ, ಅದು ಬೆಂಬಲ ಕೊಡಬೇಕು. ನಾವಾಗಿ ನೋಡಿ, ನಾವಾಗಿ ಹೋಗಿ ನೀವು ಮಾತಾಡ್ತಾ, ನಿಮ್ಮ ಮಾತನ್ನು ಕೇಳಿದ್ರೆ ಗೊತ್ತಾಗ್ತದೆ, ನೀವು ಹೋರಾಟದಲ್ಲಿ ನಿಮ್ಮ ಧ್ವನಿ ಕಳ್ಕೊಂಡಿದ್ದೀರಾ, ಅವ್ರು ದುಡ್ಡು ಮಾಡಿದ್ದಾರೆ, ಏನಿದೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಏನ್ ಮಾಡ್ಲಿಕ್ಕೆ ಆಗ್ತದೆ? ನಾವು ನೋಡಿ, ನಾವು ಬಲವಂತವಾಗಿ ನಿಲ್ಲಿಸಿದ್ರೆ ಅದು ಕಾನೂನಿನ ವಿರುದ್ಧ ಆಗ್ತದೆ. ಅವರು ನಾವು ಇವತ್ತು ಕರೆದಿದ್ದಲ್ಲ, ಒಂದು ವಾರದ ಹಿಂದೆ ಬಸ್ ಉಡುಪಿ ಜಿಲ್ಲೆ ಬಂದಂತೇಳಿ ಕರೆ ನೀಡಿದ್ದೇವೆ. ಹೌದು, ಅವ್ರು ಸ್ವತಃ ಅವರಿಗೆ ಗೊತ್ತಾಗಿ ಅವ್ರು ಬರಬೇಕು. ನಾವು ಹೇಳಿದ ಎಷ್ಟಂತ ಹೇಳ್ಬೋದು ಹೇಳಿ, ನಮ್ಗೇನು ತೊಂದರೆ, ನಮ್ದು ಇರುವಂಥ ಒಂದು, ನಾವು ಮಂಗಳೂರು ಹೋದ್ರೆ ಕಮ್ಮಿ ಹೋದ್ರೆ ನಾವು ಕೊಟ್ಟು ಹೋಗ್ತೇವೆ, ನಮಗೆ ವಿನಾಯಿತಿ ಸಿಗಬೇಕಂತ ನಾವು ಇಷ್ಟು ಗಲಾಟೆ ಮಾಡೋದಲ್ಲ. ಆದರೆ ಇಡೀ ಉಡುಪಿ ಜಿಲ್ಲೆ ಜನತೆಗೆ ಒಂದು ಇದಾಗಲಿ, ನ್ಯಾಯ ಸಿಗಲಿ ಅನ್ನೋದು ಒಂದೇ ಒಂದು ಮನೋಭಾವನೆಯಿಂದ ಹೋರಾಟ ಮಾಡೋದು ಬಿಟ್ಟರೆ, ಮತ್ತು ನಾವು ಸ್ವಂತ ಲಾಭಕ್ಕಲ್ಲ, ಶೆಟ್ಟು ಸ್ವಂತ ಲಾಭಕ್ಕೋಸ್ಕರ ಯಾರು ಮಾಡ್ತಾ ಇರೋದಿಲ್ಲ ಇಲ್ಲಿ, ಅದನ್ನು ಅವರವ್ರು ತಿಳ್ಕೊಳ್ಬೇಕು. ಮತ್ತು ಇವಾಗ ಕೇಳಿದ್ರಿ ಉಡುಪಿಯ ಸಮಸ್ಯೆ ಯಾರ ಹತ್ರ ಕೇಳಬೇಕಂತೇಳಿ, ನಾವೀಗ ಎಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತಂತಂದರೆ, ನಿಜವಾಗಿ ಕೇಳಬೇಕಾದ್ದು ನಮ್ಮ ಸಂಸದರನ್ನು, ಉಸ್ತುವಾರಿ ಮಂತ್ರಿಯವರನ್ನು, ಶಾಸಕರನ್ನು ಅಥವಾ ಜಿಲ್ಲಾಧಿಕಾರಿಯವರನ್ನು. ಈಗ ನಾವು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತಂತಂದರೆ, ತಂದೆ ತಾಯಿ ಇಲ್ಲದ ಮಕ್ಕಳು ಯಾರಾದರೂ ಒಂದು ಆಸರೆ ಕೊಡಲಿ ಅಂತ ಕಾಯ್ತಾ ಇರ್ತಾರೆ. ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ನಮ್ಗೆ ಯಾರು ಆಗ್ತದೆ ಈಗ, ಇವ್ರು ನೋಡಿದ್ರೆ ಮತ್ತೆ ಯಾರು ಮಾಡಬೇಕು? ಯಾರು ಬಂದು ಒಂದು ಮಾಡಿ ಕೊಡ್ತಾರೆ, ನಾವು ಅವ್ರ ಹಿಂದೆ ಹೋಗ್ತೇವೆ. ನಮ್ಗೆ ಗತಿ ಇಲ್ಲ, ಬೇರೆ ಹಾಗಾಗಿದೆ, ಗತಿ ಇಲ್ಲದವ್ರು ಆಗಿಬಿಟ್ಟಿದೆ. ನಮ್ಮ ಗತಿ ಇಲ್ಲದವ್ರು ನನಗೆ ಮಾಡಿದ್ದಾರೆ, ಇವರು ನಾವು ಆದದಲ್ಲ, ಇವ್ರು ಮಾಡಿದ್ದಾರೆ. ಸೋಮಶೇಖರ್ ಅವರಲ್ಲಿ ಇವತ್ತು ಈ ಭಾಗದ ಜನತೆ ಅತಂತ್ರರಾಗಿದ್ದಾರೆ, ತಮ್ಮ ಮನೆಗಳನ್ನು ಬಿಟ್ಟು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲೇ ಇವತ್ತು ಫಸ್ಟ್ ಆಫ್ ಆಲ್ ಕಾಮಗಾರಿ ಬಹಳ ಕುಂಠಿತವಾಗಿ ಸಾಗ್ತಾ ಇದೆ. ಇನ್ನೂ ಇವರು ಸರ್ವಿಸ್ ರೋಡ್ ಪ್ರೊವೈಡ್ ಮಾಡಲಿಲ್ಲ, ಹಾಗೊಮ್ಮೆ ಸರ್ವಿಸ್ ರೋಡ್ ಪ್ರೊವೈಡ್ ಮಾಡಿ ಇವರು ಬೇಲಿಯನ್ನು ಹಾಕಿದರೆ ಮತ್ತೂ ಸಮಸ್ಯೆ ಉಂಟಾಗ್ತದೆ. ಇವರು ಫಸ್ಟ್ ಆಫ್ ಆಲ್ ಹೃದಯ ಭಾಗದಲ್ಲಿ ಒಂದು NH ಅನ್ನು ತೆಗೆದುಕೊಂಡು ಹೋದದ್ದು ತಪ್ಪು, ಅದರಲ್ಲೂ ಇದೀಗ ಇನ್ನೊಂದು ಮಗದೊಂದು ಟೋಲ್ ಕಲೆಕ್ಟ್ ಮಾಡುವಂಥದ್ದು, ಇದೆಲ್ಲದ ವಿಷಯದ ಕುರಿತಾಗಿ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಕೊಟ್ಟ ಪ್ರಪೋಸಲ್, ಆವತ್ತು ಕೊಟ್ಟ ಪ್ರಪೋಸಲ್ಲು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಎಕ್ಸ್ಪ್ರೆಸ್ ಹೈವೇ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ. ನಮಗಿರೋದು ಇದು ಒಂದೇ ರೋಡು, ಕೊಂಕಣ್ ರೈಲ್ವೆ ಪ್ಯಾರಲಲ್ ಆಗಿ ಹೋದರೆ ಮಂಗಳೂರಿಗೆ ಹೋಗುವ 71 ಕಿಲೋಮೀಟ್ರ್ನಲ್ಲಿ ನಾವು ದೂರದಲ್ಲಿ ಮುಟ್ತೇವೆ, ಅತಿ ಹತ್ತಿರ ಆಗ್ತದೆ, ಮತ್ತು ವೆಹಿಕಲ್ಗಳು ಫಾಸ್ಟ್ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾದರೆ ಬೇಲಿ ಹಾಕ್ಕೊಳ್ಳಿ, ಇವರು ದನ ಬರೆದಿದ್ದಾಗೆ ಬೇಕಾದ ರೀತಿಯಲ್ಲಿ ಬೇಲಿ ಹಾಕ್ಕೊಂಡು 10 ಕಿಲೋಮೀಟ್ರ್ 20 ಕಿಲೋಮೀಟ್ರಿಗೂ ಒಂದು ಅಪ್ರೋಚನ್ನು ಕೊಟ್ಟು ಇದನ್ನು ಸರ್ವಿಸ್ ರೋಡಾಗಿ
ಬಳಕೆ ಆಗಬೇಕು ನಮ್ಮ ವೆಹಿಕಲ್ ಸ್ಕೂಟರ್ ಹೋಗುವವರಿಗೆ. ಇವತ್ತು ಕುಂದಾಪುರದಲ್ಲಿ ಸರ್ವೆ ಮಾಡಿದ್ದೇವೆ, 4 ವರ್ಷದ ಹಿಂದೆ 4,000 ಸೈಕಲ್ ಪಾಸ್ ಆಗ್ತದೆ. ಇದು ಯಾರು ನಂಬಲಿಕ್ಕೆ ಸಾಧ್ಯ ಉಂಟ? 4,000 ಸೈಕಲ್ ಪಾಸ್ ಆಗ್ತದೆ ಇಂಥ ಇದರಲ್ಲಿ. ಮತ್ತು 70% ನಮ್ಮ ಪರಿಸರದ ವಾಹನಗಳು ಹೋಗ್ತಾಯಿತ್ತು. ಇದನ್ನೆಲ್ಲ ನೋಡುವಾಗ ಅದನ್ನು ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು ಅಂತ ಹೇಳಿ ಕಮಲ್ನಾಥ್ ಅವರು ಅದನ್ನು ಸಾಧಾರಣ ಒಪ್ಪೋ ಹೊತ್ತಿಗೆ ಅವರು ಚೇಂಜ್ ಆಗಿ ಸಿ ಪಿ ಜೋಶಿ ಅವರು ಬಂದರು. ಸಿ ಪಿ ಜೋಶಿ ಅವರು ಬಂದಮೇಲೆ ಹಿತೇಂದ್ರ ಪ್ರಸಾದ್ ಅವರಿದ್ದರು. ಅವರಿಬ್ಬರು ಅದರ ಬಗ್ಗೆ ಅಷ್ಟು ಸ್ಪಂದನೆಯನ್ನು ಕೊಡದೇ ಇದ್ದದರಿಂದಾಗಿ ಇವತ್ತು ಆಗಲಿಲ್ಲ. ಇವತ್ತು ನಾವು ಹೇಳ್ತಾ ಇರೋದು ಈಗ ಆದ ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದು 20 ನಮ್ಮ ರಿಜಿಸ್ಟ್ರೇಷನ್ 20 ಪರಿಸರದವರಿಗೆ ಪ್ರತಿಯೊಬ್ಬರಿಗೂ ಆಚೆ ಇಚ್ಛೆ. ನಾನು ಯಾವಾಗಲೂ ಹೇಳೋದಿದೆ, ಸಾಸ್ಥಾನದಲ್ಲಿ ಮದುವೆ ಮನೆಗೆ ಯಾರು ಬರೋದಿಲ್ಲ ಊರು ದೂರದವರು. ಯಾಕಂದರೆ ಮದುವೆ ಬಂದರೆ ಆ ಕಡೆ ಈ ಕಡೆ ಹೋಗಿ ಅವ್ನು ಟೋಲ್ ಕೊಟ್ಟು ಕೊಟ್ಟು ಸಾಕಾಗ್ತದೆ. ಮರೆ ಬೇಡ, ನಿನ್ನ ಮದುವೆ ನಾನು ಬರೋದು, ಏನಾದರೂ ನೀನೇನು ಬರೋದಾದರೆ ಬೆಂಗಳೂರಿಗೆ ಬಾ, ಅಲ್ಲಿ ಬಾ ಅಂತ ಹೇಳಿ ಕರೆಯುವ ಪರಿಸ್ಥಿತಿ ಬಂದಿದೆ. ಅಷ್ಟು ಕಷ್ಟಕ್ಕೆ ಬಂದು ಮುಟ್ಟಿದ್ದೇವೆ. ಮತ್ತು ಇನ್ನೊಂದು ಏನಂತ ಹೇಳಿದೆ, ನಾನು ಅವತ್ತೇ ಹೇಳಿದೆ ಮತ್ತೆ ನೋಡುವ ಅದು ಎಕ್ಸ್ಪೆ ಯಾವಾಗ ಇದು ಟೆಂಡರ್ 30 ಅವರಿಗೆ ಟೆಂಡರ್ ಆಗಿದೆ, ಈಗ ಇದನ್ನು ರಿವೈಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಯಾಕೆಂದರೆ ಕುಂದಾಪುರದ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಂಥ ಕುಂದಾಪುರ ಫ್ಲೈಓವರ್ ಇರ್ಬೋದು ಅಥವಾ ಇನ್ನಿತರ ರಸ್ತೆಯಲ್ಲಿ ಅಲ್ಲಲ್ಲಿ ಎಕ್ಸ್ಟ್ರಾ ಏನು ವರ್ಕ್ ಆಗಿದೆ ಅದನ್ನು ಸೇರಿಸ್ಕೊಂಡು 40 ಮಾಡಿದರೂ ಅದು ಯಾರೂ ಇದಾಗಲಿಕ್ಕೆ. ನಾವಂತೂ ನಾವು ಸಾಯುವವರೆಗೆ ಟೋಲ್ ಕೊಡದೆ ಹೋಗ್ತೇವೆ ಅಂತ ಹೇಳುವಂಥ ಆಸೆ ಇದ್ದರೆ ಅದು ಬಿಡು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಶಾಪವನ್ನು ಕೊಟ್ಟಂತೆ. ನಮ್ಮ ಮುಂದಿನ ಪೀಳಿಗೆ ಖಂಡಿತ ಹೇಳ್ತದೆ, ನೋಡಿ ಅವತ್ತು ಯಾರೂ ಮಾತಾಡಲಿಲ್ಲ, ಆ ಮಾತಾಡಿದರೆ ಹೀಗಾಗ್ತಾ ಇತ್ತು. ಇವತ್ತು ನಾವು ಶ್ರೀನಿವಾಸ ಮಲ್ಲರನ್ನು ನೆನಪಿಸ್ಕೊಳ್ತೇವೆ. 1963 ಆದ ರಸ್ತೆ ಇದು. ಆಗ 13 ಹೊಳೆನ ದಾಟಿ ಬರ್ತಾಯಿದ್ರು. ಅದನ್ನು ಆಗ ಇರುವ ರಸ್ತೆಯನ್ನು 1962 ಶ್ರೀನಿವಾಸ ಮಲ್ಲರ ಕಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಯಿತು. ರಾಷ್ಟ್ರೀಯ ಹೆದ್ದಾರಿ ಆಗುವಾಗ ಈ ಬೈಪಾಸ್ಗಳನ್ನ ತೆಗೆದರು. ಇವತ್ತು ಬೊಕ್ಕಪಟ್ಟಣದ ಮೇಲೆ ಬರುವುದಂತಾರೆ, ಎಲ್ಲಿಂದ ನಮ್ಮ ಮಾಬುಕಳದಿಂದ ಬೊಕ್ಕಪಟ್ಟಣದ ಮೇಲೆ ಬಂದು ಕಲ್ಯಾಣಪುರಕ್ಕೆ ಬರಬೇಕಾದ್ರೆ 4 ಕಿಲೋಮೀಟರ್ ಹೋದರೆ ರಸ್ತೆ ಹೋಗ್ತದೆ. ಆದರೆ ಅಳುವೆ ಬಾಗಿಲು ರಿವರ್ ಮೌತ್ನಲ್ಲಿ ಬ್ರಿಡ್ಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವತ್ತು ಅಲ್ಲಿ ಮಾಡಲಿಲ್ಲ. ಬೈಪಾಸ್ ತಗೊಂಡು ಬಂದು ಬ್ರಹ್ಮಾವರದ ಮೇಲೆ ಬಂದರು. 11 ಕಿಲೋಮೀಟರ್ ಕ್ರಮಿಸಿ ಬರ್ತಾ ಇದ್ದೇವೆ ನಾವು. ಈ ದೂರಗಳನ್ನೆಲ್ಲ ನೋಡುವಾಗ ಇದು ನಮಗೆ ಎಷ್ಟೋ ಅನುಕೂಲ ಆಗಿದೆ, ನಮ್ಮ ಎಲ್ಲ ಬಾರ್ಕೂರಿಗೆ ಹೋಗುವವರಿಗೆ ಅಥವಾ ಆಚೆ ಬಿದ್ಗಲ್ಕಟ್ಟೆ ಕಡೆ ಹೋಗುವವರಿಗೆ ಅನುಕೂಲ ಆಗಿದೆ. ಅದು ಒಪ್ಪುವಂಥದ್ದು ಪೇತ್ರಿ ಕುಂಜಾಲು ಅಥವಾ ಬಾರ್ಕೂರು ಮಂದರ್ತಿ ಇಲ್ಲಿ ಹೋಗುವವರಿಗೆ ಅನುಕೂಲ ಆಗಿದೆ, ಅದನ್ನು ಒಪ್ಪುವಂಥದ್ದು. ಆದರೆ ಅದನ್ನೆಲ್ಲ ನಾವು ತೆಗಿಬೇಕು ಮಾಡಬೇಕಂತ ಹೇಳ್ತಾರೆ. ನಮಗೆ ಇರುವ ರಸ್ತೆ, ನಮಗೆ ಇವತ್ತು ನಂಬರ್ ಆಫ್ ರಿಜಿಸ್ಟ್ರೇಷನಲ್ಲಿ ಕರ್ನಾಟಕದಲ್ಲಿ ನಾವು 2nd ಇದ್ದೇವೆ. ಇಷ್ಟು ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಾ ಇರುವಾಗ ನಮ್ಮ ರೋಡ್ ಟ್ಯಾಕ್ಸ್ ಎಲ್ಲಿ ಹೋಗ್ತದೆ? ಡೀಸೆಲ್ ಸೆಸ್ ಎಲ್ಲ ಕಡಪಕ್ಷ ನಮ್ಮ ವೆಹಿಕಲ್ಗೆ ಆದರೂ ಬಿಡಿ ಅಂತ ಹೇಳುವಂತಹ ಮಾತನ್ನು ಅನ್ಸರಾವ್ ಅವರೇ ಕಡೆಯದಾಗಿ ಈ ಪ್ರತಿಭಟನೆಗಳ ಕುರಿತಾಗಿ ಮತ್ತು ಇವತ್ತು ಎಷ್ಟೇ ಧ್ವನಿಯನ್ನು ನಾವು ಎತ್ತಿದ್ರು ಕೂಡ ಇಲ್ಲಿ ಕೇಳಿಸಿಕೊಳ್ಳೋರು ಯಾರೂ ಇಲ್ಲ. ಈ ವಿಚಾರ ಕುರಿತಾಗಿ ಕಡೆಯದಾಗಿ ತಮ್ಮ ಮಾತು ಬೇಕಂತೆ. ಏನಿಲ್ಲ, ಜನರ ಭಾವನೆಗಳಿಗೆ ವಿರುದ್ಧವಾಗಿ ಜಿಲ್ಲಾಡಳಿತದ ಒಂದು ಸಹಕಾರದಿಂದಾಗಲಿ ಅಲ್ಲ ಅಥವಾ ಮಂತ್ರಿಗಳ ಸಹಕಾರದಿಂದಾಗಲಿ ಟೋಲನ್ನು ವಸೂಲಿ ಮಾಡಿದ್ದೇ ಹೌದಾದಲ್ಲಿ ಇವತ್ತು ಏನು ಪ್ರತಿಭಟನೆ ನಡೆದಿದೆಯೋ ಅದು ಒಂದು ಟ್ರೈಲರ್ ಮಾತ್ರ ಅಂತಾರಲ್ಲ, ಹಾಗೆ ಟ್ರೈಲರ್ ಮಾತ್ರ. ಒಂದು ವೇಳೆ ಇವರು ಕಾಮಗಾರಿಯನ್ನು ಪೂರ್ಣ ಮಾಡದೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಇವರು ಶುಲ್ಕವನ್ನು ವಸೂಲಿ ಮಾಡಲಿಕ್ಕೆ ಮುಂದಾದರೆ ಮುಂದೊಂದು ದಿವಸ ಉಡುಪಿ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯ ಕಂಡಿರದಂಥ ಒಂದು ಹೋರಾಟವನ್ನು ನಾವು ತೋರಿಸ್ತೇವೆ. ಕರ್ನಾಟಕ ರಕ್ಷಣಾ ವೈದಿಕ ಹಾಗೂ ಸಮಾನ ಮನಸ್ಕ ಬೇರೆ ಸಂಘಟನೆ ಸೇರಿಕೊಂಡು ಈ ಸಾಧಾರಣ 1 ತಿಂಗಳಿಂದೀಚೆಗೆ ನಡೆಯುತ್ತಿರುವ ಹೋರಾಟಗಳನ್ನು ನೋಡಿದರೆ ಸಾಧಾರಣ ಉಡುಪಿಯಲ್ಲಿ ಜನರಲ್ಲಿ ಒಂದು ಹೋರಾಟದ ಮನೋಭಾವನೆ ಬೆಳೀತಾ ಇದೆ. ತಾವು ಗಮನಿಸ್ತಿರ್ಬೋದು ಈ ಒಂದು ಮರಳಿಗ ಹೋರಾಟ ಇರ್ಬೋದು, ಇವತ್ತಿನ ಹೋರಾಟ ಇರ್ಬೋದು, ಉಡುಪಿ ಜಿಲ್ಲೆ ಇಂಥ ಹೋರಾಟ ಇಷ್ಟವರೇ ಕಂಡಿದ್ದಿರಲಿಲ್ಲ. ನಡೀತಾ ಇದೆ ಅಂತ ಹೇಳೋದಕ್ಕಿಂತ ನಮ್ಮ ಅಧಿಕಾರಿಗಳು ನಮ್ಗೆ ಕಳಿಸ್ತಾ ಇದ್ದಾರೆ. ಖಂಡಿತ ಖಂಡಿತ, ಇದಕ್ಕೆ ಆಸ್ಪದ ನೀಡುವಂಥದ್ದು ಅಧಿಕಾರಿಗಳೇ. ಈ ಹೋರಾಟಕ್ಕೆ ನೀರೆರೆದು ಪೋಷಿಸ್ತಾ ಇರುವವರು ಅಧಿಕಾರಿಗಳೇ. ಹಾಗಾಗಿ ತಾವು ಮಾಡಿದಂಥ ತಪ್ಪು ತಮ್ಮ ತಪ್ಪುಗಳನ್ನು ಆದಷ್ಟು ಬೇಗ ತಿದ್ದಿಕೊಂಡು ಜನರ ಭಾವನೆಗಳಿಗೆ ತಕ್ಕ ರೀತಿಯಲ್ಲಿ ನಡೆದುಕೊಂಡ್ರೆ ನಿಮಗೆ ಒಳ್ಳೆಯದು, ಇಲ್ಲಾಂದರೆ ನಾವಂತೂ ಇನ್ನೂ ಸಹಿಸ್ಕೊಂಡು ಕೂತ್ಕೊಳ್ಳುವಂಥ ದಿನ ಮುಗಿದೋಗಿದೆ. ನಾವಂತೂ ಉಡುಪಿ ಜಿಲ್ಲೆಯ ಜನರ ಶಕ್ತಿ ಏನಂತಲ್ಲಿ ತೋರಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ತಾವಿಬ್ಬರು ಕೂಡ ಬಹಳ ಬಿಡು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀರಾ, ತಮ್ಮಿಬ್ಬರು ಕೂಡ ಒಂದು ವಾಹಿನಿ ಮುಖಾಂತರ ಹೇಳಿದ್ದೇನೆ. ಇವತ್ತು ಸ್ಟ್ರೈಕ್ನಲ್ಲಿ ಭಾಗವಹಿಸಿ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲೆಯ ಎಲ್ಲ ಜನರು ನಾವು ಮುಂದೆ ನಡೆಯುವಂಥ ಏನು ಒಳ್ಳೆಯ ಕೆಲಸಕ್ಕೆ, ನಾವು ಕೆಟ್ಟದ್ದಂತ ಹೇಳಿ ಒಳ್ಳೆಯ ಕೆಲಸಕ್ಕೆ ಇಂಥ ರಸ್ತೆಗಳ ಪ್ರತಿಭಟನೆಯಲ್ಲಿ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಮಿತ್ರರು ಸಹಕರಿಸಬೇಕಂತ ವಿನಂತಿಸಿಕೊಳ್ತೇವೆ. ಖಂಡಿತ, ತಮಗಿಬ್ಬರಿಗೆ ಕೂಡ ಧನ್ಯವಾದಗಳು. ಒಟ್ಟಾರೆ ಆಗಿ ಇವತ್ತು
ಈ ಭಾಗದ ಜನತೆಯ ಪೇಷನ್ಸ್ ಅನ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲೇ ಈ ಭಾಗದ ಏನು ವಾಹಿನಿಯನ್ನು ವೀಕ್ಷಿಸ್ತಾ ಇದ್ದಾರೆ ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಒಗ್ಗಟ್ಟಾಗದೇ ಇದ್ರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗದೇ ಇದ್ರೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅವನ ಸಮಸ್ಯೆ, ಕೇವಲ ಹೋರಾಟ ಸಮಿತಿಯಲ್ಲಿರೋರು ಮಾತ್ರ ಹೋರಾಟವನ್ನು ಮಾಡ್ತಾ ಬಂದರೆ ಇವತ್ತು ಮುಂದೆ ನಿಮ್ಮ ಮಕ್ಕಳಿಗೆ ಕೂಡ ಪ್ರಾಬ್ಲಮ್ ಆಗ್ತದೆ. ದಯವಿಟ್ಟು ಗಮನದಲ್ಲಿ ಇಟ್ಟುಕೊಳ್ಳಿ. ಸೊ ಇನ್ನಾದರೂ ಎಲ್ಲರೂ ಕೂಡ ಒಟ್ಟಾಗಬೇಕಾಗ್ತದೆ ಅಂತ ಹೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನೊಂದು ಹಾಟ್ ನ್ಯೂಸ್ ಒಂದಿಗೆ ಇನ್ನೂ ಅನೇಕ ಅತಿಥಿಗಳೊಂದಿಗೆ ಚರ್ಚೆಯನ್ನು ಮಾಡ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್.